ಆತ್ಮೀಯ ಸ್ಪರ್ಧಾರ್ಥಿಗಳೇ ಎಲ್ಲರಿಗೂ ಇವತ್ತಿನ ತರಗತಿಗೆ ಸ್ವಾಗತ ನಾನು ಸಿದ್ದಣ್ಣ ದಳವಾಯಿ ಆತ್ಮೀಯರೇ ಯಾರಾದರೂ ಮೊದಲ ಬಾರಿಗೆ ನಮ್ಮ ಕ್ಲಾಸ್ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಜೊತೆಗೆ ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಎಲ್ಲ ತರಗತಿಗಳನ್ನು ಉಚಿತವಾಗಿ ವೀಕ್ಷಿಸಬಹುದು ಅಂತ ಹೇಳ್ತಾ ನಾವು ತರಗತಿಯನ್ನು ಪ್ರಾರಂಭಿಸೋಣ ಆತ್ಮೀಯರೇ ಕೆಲವು ಟೆಕ್ನಿಕಲ್ ಇಶ್ಯೂಗಳಿಂದಾಗಿ ನಾವು ಕ್ಲಾಸ್ಗಳನ್ನು ಮಾಡೋದಕ್ಕೆ ಒಂದು 5-6 ದಿನ ಕ್ಲಾಸ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಸೋ ಇವತ್ತು ಇದು 26ನೇ ತಾರೀಕು ನಂತರ ಕ್ಲಾಸ್ 25 ವರೆಗೆ ಆಗಿತ್ತು ಆಗಸ್ಟ್ 25 ವರೆಗೆ 26 ನಂತರ ಕ್ಲಾಸ್ ಅನ್ನು ಇವತ್ತು ನಾನು ಮಾಡ್ತಾ ಇದ್ದೀನಿ ಇವತ್ತು ಇದೆ 9 ಗಂಟೆಗೆ ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಇರುತ್ತದೆ ಮತ್ತೆ ನಾಳೆದ್ದು ರಾತ್ರಿ 9 ಗಂಟೆ ಕೂಡ ಈ ಕರೆಂಟ್ ಅಫೇರ್ಸ್ ಕ್ಲಾಸ್ ಲೈವ್ ಕ್ಲಾಸ್ ಇರುತ್ತದೆ ನೀವೆಲ್ಲರೂ ನೋಡಬೇಕು ಅಂತ ಮೇಲೆ ನೆನೆಸಿಕೊಳ್ಳುತ್ತೀನಿ ಅದರ ಜೊತೆಗೆ ಈಗಾಗಲೇ ನಮ್ಮ ಕರ್ನಾಟಕ ಸರ್ಕಾರದ ಇದು ಕರ್ನಾಟಕದ ಕೆಪಿಎಸ್ಸಿ ವತಿಯಿಂದ ಕೆಪಿಎಸ್ಸಿ ವತಿಯಿಂದ ಕರ್ನಾಟಕ ಪಬ್ಲಿಕ್ ಸರ್ವಿಸ್ ಕಮಿಷನ್ ವತಿಯಿಂದ ನಿಮಗೆಲ್ಲ ಗೊತ್ತಿರೋ ಹಾಗೆ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ನೋಟಿಫಿಕೇಶನ್ ಆಗಿದೆ CTI ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಅಂದ್ರೆ ಕಮರ್ಷಿಯಲ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಏನಿದೆ ಇದು ಗ್ರೂಪ್ ಸಿ ಪೋಸ್ಟ್ ಇದು ಆದರೆ ನೆಕ್ಸ್ಟ್ ಪ್ರಮೋಷನ್ ಏನಪ್ಪಾ ಅಂದ್ರೆ ಈ CTI ನವರಿಗೆ CTO ನೆಕ್ಸ್ಟ್ ಪ್ರಮೋಷನ್ ಆಗಿರುತ್ತದೆ CTO ನೆಕ್ಸ್ಟ್ ಪ್ರಮೋಷನ್ ಅಂದ್ರೆ ಇದು CTO ಇದು KS ಪೋಸ್ಟ್ ಇದು ಅಂದ್ರೆ ನೀವು KS ಎಕ್ಸಾಮ್ ಅನ್ನು ಬರಿಲಾರದೇನು ಕೂಡ ಪ್ರಮೋಷನ್ ಮೇಲೆ ಅತಿ ಬೇಗನೆ ಒಂದು 5-6-7 ವರ್ಷಗಳಲ್ಲಿ KS ಹುದ್ದೆಯನ್ನು ಪಡೆಯೋದಕ್ಕೆ ಅವಕಾಶ ಇರತಕ್ಕಂತ ಒಂದು ನೋಟಿಫಿಕೇಶನ್ ಇದು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನಾನು ಆದರೆ ಒಂದೇನೋ ನಿಮಗೆಲ್ಲ ಗೊತ್ತಿರೋ ಹಾಗೆ ಇಲ್ಲಿ ಎರಡು ಪೇಪರ್ ಇದೆ ಒಂದು ಜನರಲ್ ಸ್ಟಡೀಸ್ ಅಂತ ಹೇಳ್ತೀವಿ ನಾವು GS ಅಂತ ಹೇಳ್ತೀವಿ ಒಂದು ಯಾವುದಪ್ಪ GS ಅಂತ ಹೇಳಿ ಅಂದ್ರೆ ಜನರಲ್ ಸ್ಟಡೀಸ್ ಅಂತ ಹೇಳ್ತೀವಿ ಇನ್ನೊಂದು ಯಾವುದು ಅಂತಂದ್ರೆ ಒಂದು GS ಇನ್ನೊಂದು ಕಮ್ಯುನಿಕೇಷನ್ ಅಂತ ಇರುತ್ತದೆ ಒಂದು GS ಇನ್ನೊಂದು ಕಮ್ಯುನಿಕೇಷನ್ ಪೇಪರ್ ಅಂತ ಇದೆ ಈ ಕಮ್ಯುನಿಕೇಷನ್ ಅಂತಂದಾಗ 35 ಕನ್ನಡ 35 ಇಂಗ್ಲಿಷ್ 30 ಕಂಪ್ಯೂಟರ್ ಇದೆಲ್ಲ ಇದ್ರೆ ಅದನ್ನ ಕಮ್ಯುನಿಕೇಷನ್ ಅಂತ ಹೇಳ್ತಿರ್ತೀವಿ ಹೌದಾ ಆ ಕಾರಣಕ್ಕಾಗಿ ಇದರ ಜೊತೆಗೆ ನವೆಂಬರ್ ನಲ್ಲಿ ಎಕ್ಸಾಮ್ ಅನ್ನು ನಡೆಸ್ತೀವಿ ಅಂತ ಡೇಟ್ ಕೂಡ ಬಿಟ್ಟಿದ್ದಾರೆ ಇಷ್ಟೊತ್ತಿಗೆ ಅಪ್ಲಿಕೇಶನ್ ಲಿಂಕ್ ಓಪನ್ ಆಗಬೇಕಾಗಿತ್ತು ಬಟ್ ಇನ್ನೂ ಯಾಕೋ ಆಗಿಲ್ಲ ಓಪನ್ ಆಗಿಲ್ಲ ಅದು ಓಪನ್ ಆಗಬಹುದು ಇವತ್ತು ಅಥವಾ ನಾಳೆ ಓಕೆ ಅದಕ್ಕೆಲ್ಲರೂ ಯಾರ್ಯಾರಿಗೆ ಬಿಕಾಮ್ ಮಾಡಿದವರದೇರಿ ಯಾರು ಬಿಕಾಮ್ ಅನ್ನು ಮಾಡಿದವರದೇರಿ ಬಿಕಾಮ್ ಡಿಗ್ರಿ ಇದ್ದವರು ಇಲ್ಲದೆ ಹೋದರೆ ಡಿಗ್ರಿಯಲ್ಲಿ ಒಂದು ಸಬ್ಜೆಕ್ಟ್ ಎನಿ ಡಿಗ್ರಿ ಒಂದು ಸಬ್ಜೆಕ್ಟ್ ಒನ್ ಸೆಮಿಸ್ಟರ್ನಲ್ಲಿ ಒನ್ ಸೆಮಿಸ್ಟರ್ ಆರ್ ಒನ್ ಇಯರ್ ಎಕನಾಮಿಕ್ಸ್ ಇರಬೇಕು ಇಲ್ಲದೆ ಹೋದರೆ ಮ್ಯಾಥಮೆಟಿಕ್ಸ್ ಸಬ್ಜೆಕ್ಟ್ ಇರಬೇಕು ಅವರು ಇದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಬಿಕಾಮ್ನವರು ಅಪ್ಲಿಕೇಶನ್ ಹಾಕ್ಬೋದು ಅದರ ಜೊತೆಗೆ ಯಾವುದೇ ಡಿಗ್ರಿ ಇದ್ದರೂ ಕೂಡ ಎಕನಾಮಿಕ್ಸ್ ಆರ್ ನೀವು ಮ್ಯಾಥಮೆಟಿಕ್ಸ್ ಒನ್ ಸೆಮಿಸ್ಟರ್ ಆರ್ ಒನ್ ಇಯರ್ ನೀವು ಓದಿದರೆ ಡಿಗ್ರಿ ಟೈಮ್ನಲ್ಲಿ ನಿಮಗೆ ಈ ಹುದ್ದೆಯನ್ನು ಪಡೆಯೋದಕ್ಕೆ ಅಪ್ಲಿಕೇಶನ್ ಹಾಕೋದಕ್ಕೆ ಅವಕಾಶ ಇದೆ ಆ ಕಾರಣಕ್ಕಾಗಿ ಯಾರ್ಯಾರು ಎಲಿಜಿಬಲ್ ಇದ್ದೀರಿ ನೀವೆಲ್ಲರೂ ಅದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅದರ ಜೊತೆಗೆ ಸದ್ಯದಲ್ಲಿ ಇನ್ನೊಂದು ಗ್ರೂಪ್ ಸಿ ನೋಟಿಫಿಕೇಶನ್ ಕೂಡ ಆಗಲಿದೆ ಅದರ ಜೊತೆಗೆ ನವೆಂಬರ್ ಡಿಸೆಂಬರ್ ಹೊತ್ತಿಗೆ KS ಕೂಡ ಆಗ್ತದೆ ಅಂತ ಹೇಳ್ತಾ ಇದ್ದಾರೆ ಇವಾಗಿಂದ ಪ್ರಿಪ್ರೇಷನ್ ನೀವು ನಡೆಸ್ತಾ ಇದ್ದೀರಿ ಅಂತಂದರೆ ಡೆಫಿನೆಟ್ಲಿ ಮುಂದೆ ಯಾವುದೇ ಬರಲಿ ಅಲ್ಲಿ ನೀವು ಆ ಹುದ್ದೆಯನ್ನು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಯಾವಾಗ ಎಕ್ಸಾಮ್ ಬರ್ತದೆ ನೋಟಿಫಿಕೇಶನ್ ಬರ್ತದೋ ಅವಾಗ ಓದ್ದವ್ರು ಯಾರು ಎಂದೇ ಎಕ್ಸಾಮನ್ನು ಪಾಸ್ ಮಾಡೋದಕ್ಕೆ ನೌಕರಿ ಇಡೋದಕ್ಕಾಗಿಲ್ಲ ನಿರಂತರವಾಗಿ ಅಧ್ಯಯನ ಯಾರು ಮಾಡ್ತಿರ್ತಾರೋ ಅವ್ರು ಮಾತ್ರ ನೌಕರಿ ಇಡೋದಕ್ಕೆ ಸಾಧ್ಯ ಆಗ್ತದೆ ಓಕೆ ಅದಕ್ಕಾಗಿ ನಾವು ತರಗತಿಯನ್ನು ಪ್ರಾರಂಭಿಸೋಣ ಅಂತ ಕರೆಂಟ್ ಅಫೇರ್ಸ್ ತರಗತಿಯನ್ನು ಎಸ್ ಸರ್ ಇಲ್ಲೊಂದು ಅತಿ ಮುಖ್ಯವಾದ ಅದ್ಭುತವಾಗಿರುವಂಥ ಒಂದು ಲೈನ್ ಇದೆ ಒಂದಿಷ್ಟು ಲೈನ್ ಏನಂದರೆ ಇಂತಹ ಸಣ್ಣ ಸಣ್ಣ ಸೋಲುಗಳಿಗೆ ನಾನು ಹೆದರುವುದಿಲ್ಲ ಯಾಕೆಂದರೆ ನಾನು 4-5 ಬಾರಿ ಸೋತು ನಂತರ ಗೆದ್ದವನು ಸೋಲಿಗೂ ಒಂದು ಸೋಲು ಇದೆ ಅಂತೇಳಿ ಭಾಳಷ್ಟು ಜನ ಸರ್ ನಾನು 2 ವರ್ಷ ಓದೀನಿ 3 ವರ್ಷ ಓದೀನಿ ಅಂತೆಲ್ಲ ಹೇಳ್ತಿರ್ತಾರೆ ಅದರ ಜೊತೆಗೆ ನಾನು ಪೊಲೀಸ್ ಕಾನ್ಸ್ಟೇಬಲ್ಲು PSI 4-5 ಸಲ ಎಕ್ಸಾಮ್ ಬರದೆ ಅದರನ್ನಿಂದ ಪಾಸ್ ಮಾಡೋದಕ್ಕಾಗಲಿಲ್ಲ ಅಂತ ಹಿಂಗೆಲ್ಲ ಹೇಳ್ತಿರ್ತಾರೆ ಆದರೆ ಆ ಸೋಲಿಗೂ ಕೂಡ ಒಂದು ಸೋಲು ಇದೆ ಸೋಲಿಗೆ ಕೂಡ ಒಂದು ಸೋಲು ಇದೆ ಯಾವತ್ತೂ ಅದಕ್ಕೆ ಹೆದರೋದಕ್ಕೆ ಹೋಗಬೇಡ್ರಿ ನೇರ ನಿಮ್ಮ ಅಧ್ಯಯನ ನಿಮ್ಮ ನೇರವಾಗಿ ನಿಮ್ಮ ಗುರಿ ಕಡೆಗಿತ್ತು ಅಂತಂದರೆ ನಿಮ್ಮ ಗುರಿ ಏನಿದೆ ಅದ್ರ ಕಡೆಯೇ ನೀವು ಗಮನ ಹರಿಸಿ ನೀವು ಓದಕ್ಕೆ ಸ್ಟಾರ್ಟ್ ಮಾಡಿದಿರಿ ಅಂತಂದರೆ ಡೆಫಿನೆಟ್ಲಿ ನಿಮ್ಮ ಸೋಲು ಕೂಡ ಒಂದಿನ ಸೋತು ಹೋಗ್ತದೆ ಸೋಲು ಕೂಡ ಒಂದಿನ ಸೋತು ಹೋಗ್ತದೆ ಅದಕ್ಕಾಗಿ ಪ್ರಾಬ್ಲಮ್ಸ್ ಅನ್ನೋದು ಎಲ್ರಿಗೂ ಬಂದೇ ಬರೋದು ಎಲ್ರಿಗೂ ಬಂದೇ ಬರುತ್ತೆ ಒಬ್ಬ ಮನುಷ್ಯ ಪ್ರತಿದಿನ ಯಾವ ರೀತಿಯಾಗಿ ಸ್ನಾನ ಮಾಡ್ತಾನೋ ಆ ರೀತಿಯಾಗಿ ಪ್ರತಿದಿನ ಏನಾದರೂ ಪ್ರಾಬ್ಲಮ್ಸ್ ಬಂದೇ ಬರುತ್ತದೆ ಅವುಗಳನ್ನು ಸಾಲ್ವ್ ಮಾಡ್ತಾ ಮಾಡ್ತಾ ಹೋದಾಗ ಮಾತ್ರ ಏನಾದರೂ ಮಜಾ ಇರ್ತದೆ ಅದಕ್ಕಾಗಿ ನಾವು ಕೇಳ್ಕೋಬೋದು ಈಗ ದೇವ್ರ ಕಡೆ ಕೇಳ್ಬೋದು ಪ್ರಾಬ್ಲಮ್ಸ್ ಡಿಯರ್ ಪ್ರಾಬ್ಲಮ್ಸ್ ಐ ಆಮ್ ಯುವರ್ ರೆಗ್ಯುಲರ್ ಕಸ್ಟಮರ್ ಸೊ ಪ್ಲೀಸ್ ಗಿವ್ ಮೀ ಸಮ್ ಡಿಸ್ಕೌಂಟ್ ಅಂತ ಡಿಸ್ಕೌಂಟ್ಸ್ ಅಂತ ಕೇಳ್ಬೋದು ಬಟ್ ನಾವು ಏನು ಕೇಳಿದ್ರೂ ಆಗೋದಿಲ್ಲ ನಾವು ಎಷ್ಟೇ ಕೈ ಮುಗಿದು ಕೇಳಿದ್ರೂ ಆಗೋದಿಲ್ಲ ಕಾಲಿಗೆ ಬಿದ್ದರೂ ಆಗೋದಿಲ್ಲ ನಾವು ಓದೋದಕ್ಕೆ ಸ್ಟಾರ್ಟ್ ಮಾಡಿದ್ರೆ ಮಾತ್ರ ಆ ಪ್ರಾಬ್ಲಮ್ಗಳಿಂದ ಹೊರಗೆ ಬರೋದಕ್ಕೆ ಸಾಧ್ಯ ಆಗ್ತದೆ ಅದಕ್ಕಾಗಿ ಓದೋದು ಒಂದೇ ಪರಿಹಾರ ಈಗ ಅಂತ ಹೇಳ್ತಾ ನಾವು ನೇರವಾಗಿ ವಿಷಯ ವಸ್ತು ವಿಶ್ಲೇಷಣೆಯನ್ನು ಆರಂಭಿಸೋಣ ಒಂದು ತಾಸ್ಗಿಂತ ಹೆಚ್ಚಿನ ಈ ತರಗತಿ ಇರ್ತದೆ ಕೊನೆಯವರೆಗೆ ಈ ಕ್ಲಾಸನ್ನು ನೀವೆಲ್ಲ ನೋಡಿರಿ ಜೊತೆಗೆ ಮತ್ತೆ ನಾನು ಮತ್ತೆ ಹೇಳ್ತಾ ಇದ್ದೀನಿ ನಾಳೆ 9 ಗಂಟೆಗೆ ರಾತ್ರಿ 9 ಗಂಟೆಗೆ ಮತ್ತೆ ತರಗತಿ ಇರ್ತದೆ ನಾಡಿದ್ದು ಕೂಡ 9 ಗಂಟೆಗೆ ತರಗತಿ ಇರ್ತದೆ ಯಾಕಂದರೆ ಇಲ್ಲಿ 4-5 ದಿನ ಗ್ಯಾಪ್ ಆಗಿರಲ್ಲ ಅದೆಲ್ಲ ಕರೆಂಟ್ ಅಫೇರ್ಸನ್ನು ಕವರ್ ಮಾಡೋಂಥ ಪ್ರಯತ್ನವನ್ನು ನಾನು ಮಾಡ್ತೀನಿ ಯಾವುದೇ ಕಾರಣಕ್ಕೂ ಕರೆಂಟ್ ಅಫೇರ್ಸ್ ಕ್ಲಾಸನ್ನು ನಿಲ್ಲಿಸೋ ಮಾತೇ ಇಲ್ಲ
ಓಕೆ 10,000 ಜನ 20 30,000 ಜನ ನೋಡಲಿ ಎಷ್ಟೇ ಜನ ನೋಡಲಿ ನೋಡಿದಂತವರು ಅಷ್ಟು ಜನ ಕ್ವಾಲಿಟಿ ಕ್ಯಾಂಡಿಡೇಟ್ಸ್ ಅನ್ನೋ ಕಾರಣಕ್ಕಾಗಿ ನಾವು ಕರೆಕ್ಟ್ ಆಗಿ ಡೈಲಿ ನಾವು ಕ್ಲಾಸ್ ಅನ್ನು ಕೊಡ್ತಾ ಇರ್ತೀವಿ ಅದನ್ನ ನೀವು ನೋಡ್ತಾ ಇರಬೇಕು ಜೊತೆಗೆ ನಿಮ್ಮ ಸ್ನೇಹಿತರಿಗೆ ಕೂಡ ನೀವು ಈ ತರಗತಿಯ ಲಿಂಕ್ ಅನ್ನು ಶೇರ್ ಮಾಡೋದರ ಮೂಲಕ ನಿಮ್ಮ ಪ್ರೋತ್ಸಾಹ ನಮ್ಮ ಜೊತೆಗೆ ಇರಲಿ ಅಂತ ಹೇಳಿ ತರಗತಿಯನ್ನು ಪ್ರಾರಂಭಿಸ್ತಾ ಇದ್ದೇನೆ ಇವತ್ತು ನಾವು ಅಧ್ಯಯನ ಮಾಡಬೇಕಾಗಿರುವಂತ ಮೊದಲನೆಯ ಸುದ್ದಿ ಯಾವುದಿದೆ ಅಂತಂದ್ರೆ ಪಂಚ ಪ್ರಜಾ ಅಭಿಯಾನ ಪಂಚ ಪ್ರಜಾ ಆಸ್ತಿ ಅಭಿಯಾನ ಅಂತಿದೆ ಪಂಚ ಪ್ರಜಾ ಆಸ್ತಿ ಅಭಿಯಾನ ಇಲ್ಲಿ ನೋಡಿ ಹೆಸರಿನಾಗ ಐತೆ ಪಂಚ ಪ್ರಜಾ ಆಸ್ತಿ ಅಭಿಯಾನ ಪ್ರಜೆಗಳಿಗೆ ಅನುಕೂಲವಾಗುವಂತ ಆಸ್ತಿಯನ್ನ ಅದು ಎಷ್ಟು 5 ಆಸ್ತಿಗಳನ್ನ ನಿರ್ಮಾಣ ಮಾಡತಕ್ಕಂತ ರಚನೆ ಮಾಡತಕ್ಕಂತದ್ದು ಸ್ಥಾಪನೆ ಮಾಡತಕ್ಕಂತ ಒಂದು ಅಭಿಯಾನವನ್ನ ನಮ್ಮ ಗವರ್ನಮೆಂಟ್ ಆಫ್ ಕರ್ನಾಟಕ ಸ್ಟಾರ್ಟ್ ಮಾಡ್ತಾ ಇದೆ ಕರ್ನಾಟಕ ಸರ್ಕಾರ ಪ್ರಾರಂಭಿಸ್ತಾ ಇದೆ ಗವರ್ನಮೆಂಟ್ ಆಫ್ ಕರ್ನಾಟಕ ಯಾಕಂದ್ರೆ ಇಂತವುಗಳು ಬಹಳಷ್ಟು ಕ್ವೆಶ್ಚನ್ಸ್ ಕೇಳ್ತಾರೆ ಯಾಕಂತಂದ್ರೆ ನಾವು ಹಿಂದಿನ ಕೆಎಸ್ ಆಗಿರಬಹುದು ಗ್ರೂಪ್ ಸಿ ಎಫ್ಡಿಎ ಎಸ್ಡಿಎ ಕ್ವೆಶ್ಚನ್ ಪೇಪರ್ಸ್ ನೋಡಿದಾಗ ನಾಟ್ ಓನ್ಲಿ ಇನ್ ಕೆಪಿಎಸ್ ಎಕ್ಸಾಮ್ಸ್ ಇನ್ ಕೆಎಸ್ಪಿ ಎಕ್ಸಾಮ್ಸ್ ಆಲ್ಸೋ ಅದು ಪಿಸಿ ಆಗಿರಬಹುದು ಪಿಎಸ್ ಆಗಿರಬಹುದು ಮುಂತಾದ ಎಕ್ಸಾಮ್ಗಳಲ್ಲಿ ಸರ್ಕಾರಿ ಯೋಜನೆಗಳನ್ನು ಅದು ಕರೆಂಟ್ ಇಶ್ಯೂ ಯಾವುದು ಬರ್ನಿಂಗ್ ಇಶ್ಯೂ ಇರ್ತದೋ ಅಥವಾ ಯಾವುದು ಸುದ್ದಿ ಒಳಗಿರ್ತದೋ ಅಂಥವುಗಳನ್ನು ಕೇಳ್ತಿರ್ತಾರೆ ಅದಕ್ಕಾಗಿ ನಾವು ಇಂಥವುಗಳನ್ನು ಭಾಳ ಡೆಪ್ತಾಗಿ ಓದಬೇಕಾಗಿಲ್ಲ ಅದರ ಸುತ್ತಮುತ್ತಲ ಅಂಶಗಳನ್ನು ತಿಳ್ಕೊಳ್ಳೋ ಅಂತ ಅಂಶವನ್ನು ಪ್ರಯತ್ನವನ್ನು ನಾವು ಮಾಡಿದರೆ ಎಕ್ಸಾಮ್ ಪಾಸ್ ಆಗುತ್ತೆ ಹೆಸರಿನೊಳಗೆ ಇದೆ ಪಂಚ ಪ್ರಜಾ ಆಸ್ತಿ ಅಭಿಯಾನ ಅಂತಿದೆ ಪಂಚ ಪ್ರಜಾ ಆಸ್ತಿ ಅಭಿಯಾನ ಕರ್ನಾಟಕ ಸರ್ಕಾರ ನಿಮಗೆಲ್ಲ ಗೊತ್ತು ದಿನಾ ಸುದ್ದಿ ಒಳಗೆ ಐತೆ ಯಾವುದಪ್ಪ ಅಂದ್ರೆ 5 ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು 5 ಗ್ಯಾರಂಟಿ ಯೋಜನೆಗಳು ಅಂತ ಬಂದಾಗ ಒಂದು ಶಕ್ತಿ ಅಂತಿದೆ ಅನ್ನಭಾಗ್ಯ ಶಕ್ತಿ ಅಂದ್ರೆ ಫ್ರೀಯಾಗಿ ಬಸ್ ಮಹಿಳೆಯರಿಗೆ ಫ್ರೀಯಾಗಿ ಬಸ್ ಸಂಚಾರ ಬಸ್ನ ಸಂಚಾರ ಮಾಡೋದಕ್ಕೆ ಅವಕಾಶ ಕೊಡ್ತಕ್ಕಂತದ್ದು ಅನ್ನಭಾಗ್ಯ ಯೋಜನೆ ಪ್ರತಿ ಒಂದು ಯೂನಿಟ್ ಗೆ 10 ಕೆಜಿ ಅಕ್ಕಿಯನ್ನು ಕೊಡ್ತಕ್ಕಂತ ಯೋಜನೆ ಆಮೇಲೆ ಗೃಹಜ್ಯೋತಿ ಅಂತ ಬರ್ತದೆ 200 ಯೂನಿಟ್ ವರೆಗೆ 200 ಯೂನಿಟ್ ಅಲ್ಲ 200 ಯೂನಿಟ್ ವರೆಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಕ್ಕಂತ ಪ್ರತಿ ಮನೆಗೆ ಉಚಿತ ವಿದ್ಯುತ್ ಅನ್ನು ಕೊಡ್ತಕ್ಕಂತ ಯೋಜನೆ ಆಮೇಲೆ ಇತ್ತೀಚೆಗೆ ಏನು ಆಗಸ್ಟ್ 30ನೇ ತಾರೀಕಿಗೆ ಇಲ್ಲಿ ಮೈಸೂರಿನಲ್ಲಿ ಚಾಲನೆ ಕೊಟ್ಟರು ಗೃಹಲಕ್ಷ್ಮಿ ಯೋಜನೆ ಬಿಪಿಎಲ್ ಆಗಿರಬಹುದು ಎಪಿಎಲ್ ಆಗಿರಬಹುದು ರೇಷನ್ ಕಾರ್ಡ್ ಹೊಂದಿರತಕ್ಕಂತ ಕುಟುಂಬದ ಯಜಮಾನಿಗೆ ಪ್ರತಿ ತಿಂಗಳು 2000 ರೂಪಾಯಿ ನೇರವಾಗಿ ಅವರ ಅಕೌಂಟ್ ಗೆ ನೀಡತಕ್ಕಂತ ಯೋಜನೆ ಇನ್ನೊಂದು ಪದವಿಯನ್ನ ಮುಗಿಸಿ ಅಥವಾ ಯಾವುದು ಡಿಗ್ರಿಯನ್ನ ಮುಗಿಸಿ ಅವರು 6 ತಿಂಗಳೊಳಗೆ ಅವರಿಗೆ ಜಾಬ್ ಸಿಗಲಿಲ್ಲ ಅಂತಂದ್ರೆ ಅವರು ಪ್ರತಿ ತಿಂಗಳು ಅವರಿಗೆ 2 ವರ್ಷಗಳ ಕಾಲ ತಿಂಗಳಿಗೆ 3000 ರೂಪಾಯಿ ಕೊಡತಕ್ಕಂತ ಯುವನಿಧಿ ಅಂತಿದೆ ಇತ್ತೀಚೆಗೆ ಸುಮಾರು 4 ತಿಂಗಳು ಅವಧಿ ಬಿಫೋರ್ ಎಲೆಕ್ಷನ್ ಸ್ಟಾರ್ಟ್ ಆಗಿದೆ ಅವತ್ತಿಂದ ಇಲ್ಲಿವರೆಗೆ ಬಹುಶಃ ನಮ್ಮ ಕರ್ನಾಟಕದಾಗ ಅತಿ ಹೆಚ್ಚು ಬಳಕೆ ಆಗಿರುವಂತ ವರ್ಡ್ ಗ್ಯಾರಂಟಿ ಅಂತ ಆಗಿರಬಹುದು ಈವನ್ ಪ್ರಧಾನಮಂತ್ರಿಯವರು ಕೂಡ ಬೇರೆ ಬೇರೆ ಕಡೆ ಗ್ಯಾರಂಟಿ ಅಂತ ಹೇಳ್ತಿರ್ತಾರೆ ಅದನ್ನ ನಾವು ರಾಜಕೀಯವಾಗಿ ಚರ್ಚೆ ಮಾಡೋದನ್ನ ಪಕ್ಕಕ್ಕಿಟ್ಟು ಆ ಯೋಜನೆಗಳ ಬಗ್ಗೆ ಓದಬೇಕು ಒಂದ ಕಡೆಗೆ ಗ್ಯಾರಂಟಿ ಯೋಜನೆಗಳನ್ನು ಜಾರಿ ಮಾಡೋದರಿಂದಾಗಿ 60,000 ಕೋಟಿ ಖರ್ಚಾಗ್ತಾ ಇದೆ ಬೇರೆ ಯೋಜನೆಗಳನ್ನು ಮಾಡೋದಕ್ಕೆ ದುಡ್ಡಿಲ್ಲ ಸರ್ಕಾರ ಕಡೆಗೆ ನೇಮಕಾತಿಯನ್ನು ಮಾಡ್ಕೊಳ್ತಾ ಇಲ್ಲ ಅಂತೆಲ್ಲದವು ಆದರೆ ನಮ್ಮ ರಾಜ್ಯದ ಹಣಕಾಸು ಅಷ್ಟು ಸದೃಢವಾಗಿದೆ ಅದನ್ನು ಕರೆಕ್ಟ್ ಆಗಿ ನಿರ್ವಹಣೆ ಮಾಡುವಂತ ಅವರ ಕೈಯಾಗ ಅಧಿಕಾರ ಇರಬೇಕಷ್ಟೇ ಸರಿ ಆ ಎಲ್ಲ ಯೋಜನೆಗಳು ಇದ್ರೂ ಸಹಿತ ಕರ್ನಾಟಕ ಸರ್ಕಾರ ಒಂದು ಹೊಸ ಯೋಜನೆಯನ್ನು ಸ್ಟಾರ್ಟ್ ಮಾಡ್ತಾ ಇದೆ ಆ ಯೋಜನೆ ಹೆಸರು ಪಂಚ ಪ್ರಜಾ ಆಸ್ತಿ ಅಭಿಯಾನ ಅಂತ ಪಂಚ ಪ್ರಜಾ ಹೊಸ ಅನ್ನೋಕ್ಕಿಂತ ಅದೊಂದು ಅಭಿಯಾನ ಸ್ಟಾರ್ಟ್ ಮಾಡ್ತಾ ಇದೆ ಮುಂಚೆನೂ ಕೂಡ ಇಂಥ ಒಂದು ಕಲ್ಪನೆ ಇತ್ತು ಪಂಚ ಪ್ರಜಾ ಆಸ್ತಿ ಅಭಿಯಾನ ಕರ್ನಾಟಕ ಸರ್ಕಾರವು ನರೇಗಾ ಅಂತಿದೆ ಏನು ನಾವು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಂತ ಹೇಳ್ತೀವಿ ಅದರ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿ ಮಾಡ್ತಾ ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಾ ಇದೆ ಯಾವ ಅಭಿಯಾನ ಅಂತ ಹೇಳಿದೆ ನಾನು ಪಂಚ ಪ್ರಜಾ ಆಸ್ತಿ ಅಭಿಯಾನ ಮೊದಲನೆಯದು ಕ್ವೆಶ್ಚನ್ ಸ್ಟಾರ್ಟ್ ಆಗೋದೆ ಇದು ಕೇಂದ್ರ ಸರ್ಕಾರದ್ದ ಅಥವಾ ರಾಜ್ಯ ಸರ್ಕಾರದ್ದ ಅಂತ ಹೇಳಿ ಇದು ರಾಜ್ಯ ಸರ್ಕಾರದ್ದು ಸ್ಟಾರ್ಟ್ ಮಾಡ್ತಾ ಇರೋದು ಬಟ್ ನರೇಗಾ ಅಂತ ಬಂದಾಗ ಎರಡು ಕೇಂದ್ರ ರಾಜ್ಯ ಎರಡು ಬರ್ತದೆ ಇಲ್ಲಿ ಇದು ಮೊದಲು ಉದ್ದೇಶ ಹೇಳ್ತೀನಿ ಈ ಯೋಜನೆಯ ಉದ್ದೇಶ ಏನು ಅಂತಂದ್ರೆ ಮೊದಲನೇ ಉದ್ದೇಶ ಈ ಗ್ರಾಮೀಣ ಪ್ರದೇಶದಲ್ಲಿ ಅಕುಶಲ ಕಾರ್ಮಿಕರು ಇದ್ದಾರೆ ಗ್ರಾಮೀಣ ಪ್ರದೇಶದಲ್ಲಿ ಅಕುಶಲ ಕಾರ್ಮಿಕರು ಗ್ರಾಮೀಣ ಪ್ರದೇಶದಲ್ಲಿ ಅಕುಶಲ ಕಾರ್ಮಿಕರು ಅಂತಂದ್ರೆ ಏನು ಸರ್ ಅವರಿಗೆ ಯಾವುದೇ ಸ್ಕಿಲ್ ಇರೋದಿಲ್ಲ ಸ್ಕಿಲ್ ಅಂತಂದ್ರೆ ಫಾರ್ ಎಕ್ಸಾಂಪಲ್ ಒಬ್ಬ ಪ್ಲಂಬರ್ ಇರ್ತಾನೆ ಅಥವಾ ಒಬ್ಬ ವೆಲ್ಡಿಂಗ್ ವರ್ಕ್ ಮಾಡೋ ಅದೊಂದು ಸ್ಕಿಲ್ ಆದರೆ ಇಂಥ ಯಾವುದೇ ಸ್ಕಿಲ್ ಇರಲಾರದಂಥ ನಮ್ಮ ಗ್ರಾಮೀಣ ಪ್ರದೇಶದ ಜನರಿಗೆ ಉದ್ಯೋಗ ಕಲ್ಪಿಸುವುದು ಈ ಅಭಿಯಾನದ ಒಂದು ಉದ್ದೇಶ ಆಗ್ಯದ ಯಾವ ಅಭಿಯಾನ ಪಂಚ ಪ್ರಜಾ ಆಸ್ತಿ ಅಭಿಯಾನ ಅಂತೇಳಿ ಸರಿ
ಎರಡನೇ ಉದ್ದೇಶ ಏನಂತಂದ್ರೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಅಥವಾ ಗ್ರಾಮೀಣ ಪ್ರದೇಶಗಳಲ್ಲಿ ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದು ಸಾರ್ವಜನಿಕ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸೋದು ಈ ಯೋಜನೆಯ ಇನ್ನೊಂದು ಉದ್ದೇಶವಾಗಿದೆ ಸಾರ್ವಜನಿಕ ಮೂಲ ಸೌಕರ್ಯಗಳು ಅಥವಾ ಅವುಗಳನ್ನು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂತ ಮೂಲ ಸೌಕರ್ಯಗಳು ಬೇಸಿಕ್ ಇನ್ಫ್ರಾಸ್ಟ್ರಕ್ಚರ್ ಅನ್ನು ಅಭಿವೃದ್ಧಿಪಡಿಸತಕ್ಕಂತ ಒಂದು ಉದ್ದೇಶ ಇಟ್ಕೊಂಡು ಯೋಜನೆಯನ್ನು ಸ್ಟಾರ್ಟ್ ಮಾಡಿದ್ದಾರೆ ಹಾಗಾದ್ರೆ ಪಂಚ ಅಂತ ಹೇಳಿದೆ ನಾನು ಪಂಚ ಅಂದ್ರೆ ಎಷ್ಟು ಐದು ಏನೇನು ಈ ಒಂದು ಅಭಿಯಾನದ ಅಡಿಯಲ್ಲಿ ಒಂದು ಗ್ರಾಮದಲ್ಲಿ ಏನೇನು ಅಭಿವೃದ್ಧಿಪಡಿಸುತ್ತಾರೆ ಅಂತಂದಾಗ ಹಿಂದಿನ ಕ್ಲಾಸ್ ನಾನು ಕೂಸಿನ ಮನೆಯ ಯೋಜನೆ ಅಂತ ಒಂದು ಹೇಳಿದ್ದೆ ನೀವೆಲ್ಲ ಕೇಳಿರಬಹುದು ಅದನ್ನ ಓಕೆ ಇಲ್ಲಿ ಇದರಲ್ಲಿ ಏನು ಬರ್ತಾವ ಅಂತಂದ್ರೆ ಒಂದು ಘನತ್ಯಾಜ್ಯ ನಿರ್ವಹಣಾ ಘಟಕ ಘನತ್ಯಾಜ್ಯ ನಿರ್ವಹಣಾ ಘಟಕ ಸರ್ಕಾರ ಇಲ್ಲೊಂದು ಬಹಳ ಅತ್ಯುತ್ತಮವಾದಂತ ನಿರ್ಧಾರವನ್ನು ಕೈಗೊಂಡದ ಇದೇನು ಘನತ್ಯಾಜ್ಯ ಇದೆನೋ ಈ ಘನತ್ಯಾಜ್ಯವನ್ನ ಇಂಧನವನ್ನಾಗಿ ಪರಿವರ್ತಿಸತಕ್ಕಂತ ಒಂದು ಆಲೋಚನೆಯನ್ನ ಕರ್ನಾಟಕ ಸರ್ಕಾರ ಮಾಡುತ್ತಾ ಇದೆ ಹಿಂಗಾಗೋದ್ರಿಂದಾಗಿ ಮಾಲಿನ್ಯವೂ ಕಡಿಮೆ ಆಗ್ತದೆ ಅದನ್ನ ಇಂಧನ ಉತ್ಪಾದನೆ ಮಾಡೋದ್ರಿಂದಾಗಿ ಇಂಧನವೂ ಸಹಿತ ಅಲ್ಲಿ ಅನುಕೂಲ ಆಗ್ತದೆ ಮೊದಲನೆಯದು ಪಂಚಾಯಿತಿ ಮಟ್ಟದಲ್ಲಿ ನಿರ್ಮಾಣವಾಗಿರುವ ಕಟ್ಟಡಗಳು ಪಂಚ ಐದದ ಮೊದಲನೆಯದೇನು ಘನತ್ಯಾಜ್ಯ ನಿರ್ವಹಣಾ ಘಟಕ ಈಗ ಸಾಮಾನ್ಯವಾಗಿ ನಾವು ನೋಡ್ತೀವಿ ಸಾಮಾನ್ಯವಾಗಿ ತಾಲೂಕು ಮಟ್ಟದಲ್ಲಿ ಅದು ಪುರಸಭೆ ಆಗಿರಬಹುದು ಪಟ್ಟಣ ಪಂಚಾಯಿತಿ ಇಂತವುಗಳ ಮಟ್ಟದಲ್ಲಿ ನಗರ ಮತ್ತು ಈಗೇನು ದೊಡ್ಡ ನಗರ ಮಹಾನಗರಗಳ ಮಟ್ಟದಲ್ಲಿ ಮಾತ್ರ ಘನತ್ಯಾಜ್ಯ ವಿಲೇವಾರಿ ಘಟಕಗಳು ನಿರ್ವಹಣಾ ಘಟಕಗಳು ಅದಾವ ಬಟ್ ಈಗ ಕರ್ನಾಟಕ ಸರ್ಕಾರ ಗ್ರಾಮ ಮಟ್ಟದಲ್ಲಿಯೂ ಸಹಿತ ಏನು ಮಾಡ್ತಾ ಇದೆ ಘನತ್ಯಾಜ್ಯ ನಿರ್ವಹಣಾ ಘಟಕ ಮಾಡ್ತಾ ಇದೆ ನರೇಗಾ ಅಡಿಯಲ್ಲಿ ನರೇಗಾ ಅಂದ್ರೆ ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತರಿ ಯೋಜನೆ ಅಡಿಯಲ್ಲಿ ನೆಕ್ಸ್ಟ್ ಒನ್ ಅಂಗನವಾಡಿ ಕಟ್ಟಡಗಳು ಅಂಗನವಾಡಿ ಕಟ್ಟಡಗಳ ನಿರ್ಮಾಣ ಮಾಡ್ತಾ ಇದೆ ಇವ ಹಳ್ಳಿಗಳಲ್ಲಿ ಸಾಮಾನ್ಯ ಇತ್ತೀಚೆಗೆಲ್ಲ ಎಲ್ಕೆಜಿ ಯುಕೆಜಿ ಆಗಿದೆ ಮೊದಲೆಲ್ಲ ನಾವು ಕಲಿಯುವಂಥ ಸಂದರ್ಭದಲ್ಲಿ ಎಲ್ಕೆಜಿ ಯುಕೆಜಿ ಇರಲಿಲ್ಲ ಅಂಗನವಾಡಿಗಳೇ ಇದ್ದು ಅಂಗನವಾಡಿಗಳು ಅದು ಅಂಗನವಾಡಿಗಳನ್ನು ಸುಮ್ಮನೆ ಹಂಗೆ ಅಂಗನವಾಡಿಯನ್ನು ಮಾಡೋದಲ್ಲ ಅಂಗನವಾಡಿಗಳನ್ನು ಯಾವ ರೀತಿಯಾಗಿ ಅಭಿವೃದ್ಧಿಪಡಿಸ್ತಾ ಇದ್ದಾರೆ ಅಂತಂದ್ರೆ ಸ್ವಲ್ಪ ಹೈಟೆಕ್ ಹೈಟೆಕ್ ಯಾವ ಅಂದ್ರೆ ಅಲ್ಲಿ ಮಕ್ಕಳಿಗೆ ಆಗಿರಬಹುದು ಅಲ್ಲಿರ್ತಕ್ಕಂಥ ಕೆಲಸವರಿಗೆ ಆಗಿರಬಹುದು ಎಲ್ಲರಿಗೂ ಅನುಕೂಲ ಕಲ್ಪಿಸುವ ರೀತಿಯಲ್ಲಿ ಯಾರಿಗೂ ಅಲ್ಲಿ ಪ್ರಾಬ್ಲಮ್ ಆಗದ ರೀತಿಯಲ್ಲಿ ಇನ್ನು ಸ್ವಲ್ಪ ಹೈಟೆಕ್ ಆಗಿ ಅಂಗನವಾಡಿ ಕಟ್ಟಡಗಳನ್ನು ನಿರ್ಮಾಣ ಮಾಡೋದು ಪಂಚಾಯಿತಿ ಮಟ್ಟದಲ್ಲಿ ಇದು ಎರಡನೇದು ಮೂರನೆಯದು ಸಂಜೀವಿನಿ ಶೆಡ್ ಅಂತ ಹೇಳಿ ಒಂದು ಶೆಡ್ ಅನ್ನು ನಿರ್ಮಾಣ ಮಾಡ್ತಾರೆ ಸಂಜೀವಿನಿ ಶೆಡ್ ಶೆಡ್ ಅಂದ್ರೆ ಗೊತ್ತಾ ಮ್ಯಾಲ್ ಶೀಟ್ ಹಾಕಿ ಒಂದು ಶೆಡ್ ಹಾಕ್ತಾರೆ ಪ್ರತಿ ಊರಿಗೆ ಒಂದೊಂದು ಸಂಜೀವಿನಿ ಶೆಡ್ ಅನ್ನು ನಿರ್ಮಾಣ ಮಾಡೋದ್ರ ಹಿಂದಿನ ಉದ್ದೇಶ ಫಾರ್ ಎಕ್ಸಾಂಪಲ್ ಈ ಗ್ರಾಮಗಳಲ್ಲಿ ಈ ಗ್ರಾಮ ಮಟ್ಟದಲ್ಲಿ ಸ್ವಸಹಾಯ ಸಂಘಗಳು ಅಂತ ಬರ್ತಾವ ಮಹಿಳಾ ಸ್ವಸಹಾಯ ಸಂಘಗಳು ಅಂತ ಹೇಳಿ ಆ ಮಹಿಳಾ ಸ್ವಸಹಾಯ ಸಂಘಗಳಾಗಿರಬಹುದು ಅಥವಾ ಮತ್ತೆ ಬೇರೆ ಯಾವುದೇ ಸಂಘಟನೆಗಳು ಗ್ರಾಮೀಣ ಮಟ್ಟದಲ್ಲಿ ಆ ಗ್ರಾಮ ಮಟ್ಟದಲ್ಲಿ ಇರುವಂತ ಸಂಘಟನೆಗಳು ತಮ್ಮ ಸಭೆ ಸಮಾರಂಭಗಳನ್ನು ನಡೆಸೋದಕ್ಕೆ ಅನುಕೂಲ ಆಗಲಿ ಅಂತ ಹೇಳಿ ಪ್ರತಿ ಗ್ರಾಮಕ್ಕೊಂದೊಂದು ಸಂಜೀವಿನಿ ಶೆಡ್ ಅನ್ನು ನಿರ್ಮಾಣ ಮಾಡುವಂಥ ಯೋಜನೆ ಒಂದು ಪ್ಲಾನ್ ಇದರೊಳಗಿದೆ ಮೂರನೆಯದು ಇನ್ನು ನಾಲ್ಕನೆಯದು ಸಮುದಾಯ ಶೌಚಗೃಹ ಬಯಲು ಬಹಿರ್ದೆಸೆಯನ್ನು ತಡೆಯುವ ಉದ್ದೇಶದಿಂದಾಗಿ ಕರ್ನಾಟಕ ಸರ್ಕಾರ ಸಮುದಾಯ ಶೌಚಗೃಹ ಅಥವಾ ನಾವು ಅದನ್ನು ಸಾರ್ವಜನಿಕ ಶೌಚಗೃಹ ಅಂತ ಸಾರ್ವಜನಿಕ ಶೌಚಾಲಯವನ್ನು ನಿರ್ಮಿಸುವುದು ಗ್ರಾಮ ಪಂಚಾಯತ್ಗಳಲ್ಲಿ ಲಾಸ್ಟ್ ಇನ್ನೊಂದು ಹಳ್ಳಿ ಸಂತೆ ರೈತರು ತಮ್ಮ ತಮ್ಮ ಉತ್ಪನ್ನಗಳನ್ನು ತಮ್ಮ ಊರುಗಳಲ್ಲೇ ಮಾರೋದಕ್ಕೆ ಅನುಕೂಲ ಆಗಲಿ ಅಂತೇಳಿ ಪ್ರತಿ ಒಂದು ಊರಲ್ಲಿ ಏನು ಮಾಡೋದು ಹಳ್ಳಿ ಸಂತೆಗೆ ಒಂದು ಕಟ್ಟಡವನ್ನು ನಿರ್ಮಿಸ್ತಕ್ಕಂಥ ಒಂದು ಯೋಜನೆ ಇದೆ ಇವೇನು ಐದು ಅದಾವಲ್ಲ ಈ ಐದು ನಿರ್ಮಾಣ ಮಾಡ್ತಾರೆ ಅನ್ನೋ ಕಾರಣಕ್ಕಾಗಿನೇ ಇದನ್ನು ಏನಂತ ಕರೀತಾರೆ ಪಂಚಪ್ರಜಾ ಅಭಿಯಾನ ಅಂತ ಕರೆದ್ರು ಪಂಚಪ್ರಜಾ ಅಭಿಯಾನ ಅಂತ ಕರೀತಾರೆ ಓಕೆ ಕರ್ನಾಟಕ ಸರ್ಕಾರ ಇಂಥ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡಿದೆ ಗ್ರಾಮ ಪಂಚಾಯಿತಿ ಮಟ್ಟದಲ್ಲಿ ಈ ಐದು ಮೂಲ ಸೌಕರ್ಯಗಳನ್ನು ಒದಗಿಸುವ ಉದ್ದೇಶದಿಂದ ಈ ನರೇಗಾದ ಅಡಿಯಲ್ಲಿ ಇದನ್ನು ಯಾವುದೇ ಒಂದು ಕೆಲಸವನ್ನು ಮಷಿನ್ನಿಂದ ಮಾಡಿಸೋಂಗಿಲ್ಲ ನರೇಗಾ ಕೂಲಿ ಕಾರ್ಮಿಕರಿಂದನೇ ಅದನ್ನು ಮಾಡಿಸಬೇಕು ಅಂತಿದೆ ಈ ಸರ್ಕಾರ ಎಷ್ಟು ಅನುದಾನ ಬಿಡುಗಡೆ ಮಾಡ್ತದೋ ಅನುದಾನ ಬಿಡುಗಡೆ ಮಾಡಿದ್ರಾಗ 60% ಕೂಲಿ ಕೊಡಬೇಕು ಇನ್ 40% ಸಾಮಗ್ರಿ ಕೂಲಿಗೆ ಎಷ್ಟು ಸರ್ಕಾರ ಈಗ ಫಾರ್ ಎಕ್ಸಾಂಪಲ್ ಇದೈತೆ ನೋಡಿ ಸರ್ ಘನತ್ಯಾಜ್ಯ ನಿರ್ವಹಣಾ ಘಟಕ ಇದೆ ಘನತ್ಯಾಜ್ಯ ನಿರ್ವಹಣಾ ಘಟಕಕ್ಕೆ ಪಂಚಾಯತಿಗೆ 17 ಲಕ್ಷ ಕೊಡ್ತದೆ ಸರ್ಕಾರ ಕೊಟ್ಟರೆ ಅದ್ರಾಗ 60% 60% ಎದಕ್ಕೆ ಬಳಸಬೇಕು ಕೂಲಿ ಕೊಡೋದಕ್ಕೆ ಬಳಸಬೇಕು ಇನ್ 40%ನ್ನು ಅಲ್ಲಿ ಸಾಮಗ್ರಿ ಸಿಮೆಂಟೋ ಮತ್ತೇನೋ ತರೋದಕ್ಕೆ ಬಳಸಬೇಕು ಅಂತೇಳಿ ಈ ಯೋಜನೆಯ ಒಂದು ಆಲೋಚನೆಯಾಗಿದೆ ಓಕೆ ಇಂಥ ಒಂದು ಯೋಜನೆ ಕರ್ನಾಟಕ ಸರ್ಕಾರ ಈಗ ಜಾರಿ ಮಾಡ್ತಾ ಇದೆ ಒಂದು ಅಭಿಯಾನವನ್ನು ಸ್ಟಾರ್ಟ್ ಮಾಡ್ತಾ ಇದೆ ಅದಕ್ಕೆ ನಾಳೆ ಎಕ್ಸಾಮ್ ಮ್ಯಾಗ ಇದ್ರ ಬಗ್ಗೆ ಕ್ವಶನ್ ಕೇಳಿದ್ರು ಕೇಳ್ಬೋದು ಹೆಂಗೆ ಕೇಳ್ಬೋದು ಯಾರು ಜಾರಿ ಮಾಡಿದ್ರು ಅಂತ ಕೇಳ್ಬೋದು ಯಾವುದರ ಅಂಡರ್ ನರೇಗಾ ಇದ್ರ ಬಗ್ಗೆನೇ ಹೇಳಕ್ಕೆ ಹೋಗಲ್ಲ ಯಾಕಂದ್ರೆ ಅದ್ರ ಬಗ್ಗೆ ಅದು ಹಳೆ ಯೋಜನೆ ಮತ್ತೇನ್ರ ಮುಂದೆ ಬಂದಾಗ ನೋಡೋಣಂತೆ ಮಹಾತ್ಮ ಗಾಂಧಿ ನ್ಯಾಷನಲ್ ರೂರಲ್ ಎಂಪ್ಲಾಯ್ಮೆಂಟ್ ಗ್ಯಾರಂಟಿ ಆ್ಯಕ್ಟ್ ಅಂತ ಹೇಳಿ ಮೊದಲು ಸ್ಕೀಮ್ ಅಂತಿತ್ತು ಆಮೇಲೆ ಅದು ಆ್ಯಕ್ಟ್ ಅಂತ ಇತ್ತು ಎಂ ಜಿ ನರೇಗಾ ಅಂತ ನಾವು ಹೇಳ್ತಿರ್ತೀವಿ ಸರಿನಾ ಇಂಥ ಒಂದು ಯೋಜನೆಯನ್ನು ಕರ್ನಾಟಕ ಸರ್ಕಾರ ಚಾಲನೆ ಕೊಡ್ತಾ ಇದೆ ಇಲ್ಲಿ ಎರಡು ಉದ್ದೇಶಗಳನ್ನು ಹೇಳಿದೆ ನಾನು
ಮೊದಲನೆಯದು ಅಕುಶಲ ಕಾರ್ಮಿಕರಿಗೆ ಉದ್ಯೋಗವನ್ನು ಕಲ್ಪಿಸುವುದು ಎರಡನೆಯದು ಗ್ರಾಮೀಣ ಮೂಲ ಸೌಕರ್ಯಗಳನ್ನು ಅಭಿವೃದ್ಧಿಪಡಿಸುವ ಉದ್ದೇಶದಿಂದ ಕರ್ನಾಟಕ ಸರ್ಕಾರ ಇಂತಹ ಒಂದು ಯೋಜನೆ ಅಭಿಯಾನವನ್ನು ಪ್ರಾರಂಭ ಮಾಡ್ತಾ ಇದೆ ಎಸ್ ಸರ್ ಇದಾಯಿತು ಇದರ ರಿಲೇಟೆಡ್ ಆಯಿತು ಇದಕ್ಕೆ ಸಂಬಂಧಪಟ್ಟಂತ ಒಂದು ಪ್ರಶ್ನೆಯನ್ನು ನಾವು ನೋಡೋಣಂತೆ ಕರೆಕ್ಟ್ ಆಗಿ ಮೊದಲು ನೋಡಬೇಕು ನಾವು ಆಮೇಲೆ ಇದನ್ನು ಆನ್ಸರ್ ಮಾಡುವಂಥ ಪ್ರಯತ್ನವನ್ನು ಮಾಡಬೇಕು ಏನಿದೆ ಪ್ರಶ್ನೆ ಕರ್ನಾಟಕ ಸರ್ಕಾರವು ಪ್ರಾರಂಭಿಸಿರುವ ಪಂಚ ಪ್ರಜಾ ಆಸ್ತಿ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಈ ಕೆಳಗೆ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಇದೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಸರಿಯಾಗಿದೆ ಅಲ್ಲ ತಪ್ಪಾಗಿದೆ ಅಂತ ಹೇಳಿ ಈಗಾಗಲೇ ಕ್ಲಾಸ್ ಕೇಳಿರ್ತಾರೆ ನೀವು ಈಜಿಯಾಗಿ ಆನ್ಸರ್ ಮಾಡ್ಬೋದು ಇವಾಗ ಮೊದಲನೇ ಹೇಳಿಕೆ ಇದನ್ನು ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ ಅಡಿಯಲ್ಲಿ ಜಾರಿ ಮಾಡಲಾಗಿದೆ ಅಂತಿದೆ ಜಾರಿ ಮಾಡಲಾಗಿದೆ ನೆಕ್ಸ್ಟ್ ಈ ಯೋಜನೆ ಅಡಿಯಲ್ಲಿ ಗ್ರಾಮೀಣ ಪ್ರದೇಶದಲ್ಲಿ ಸಾರ್ವಜನಿಕ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಲಾಗುವುದು ಅಂತಿದೆ ಸಾರ್ವಜನಿಕ ಮೂಲ ಸೌಕರ್ಯ ಅಭಿವೃದ್ಧಿ ಮಾಡಲಾಗುವುದು ಅಂತಿದೆ ಇದು ಕೂಡ ಸರಿಯಾಗಿದೆ ಇದರ ಅಡಿಯಲ್ಲಿ ಅಕುಶಲ ಕಾರ್ಮಿಕರಿಗೆ ಉದ್ಯೋಗ ನೀಡಲಾಗುವುದು ಅಂತಿದೆ ಉದ್ಯೋಗ ನೀಡಲಾಗುವುದು ಅಂತ ಕೊಟ್ಟಾರ ನೆಕ್ಸ್ಟ್ ಡಿ ಹೇಳಿಕೆ ಏನದ ಅಭಿಯಾನದ ಅಡಿಯಲ್ಲಿ ಗ್ರಾಮ ಪಂಚಾಯಿತಿ ಕಚೇರಿಯನ್ನು ನಿರ್ಮಿಸಲಾಗುವುದು ಅಂತ ಇದೆ ನಾನು ಅಲ್ಲಿ ಯಾವ ಐದು ಕಟ್ಟಡಗಳಂತ ಸ್ಪಷ್ಟವಾಗಿ ನಾನು ಹೇಳಿದೆ ಅಲ್ಲೆಲ್ಲೂ ಗ್ರಾಮ ಪಂಚಾಯಿತಿ ಕಟ್ಟಡ ಅಂತ ಇಲ್ಲ ಅದರಲ್ಲಿ ಓಕೆ ಅದಕ್ಕಾಗಿ ಈ ಹೇಳಿಕೆ ಡಿ ಹೇಳಿಕೆ ತಪ್ಪಾಗಿದೆ ಕ್ವಶನ್ ಇರೋದು ಏನಪ್ಪ ಅಂತಂದ್ರೆ ಕರ್ನಾಟಕ ಸರ್ಕಾರ ಪ್ರಾರಂಭಿಸಿರುವ ಪಂಚಪ್ರಜಾ ಆಸ್ತಿ ಅಭಿಯಾನಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಕ್ವಶನ್ ಇದೆ ಆ ಕಾರಣಕ್ಕಾಗಿ ಈ ಹೇಳಿಕೆ ತಪ್ಪಾಗಿದೆ ಡಿ ಹೇಳಿಕೆ ತಪ್ಪಾಗಿರೋದ್ರಿಂದ ಡಿ ಈಸ್ ರೈಟ್ ಆನ್ಸರ್ ಡಿ ಈಸ್ ರೈಟ್ ಆನ್ಸರ್ ಈ ರೀತಿ ಕ್ವಶನ್ಸನ್ನು ಕೇಳ್ಬೋದು ಇಲ್ಲ ಅಂದರೆ ಇದನ್ನು ಕರ್ನಾಟಕ ಮತ್ತು ಭಾರತ ಸರ್ಕಾರ ಎರಡು ಕೂಡಿ ಯೋಜನೆ ಅಭಿಯಾನ ಸ್ಟಾರ್ಟ್ ಮಾಡಿದವೆ ಹಿಂಗೆಲ್ಲ ಹೇಳ್ಬೋದು ಓಕೆ ಹಾಗೆಲ್ಲ ಏನಿಲ್ಲ ಇಲ್ಲಿ ಇದು ಸ್ಟಾರ್ಟ್ ಮಾಡಿದ್ರು ನರೇಗಾ ಅನ್ನೋದು ಎರಡು ಕಡೆ ಬರ್ತದೆ ಆದರೆ ಈ ಪಂಚಪ್ರಜಾ ಅಭಿಯಾನ ಏನೈತೋ ಇದನ್ನು ಕರ್ನಾಟಕ ಸರ್ಕಾರವೇ ಪ್ರಾರಂಭಿಸ್ತದೆ ಅದು ಇದೇನೀಗ ನಮ್ಮದು ರೂರಲ್ ಡೆವಲಪ್ಮೆಂಟ್ ಮತ್ತು ಪಂಚಾಯತ್ ರಾಜ್ ಇಲಾಖೆ ಬರ್ತದಲ್ಲ ಪ್ರಸ್ತುತ ಪ್ರಿಯಾಂಕ ಖರ್ಗೆ ಅವರಿದ್ದಾರೆ ಪ್ರಿಯಾಂಕ ಖರ್ಗೆ ಅವರು ಸಚಿವರಿದ್ದಾರೆ ಆ ಇಲಾಖೆ ಅಡಿಯಲ್ಲಿ ಇದು ಕಾರ್ಯನಿರ್ವಹಣೆಯನ್ನು ಮಾಡ್ತದೆ ಸರಿ ಈಗ ನಾವು ಮುಂದಿನ ಇನ್ನೊಂದು ಸುದ್ದಿಯನ್ನು ನೋಡೋಣಂತೆ ಇನ್ನೊಂದು ಪ್ರಮುಖವಾದಂಥ ಸುದ್ದಿ ಅದು ಯಾರಪ್ಪ ಅಂದರೆ ನೀರಜ್ ಚೋಪ್ರಾ ನೀರಜ್ ಚೋಪ್ರಾ ಅಂತಕ್ಕಂಥ ವ್ಯಕ್ತಿ ಇಲ್ಲಿ ಇಮೇಜನ್ನು ನೀವು ನೋಡ್ತಾ ಇದ್ದೀರಿ ಅವ್ರ ಕೈಯೊಳಗೊಂದು ಬಲ್ಲೆ ಅದ ನಾವು ಹಳ್ಳಿ ಕಡೆಗೆ ಅದನ್ನು ಬಲ್ಲೆ ಅಥವಾ ಬರ್ಚಿ ಅಂತ ಕರಿತಿರ್ತೇವೆ ಇಂಗ್ಲೀಷ್ನೊಳಗೆ ಸಬ್ ಸಿಸ್ಟಮೆಟಿಕ್ ಆಗಿ ಜಾವ್ಲಿನ್ ಅಂತೇಳಿ ಇಂಗ್ಲೀಷ್ ಬರೋರು ಹಂಗೆ ಅಂತಿರ್ತಾರೆ ಜಾವ್ಲಿನ್ ಓಕೆ ನಾವು ಕನ್ನಡದೊಳಗೆ ಬಲ್ಲೆ ಅಥವಾ ಬರ್ಚಿ ಅಂತೆಲ್ಲ ಹೇಳ್ತಿರ್ತೇವೆ ಅದು ಬಲ್ಲೆ ಆದರೂ ಅನ್ರಿ ಬರ್ಚಿ ಆದರೂ ಅನ್ರಿ ಬಲ್ಲೆ ಎಸೆತ ಅಥವಾ ಅದನ್ನು ನಾವು ಬರ್ಚಿ ಎಸೆತ ಅಥವಾ ಜಾವ್ಲಿನ್ ಥ್ರೋ ಅಂತ ಹೇಳ್ತಿರ್ತೀವಿ ನೀರಜ್ ಚೋಪ್ರಾ ಎನ್ನುವ ಹರಿಯಾಣದ ಹುಡುಗ ನೀರಜ್ ಚೋಪ್ರಾ ಎನ್ನುವ ಹರಿಯಾಣ ರಾಜ್ಯದ ಹುಡುಗ ಆಯ್ತ ಮೂಲತಃ ಎಲ್ಲಿ ಅವನು ಹರಿಯಾಣ ರಾಜ್ಯದವನು ಜನಿಸಿದ್ದು 1997 ಜನಿಸಿದಂಥ ಈ ಹುಡುಗ ಭಾರಿ ಪ್ಯಾಟ್ ಇದ್ದಂತೆ ಒಬೆಸಿಟಿ ದಪ್ಪ ಇದ್ದ ದಪ್ಪ ಇದ್ದ ಅನ್ನೋ ಕಾರಣಕ್ಕೆ ವೇಟ್ ಕರಗಿಸಬೇಕು ಅಂತೇಳಿ ಈ ಹುಡುಗ ಜಿಮ್ಗೆ ಹೋದ ಜೊತೆಗೆ ಆಟ ಆಡೋದಕ್ಕೆ ಹೋದ ಆ ಸಂದರ್ಭದಲ್ಲಿ ಅಲ್ಲಿರೋರನ್ನು ನೋಡಿ ಈತನು ಸಹಿತ ಬರ್ಚಿಯನ್ನು ಎಸೆಯೋದಕ್ಕೆ ಸ್ಟಾರ್ಟ್ ಮಾಡ್ತಾನೆ ಆ ಬಲ್ಲೆಯನ್ನು ಎಸೆಯೋದಕ್ಕೆ ಸ್ಟಾರ್ಟ್ ಮಾಡಿದಂಥ ಈ ವ್ಯಕ್ತಿ ನೀರಜ್ ಚೋಪ್ರಾ ಇವತ್ತು ನಮ್ಮ ದೇಶದಲ್ಲಿ ಯಾರು ಮಾಡಲಾರದಂಥ ಸಾಧನೆಯನ್ನು ಮಾಡ್ತಾನೆ ನಮಗಿಂತನೂ ಒಂದು 2-3 ವರ್ಷ ಸಣ್ಣವನು ಈ ಹುಡುಗ ಇವತ್ತು ಇಡೀ ಜಗತ್ತಿಗೆ ಪರಿಚಯ ಆಗಿದ್ದಾನೆ ಇದು ಒನ್ ಲಕ್ ಅನ್ಬೋದು ಏನು ಬಿಡ್ರಿ ಅವನಿಗೆ ಅವಕಾಶ ಸಿಕ್ತು ಅಂತೇಳಿ ಲಕ್ ಅನ್ನೋದು ತಾನಾಗೆ ಬರೋಂಗಿಲ್ಲ ಅದು ನಾವು 99% ವರ್ಕ್ ಮಾಡಿದಾಗ 1% ಮಾತ್ರ ಲಕ್ ಅನ್ನೋದು ವರ್ಕ್ ಆಗ್ತಿರ್ತದೆ ಇನ್ 99% ನಮ್ಮ ವರ್ಕ್ ಮೇಲೆ ಡಿಪೆಂಡ್ ಆಗಿರ್ತದೆ ಅವನು ನನಗೂ ಲಕ್ ಸಿಗ್ಬೋದು ನನಗೂ ಒಂದು ಲಕ್ ಬರ್ಬೋದು ನನಗೂ ಒಂದು ಟೈಮ್ ಬರ್ಬೋದು ಅಂತ ಅವ್ನು ಅನ್ಕೊಂಡಿದ್ದ ಅಂತಂದ್ರೆ ಇವತ್ತು ನಾನು ಅವನ ಬಗ್ಗೆ ಪಾಠ ಹೇಳೋದಕ್ಕೆ ಸಾಧ್ಯ ಆಗ್ತಾ ಇರಲಿಲ್ಲ ಅದಕ್ಕೆ ಭಾಳ ಜನ ಅನ್ಕೊಂಡಿರ್ತಾರೆ ನೋಡೋಣ ಬಂದಾಗ ನೋಡೋಣ ಬಂದಾಗ ನೋಡೋಣ ಅಂತೇಳಿ ಬಂದಾಗ ಎಕ್ಸಾಮ್ ಬಂದಾಗ ನೋಡೋಣ ಎಕ್ಸಾಮ್ ಬಂದಾಗ ನೋಡೋಣ ಅಂತ ಅನ್ಕೊಂತ ಹೋದ ಅವರು ಇನ್ನೂ ಅವ್ರು ಇಲ್ಲೇ ಅದಾರ ಇನ್ನು 4-5 ವರ್ಷ ಹೋದ್ರೂ ಕೂಡ ಅವ್ರು ಇಲ್ಲೇ ಇರ್ತಾರೆ ನೋಡಿರಿ 1 ವರ್ಷ 2 ವರ್ಷ ಓದಬೇಕು ಇಲ್ಲ ಅಂದರೆ ಅಷ್ಟೊತ್ತಿಗೆ ಸರ್ಕಾರಿ ನೌಕರಿ ಹತ್ತಿರೋರಿಗೆ ಅಷ್ಟೇ ಜೀವನ ಅಲ್ಲ ಅದನ್ನು ಬಿಟ್ಟು ಭಾಳಷ್ಟು ಬೇರೆ ಬೇರೆ ಅವಕಾಶಗಳು ಕೂಡ ಇದ್ದಾವೆ ಬಟ್ ಸರ್ಕಾರಿ ನೌಕರಿಗಾಗಿ ನಾನು ಓದಾಕತ್ತೀನಿ ಅಂದರೆ ಟೋಟಲ್ 100% ಅದಕ್ಕೆ ಡೆಡಿಕೇಟೆಡ್ ಆಗಿ ನಾನು ಓದಬೇಕು ಆ ಟೈಮ್ನಾಗ ದುಡ್ಡು ಗಳಿಸೋದು ಅದು ಇದು ಅಂತ ಇಂಥ ಪ್ಲ್ಯಾನ್ ಮಾಡಬಾರ್ದು ಏನಾದರಾಗಲಿ ಅದಕ್ಕೆ ನಾವು ಸಂಪೂರ್ಣವಾಗಿ ತೊಡಗಿಸಿಕೊಂಡ್ರೆ ಮಾತ್ರ ಸಾಧ್ಯ ಆಗ್ತದೆ ಯಾವುದೇ ಕ್ಷೇತ್ರ ನೀವು ಯಾವುದೇ ಕ್ಷೇತ್ರ ತಗೊಳ್ರಿ ಯಾವುದೇ ಕ್ಷೇತ್ರ ಆದರೂ ಕೂಡ ಅಲ್ಲಿ ನಾವು ಸಂಪೂರ್ಣವಾಗಿ ನಾವು ಅದರ ತೊಡಗಿಸಿಕೊಂಡಾಗ ಮಾತ್ರ ಅದನ್ನು ನಾವು ಪಡ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ ಫಾರ್ ಎಕ್ಸಾಂಪಲ್ ರಜನಿಕಾಂತ್ ಶಿವಾಜಿ ರಾವ್ ಅಂತ ಅವ್ರ ಹೆಸರು ಬಸ್ನಲ್ಲಿ ಕಂಡಕ್ಟರ್ ಆಗಿದ್ದಂಥ ವ್ಯಕ್ತಿ ಸ್ಟೈಲ್ ಸ್ಟೈಲಾಗಿ ಸಿಗರೇಟ್ ಸೇದಿ ಹೋಗೇ ಬಿಡ್ತಿದ್ದಂತೆ ಆ ಮನುಷ್ಯ ಆತ ಕಂಡಕ್ಟರ್ ಆಗಿದ್ದಂಥ ಬಸ್ನೊಳಗೆ ಒಬ್ಬ ಸಿನಿಮಾ ಡೈರೆಕ್ಟರ್ ಹೊಂಟಿದ್ದ ಈ ಶಿವಾಜಿ ರಾವ್ ಅಲ್ಲಿ ಸಿಗರೇಟ್ ಸೇದನ್ನು ನೋಡಿ ಆ ಮನುಷ್ಯನಿಗೆ ಒಂಥರ ಚೆನ್ನಾಗಿ ಅನಿಸ್ತಿದ್ದು ಇಂಥವ್ನಿಗೆ ಯಾಕೊಂದು ಪಾತ್ರ ಕೊಡಬಾರ್ದು ಅಂತ ಕರ್ಕೊಂಡು ಹೋದಂತೆ
ಕರ್ಕೊಂಡೋಗಿ ಶಿವಾಜಿರಾವ್ಗೊಂದು ಪತ್ರ ಕೊಟ್ಟರು. ಅಲ್ಲಿ ಇನ್ನೂ ಇಂಥ ಭಾಳಷ್ಟು ಭಾಳಷ್ಟು ತಮ್ಮ ಕೈಚಳಕವನ್ನು ತೋರಿಸ್ತಾ ನಟನೆಯ ಮೂಲಕ ಇವತ್ತು ಸೂಪರ್ ಸ್ಟಾರ್ ರಜನಿಕಾಂತ್ ಆದರು. ಸೂಪರ್ ಸ್ಟಾರ್ ರಜನಿಕಾಂತ್, ಶಿವಾಜಿರಾವ್ನ ರಜನಿಕಾಂತ್. ಅಂದರೆ ಆ ಮನುಷ್ಯ ಸಿಗರೇಟ್ ಸೇದಿದ್ದು ತಪ್ಪು, ಅದು ಅವರ ಇಷ್ಟ ಅನ್ಬೇಡ್ರಿ, ಅದು ತಪ್ಪು. ಧೂಮಪಾನ ಯಾವತ್ತೂ ಆರೋಗ್ಯಕ್ಕೆ ಹಾನಿಕರ. ಆದರೆ ಸಿಗರೇಟ್ ಸೇದಿದ್ರು ಕೂಡ ಅದನ್ನು ಇನ್ನೊಬ್ಬರಿಗಿಂತ ಯುನಿಕ್ ಆಗಿ ಡಿಫ್ರೆಂಟ್ ಆಗಿ ಆತ ಮಾಡಿದ ಅನ್ನೋ ಕಾರಣಕ್ಕಾಗಿ ಇವತ್ತು ಸೂಪರ್ ಸ್ಟಾರ್ ಆಗಿದ್ದಾರೆ. ಇವತ್ತು ಎಷ್ಟು 60-70 ವರ್ಷ ಆದರೂ ಕೂಡ ಅವರು ಜೈಲರ್ ಅಂತಕ್ಕಂಥ ಮೂವಿ 100 ಕೋಟಿ ಗಳಿಸ್ತಾ ಇದೆ ಅಂತಂದ್ರೆ ಆ ಮನುಷ್ಯ ಸಂಪೂರ್ಣವಾಗಿ ಅಲ್ಲಿ ತೊಡಗಿಸಿಕೊಂಡ, ಡೆಡಿಕೇಟೆಡ್ ಆಗಿ ಅಂತ ಹೇಳಿ. ಓಕೆ, ಯಾಕೆ ಸುದ್ದಿ ಆದ ನೀರಜ್ ಚೋಪ್ರಾ ಅಂತ ನೋಡ್ತಾ ಬರೋಣ. ನಾನು ಹೇಳಿದೆ ನಾಳೆ ಎಕ್ಸಾಮ್ನ ಹಿಂಗೂ ಕೇಳ್ಬೋದು, ನೀರಜ್ ಚೋಪ್ರಾ ಎನ್ನುವ ಕ್ರೀಡಾಪಟು ಈ ಕೆಳಗಿನ ಯಾವ ಭಾರತದ ಯಾವ ರಾಜ್ಯಕ್ಕೆ ಸೇರಿದವರು ಅಂತ ಕೇಳ್ಬೋದು. ಮೂಲತಃ ಹರಿಯಾಣ ರಾಜ್ಯಕ್ಕೆ ಸೇರಿದಂಥ ವ್ಯಕ್ತಿ. ಈತ ಒಬ್ಬ ಜಾವ್ಲಿನ್ ಥ್ರೋ, ಜಾವ್ಲಿನ್ ಥ್ರೋ ಅಂದರೆ ಬಲ್ಲೆ ಎಸೆತ ಅಂತ ಹೇಳಿದ್ರೆ ಚಿತ್ರವನ್ನು ನೋಡಿ ನೀವು ಹೇಳ್ಬೋದು ಬಲ್ಲೆ ಎಸೆತ ಅಂಥೇಳಿ. ಎಸ್ ಸರ್, ನೋಡೋಣ. ನೀರಜ್ ಚೋಪ್ರಾ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಚಿನ್ನದ ಪದಕ. ವಿಶ್ವ ಇತ್ತೀಚೆಗೆ ಬುಡಾಫೆಸ್ಟ್ನಲ್ಲಿ ಏನು ನಡೀತು, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತು ಹಂಗೇರಿಯಲ್ಲಿ. ಆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಈ ಮನುಷ್ಯ ಚಿನ್ನದ ಪದಕವನ್ನು ಗೆಲ್ತಾರೆ. ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಗೆದ್ದರೆ ಅವರಿಗೆ 58 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗ್ತದೆ. 58 ಲಕ್ಷ ರೂಪಾಯಿ ನಗದು ಬಹುಮಾನ ಸಿಗ್ತವೆ ಅವರಿಗೆ. ಇವರು ಚಿನ್ನದ ಪದಕವನ್ನು ಗೆದ್ದರು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ. ಇಲ್ಲಿ ಇವರು 88.17 ಮೀಟರ್ ದೂರ ಆ ಜಾವ್ಲಿನನ್ನು ಎಸೆತಾರೆ. 88.17 ಮೀಟರ್ ದೂರ ಜಾವ್ಲಿನನ್ನು ಎಸೆದಂಥ ನೀರಜ್ ಚೋಪ್ರಾ ಆ ಒಂದು ಪದಕಕ್ಕೆ ಮುತ್ತಿಟ್ಟರು, ಆ ಪದಕಕ್ಕೆ ಮುತ್ತಿಡ್ತಾರೆ. ಅದಕ್ಕಾಗಿ ಇವರು ಸುದ್ದಿ ಒಳಗದಾರ. ಈ ಈ ಈ ಒಂದು ಜಗತ್ತಿನಲ್ಲಿ ಈ ಜಾವ್ಲಿನ್ ಥ್ರೋನಲ್ಲಿ ಯಾವ್ಯಾವ ಕ್ರೀಡಾಕೂಟಗಳಿದಾವೋ ಎಲ್ಲ ಕ್ರೀಡಾಕೂಟಗಳಲ್ಲಿ ಇವರು ಚಿನ್ನದ ಪದಕವನ್ನು ಗೆದ್ದಿದ್ದಾರೆ. ಅದು ಇವರು ವಿಶಿಷ್ಟವಾದಂಥ ಸಾಧನೆ. ಯಾವಂತ ನಾವು ಮುಂದೆ ನೋಡ್ತಾ ಹೋಗೋಣಂತೆ. ಯಾವ್ಯಾವ್ದಾವ ಎಲ್ಲದರಲ್ಲಿ ಎಲ್ಲ ಕ್ರೀಡಾಕೂಟಗಳಲ್ಲಿ ಚಿನ್ನದ ಪದಕವನ್ನು ಗೆದ್ದಿರತಕ್ಕಂಥ ಆಟಗಾರ ಯಾರು, ನೀರಜ್ ಚೋಪ್ರಾ ಅಂತೇಳಿ. ನೀರಜ್ ಚೋಪ್ರಾ ಅಂತಕ್ಕಂಥ ವ್ಯಕ್ತಿ. ಎಸ್ ಸರ್, ಹಾಗಾದರೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತು, ನಾನು ಹೇಳಿದೆ ಬುಡಾಫೆಸ್ಟ್ನಲ್ಲಿ ನಡೀತು ಅಂತ. ಹಂಗೇರಿಯ ಬುಡಾಫೆಸ್ಟ್ ನಡೀತಿದ್ದು ಈ ವರ್ಷ 2023 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್. ಇದರಲ್ಲಿ ಚಿನ್ನದ ಪದಕವನ್ನು ಗೆದ್ದಂಥವನು ನೀರಜ್ ಚೋಪ್ರಾ ಎನ್ನುವ ಭಾರತದ ಆಟಗಾರ, ಭಾರತದ ಕ್ರೀಡಾಪಟು. ಆದರೆ ಬೆಳ್ಳಿಯ ಪದಕವನ್ನು ಗೆದ್ದವರು ಅರ್ಷದ್ ನದೀಮ್ ಎನ್ನುವ ವ್ಯಕ್ತಿ. ಇವರು ಮೂಲತಃ ಪಾಕಿಸ್ತಾನದವರಾಗಿರ್ತಾರೆ. ಅರ್ಷದ್ ನದೀಮ್ ಎನ್ನುವ ವ್ಯಕ್ತಿ ಎಲ್ಲವರು ಪಾಕಿಸ್ತಾನದವರಾಗಿರ್ತಾರೆ. ಕಂಚಿನ ಪದಕವನ್ನು ಗೆದ್ದವರು ಯಾಕೂಬ್ ವಾದ್ಲೇಚ್ ಅಂತೇಳಿ. ಇವರು ಜಕ್ ಗಣರಾಜ್ಯದ ವ್ಯಕ್ತಿಯಾಗಿದ್ದರು, ಜಕ್ ಗಣರಾಜ್ಯದ ವ್ಯಕ್ತಿಯಾಗಿರ್ತಾರೆ, ಜಕ್ ಗಣರಾಜ್ಯದ ವ್ಯಕ್ತಿ. ನೀವೆಲ್ಲ ಅಬ್ಸರ್ವ್ ಮಾಡಿದ್ರೆ ಎಲ್ಲೋ ಗೊತ್ತಿಲ್ಲ, ಬೆಳ್ಳಿಯ ಪದಕವನ್ನು ಗೆದ್ದಂಥ ನದೀಮ್, ಅರ್ಷದ್ ನದೀಮ್ ಅಂತೇಳಿ. ಅರ್ಷದ್ ನದೀಮ್, ಅರ್ಷದ್ ನದೀಮ್ ಕಡೆ ಕೇಳ್ತಾರೆ, ಏನು ಕೇಳ್ತಾರೆ ಪತ್ರಕರ್ತರು, ಅಲ್ಲ ನೀವು ಇಂಡಿಯಾದವರು, ನೀರಜ್ ಚೋಪ್ರಾ ಚಿನ್ನದ ಪದಕವನ್ನು ಗೆದ್ದರು, ನೀವು ಬೆಳ್ಳಿ ಪದಕವನ್ನು ಗೆದ್ರಿ, ನಿಮಗೇನು ಅನಿಸ್ತಾ ಇದೆ ಅಂತ ಕೇಳಿದಾಗ ಅರ್ಷದ್ ನದೀಮ್ ಒಂದು ಮಾತು ಹೇಳ್ತಾನೆ. ಸಾಮಾನ್ಯವಾಗಿ ಯುರೋಪಿಯನ್ನರೇ ಪದಕವನ್ನು ಗೆಲ್ಲುವಂಥ ಕ್ರೀಡೆ ಇದು ಜಾವ್ಲಿನ್. ಯುರೋಪಿಯನ್ರೇ, ಅದು ಸ್ಪೆಷಲಿ ಜರ್ಮನಿಯವರೇ ಹೆಚ್ಚು ಪದಕವನ್ನು ಗೆಲ್ತಕ್ಕಂಥ ಒಂದು ಕ್ರೀಡೆ ಜಾವ್ಲಿನ್ ಥ್ರೋ. ಈ ಜಾವ್ಲಿನ್ ಥ್ರೋ ಕ್ರೀಡೆಯಲ್ಲಿ, ಜಾವ್ಲಿನ್ ಥ್ರೋ ಕ್ರೀಡೆಯಲ್ಲಿ ಏಷ್ಯಾ ಖಂಡದ ಇಬ್ಬರು ಜನ, ಇಂಡಿಯಾ ಮತ್ತು ಪಾಕಿಸ್ತಾನದ, ನಾವಿಬ್ಬರು ಚಿನ್ನ ಮತ್ತು ಬೆಳ್ಳಿಯ ಪದಕವನ್ನು ಗೆದ್ದಿವಲ್ಲ, ಇದು ನಮಗೆ ಖುಷಿ ಕೊಟ್ಟದ್ದು ಅಂತ ಆ ಮನುಷ್ಯ ಹೇಳ್ತಾನೆ. ನೀರಜ್ ಚೋಪ್ರಾನ ತಾಯಿ ಕಡೆ ಕೇಳ್ತಾರೆ, ನಿಮ್ಮ ಮಗ ಪಾಕಿಸ್ತಾನದವರನ್ನು ಸೋಲಿಸಿ, ಈ ಮೀಡಿಯಾದವರು ಹಂಗೆ ಮಾಡ್ತಾರೆ, ಪಾಕಿಸ್ತಾನದ ಆಟಗಾರನ ಹಿಂದಿಕ್ಕಿ ನಿಮ್ಮ ಮಗ ಚಿನ್ನದ ಪದಕವನ್ನು ಗೆದ್ದ, ನಿಮಗೇನು ಅನಿಸ್ತಾ ಇದೆ ಅಂತಂದಾಗ, ನನಗೆ ಹೆಂಗವ ನೀರಜ್ ಮಗನೋ, ಇನ್ನೊಬ್ಬ ತಾಯಿಗೆ ಅವನು ಕೂಡ ಮಗ, ನನ್ನ ಮಗ ಗೆಲ್ಲೋ ಬದಲು ಅವನು ಗೆದ್ದಿದ್ರು ಕೂಡ ನನಗೆ ಅಷ್ಟೇ ಖುಷಿ ಆಗ್ತಿತ್ತು, ನನ್ನ ಮಗ ಗೆದ್ದರೂ ಕೂಡ ಅಷ್ಟೇ ಖುಷಿ ಆಗ್ತದೆ ಅಂತೇಳಿ ಹೆಣ್ಮಗಳು ಹೇಳ್ತಾಳಂತೆ. ಅದೇನಾದರೂ ಇರಲಿ, ಆ ಭಾರತ ಪಾಕಿಸ್ತಾನ ರಾಜಕೀಯ ಏನಾದರೂ ಇರಲಿ, ಅದು ಅದರಲ್ಲಿರ್ತಕ್ಕಂಥ ಮಾನವೀಯತೆ. ಅದಕ್ಕೆ ಹೇಳ್ತಿರ್ತಾರೆ, ನಾವೆಷ್ಟೇ ಡಿವೈಡ್ ಆದರೂ ಕೂಡ ಕ್ರೀಡೆ ಮತ್ತೆ ನಮ್ಮನ್ನು ಒಂದುಗೂಡಿಸುವಂಥ ಕೆಲಸವನ್ನು ಮಾಡ್ತಿರ್ತದಂತೆ. ಅದಕ್ಕೆ ಚಿನ್ನದ ಪದಕವನ್ನು ಗೆದ್ದವರು ನೀರಜ್ ಚೋಪ್ರಾ, ಬೆಳ್ಳಿಯ ಪದಕವನ್ನು ಗೆದ್ದವರು ಅರ್ಷದ್ ನದೀಮ್ ಅಂತೇಳಿ ಇವರು ಪಾಕಿಸ್ತಾನದವರು. ಯಾಕೂಬ್ ವಾದ್ಲೇಚ್ ಅವರು ಕಂಚಿನ ಪದಕವನ್ನು, ಬ್ರಾಂಜ್ ಮೆಡಲನ್ನು ಗೆಲ್ತಾರೆ, ಜಕ್ ಗಣರಾಜ್ಯದ ವ್ಯಕ್ತಿಯಾಗಿರ್ತಾರೆ, ಜಕ್ ಗಣರಾಜ್ಯದ ವ್ಯಕ್ತಿ. ಇದೇನೈತಲ್ಲ ಇದು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ಇದು ಸ್ಟಾರ್ಟ್ ಆದಾಗಿನಿಂದ ಇಲ್ಲಿವರೆಗೆ ಈ ಸಲ ನಡೆದದ್ದು ಏನು 2023 ಒಳಗೆ ನಡೀತಲ್ಲ, 2023 ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಇಲ್ಲಿವರೆಗೆ ಇದು 19ನೇ ಆವೃತ್ತಿ. ಇದೆಷ್ಟನೇ ಆವೃತ್ತಿ? ಇದು 19ನೇ ಆವೃತ್ತಿ. ಇಲ್ಲಿವರೆಗೆ ಈ ಕ್ರೀಡಾಕೂಟದಲ್ಲಿ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಭಾರತೀಯರು ಗೆದ್ದದ್ದು 3 ಪದಕ. ಒಟ್ಟ 3 ಪದಕ ಗೆದ್ದಾರೆ ಇಂಡಿಯಾದವರು ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ. ಈ ವರ್ಷ ಅಲ್ಲ ನಾನು ಹೇಳ್ತಾ ಇರೋದು, ಒಟ್ಟ 3 ಪದಕಗಳನ್ನ ಗೆದ್ದಿದ್ದಾರೆ. ಯಾರು ಅಂತಂದ್ರೆ ಇದೇ ವ್ಯಕ್ತಿ ನೀರಜ್ ಚೋಪ್ರಾ. ಹೋದ ಸಾರಿ ಹಿಂದಿನ ಒಂದು ಆವೃತ್ತಿಯಲ್ಲಿ ಇವರು ಬೆಳ್ಳಿ ಪದಕವನ್ನು ಗೆದ್ದಿದ್ರು. ಯಾವ ಪದಕ? ಬೆಳ್ಳಿ ಪದಕವನ್ನು ಗೆದ್ದಿರ್ತಾರೆ. ಬಟ್ ಇನ್ 2003 ಲಾಂಗ್ ಜಂಪ್ನಲ್ಲಿ ಅಂಜು ಬಾಬಿ ಜಾರ್ಜ್ ಅವರು ಕಂಚಿನ ಪದಕವನ್ನು ಗೆದ್ದಿದ್ರು. ಹಿಂಗೂ ಕ್ವಶನನ್ನು ಕೇಳ್ಬೋದು,
ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಪದಕವನ್ನು ಗೆದ್ದ ಭಾರತೀಯರು ಯಾರು ಅಂತ ಕೇಳಬಹುದು. ಮೊಟ್ಟ ಮೊದಲ ಪದಕವನ್ನು ಗೆದ್ದ ಭಾರತೀಯರು ಅಂಜು ಬಾಬಿ ಜಾರ್ಜ್ ಇವರು. ಲಾಂಗ್ ಜಂಪ್ ನಲ್ಲಿ ನಾನು 2-3 ಸಾರಿ ಎಕ್ಸಾಮ್ ನ ಕ್ವೆಶ್ಚನ್ ನೋಡಿದಿನಿ. ಅಂಜು ಬಾಬಿ ಜಾರ್ಜ್ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದವರು ಅಂತ ಹೇಳಿ ಕ್ವೆಶ್ಚನ್ ಅನ್ನು ಕೇಳಿದ್ದಾರೆ. ಅಂಜು ಬಾಬಿ ಜಾರ್ಜ್ ಅವರು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದರು ಅಂದ್ರೆ ಲಾಂಗ್ ಜಂಪ್ ಗೆ ಸಂಬಂಧಿಸಿರುವಂತ ವ್ಯಕ್ತಿ ಆಟಗಾರ್ತಿ ಅಂಜು ಬಾಬಿ ಜಾರ್ಜ್. ಇವರು 2003 ಒಳಗೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಲ್ಲಿ ಇವರು ಕಂಚಿನ ಪದಕ ಗೆದ್ದಿದ್ರು. ಆಮೇಲೆ ಹಿಂದಿನ ಆವೃತ್ತಿ ಒಳಗೆ ನಮ್ಮ ನೀರಜ್ ಚೋಪ್ರಾ ಬೆಳ್ಳಿ ಪದಕವನ್ನು ಗೆದ್ದಿದ್ದ, ಈ ಸಾರಿ ಚಿನ್ನದ ಪದಕವನ್ನು ಗೆಲ್ತಾರೆ. ಹಾಗಾದ್ರೆ ಈ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ದೊರೆತ ಮೂರನೇ ಪದಕ ಇದಾಗಿದೆ. ಈ ಸಲ ನೀರಜ್ ಚೋಪ್ರಾ ಗೆದ್ದಿರಲ್ಲ, ಅದು ಮೂರನೇ ಪದಕ. ಈ ಕ್ರೀಡಾಕೂಟದಲ್ಲಿ ಭಾರತಕ್ಕೆ ದೊರೆತಂತ ಮೂರನೇ ಪದಕ ಅದು ಆಗಿದೆ. ನೆಕ್ಸ್ಟ್ ನೋಡ್ರಿ, ಈ ವ್ಯಕ್ತಿ ನಾ ಹೇಳಿದೆ ಇದೇನೈತಲ್ಲ, ಈಗ ಅಥ್ಲೆಟಿಕ್ಸ್ ನ ಎಲ್ಲಾ ಪ್ರಮುಖ ಅಂತಾರಾಷ್ಟ್ರೀಯ ಕೂಟಗಳಲ್ಲಿ ಸ್ವರ್ಣ ಪದಕ ಗಳಿಸಿದ ಕ್ರೀಡಾಪಟು ನಮ್ಮ ನೀರಜ್ ಚೋಪ್ರಾ. ಅಂದ್ರೆ ಇಲ್ಲಿವರೆಗೆ ಯಾವ್ಯಾವ ಕ್ರೀಡಾಕೂಟಗಳಲ್ಲಿ ಅಂತಾರಾಷ್ಟ್ರೀಯ ಮಟ್ಟದ್ದು ಅಥ್ಲೆಟಿಕ್ಸ್ ಕ್ರೀಡಾಕೂಟ, ಅದರಲ್ಲಿ ಎಲ್ಲದರಲ್ಲಿಯೂ ಚಿನ್ನದ ಪದಕ ಗೆದ್ದಂತ ನಮ್ಮ ಆಟಗಾರ ನೀರಜ್ ಚೋಪ್ರಾ ಆಗಿರ್ತಾರೆ. ಯಾವುದು 2018 ರೊಳಗೆ ಇಂಡೋನೇಷ್ಯಾ ಜಕಾರ್ತನಲ್ಲಿ ಏಷ್ಯನ್ ಗೇಮ್ಸ್ ನಡೆದಿತ್ತು, ಅಲ್ಲಿಯೂ ಕೂಡ ಚಿನ್ನದ ಪದಕವನ್ನು ಗೆದ್ದಿದ್ದ ಇನ್ 2018. ಅದೇ 2018 ರಲ್ಲಿ ಗೋಲ್ಡ್ ಕೋಸ್ಟ್ ಆಸ್ಟ್ರೇಲಿಯಾದ ಗೋಲ್ಡ್ ಕೋಸ್ಟ್ ನಲ್ಲಿ ಕಾಮನ್ವೆಲ್ತ್ ಗೇಮ್ಸ್ ನಡೆಯಿತು, ಅಲ್ಲಿಯೂ ಕೂಡ ಚಿನ್ನದ ಪದಕವನ್ನು ಗೆದ್ದಿದ್ದ, ಚಿನ್ನದ ಪದಕ ಗೆದ್ದಿದ್ದ. ನೆಕ್ಸ್ಟ್ ಇನ್ 2020 ಜಪಾನ್ನ ಟೋಕಿಯೋದಲ್ಲಿ ಒಲಿಂಪಿಕ್ ನಡೆಯಿತು, ಅಲ್ಲಿ ಚಿನ್ನದ ಪದಕ ಗೆದ್ದಿದ್ದ. 89.94 ಮೀಟರ್ ದೂರ ಈತ ಜಾವೆಲಿನ್ ಅನ್ನು ಎಸೆದಿದ್ದ. ಇದು ಇಲ್ಲಿವರೆಗಿನ ವಿಶ್ವ ದಾಖಲೆ, ಅಷ್ಟು ದೂರ ಎಸೆದು ವಿಶ್ವ ದಾಖಲೆ ಆಗಿದೆ. ಒಲಿಂಪಿಕ್ ನಲ್ಲಿ ಗೆದ್ದಿದ್ದ. ಇನ್ನು 2022 ರ ಡೈಮಂಡ್ ಲೀಗ್ ನಲ್ಲಿ ಪ್ರಥಮ ಸ್ಥಾನ ಪಡ್ಕೊಳ್ಳುತ್ತಾನೆ, ಆದರೆ ಈ ಸಾರಿ ಮತ್ತೆ ಇಲ್ಲಿ ಬೆಳ್ಳಿ ಪದಕ ಸಿಗುತ್ತದೆ. ಓಕೆ, ಎರಡನೇ ಸ್ಥಾನಕ್ಕೆ ತೃಪ್ತಿ ಪಡಬೇಕು ಈ ಸಾರಿ. ಯಾವುದರಲ್ಲಿ? ಡೈಮಂಡ್ ಲೀಗ್ ನಲ್ಲಿ. ಅಂದ್ರೆ ಜಗತ್ತಿನ ಪ್ರಮುಖ ಪ್ರಮುಖ ಅಥ್ಲೆಟಿಕ್ಸ್ ಕ್ರೀಡಾಕೂಟಗಳೇನದಾವೋ ಅಲ್ಲೆಲ್ಲ ಭಾಗವಹಿಸಿದಂತ ನೀರಜ್ ಚೋಪ್ರಾ ಅಲ್ಲೆಲ್ಲ ಕಡೆಗೆ ಚಿನ್ನದ ಪದಕವನ್ನು ಗೆದ್ದಿರುವಂತ ಸಾಧನೆಯನ್ನ ಮಾಡ್ತಾರೆ ನೀರಜ್ ಚೋಪ್ರಾ ಅನ್ನೋ ವ್ಯಕ್ತಿ. ಇಲ್ಲಿ ನಾನು ಬಹುತೇಕ ಪಾಯಿಂಟ್ಸ್ ಅನ್ನ ಕವರ್ ಮಾಡುವಂತ ಪ್ರಯತ್ನವನ್ನ ಮಾಡಿದೆ, ಎಲ್ಲಿಯವರು ಅಂತ ಹೇಳಿದೆ. ಜೊತೆಗೆ ಇವರಿಗೆ ನೀರಜ್ ಚೋಪ್ರಾ ಅವರಿಗೆ ನಮ್ಮ ಭಾರತೀಯ ಸೈನ್ಯ ಒಂದು ಹುದ್ದೆಯನ್ನು ಕೂಡ ಕೊಟ್ಟದ. ಅವರು ಸೈನ್ಯದಲ್ಲಿ ಕೆಲಸವನ್ನು ಕೂಡ ಮಾಡಿ, ಯಾಕಂದ್ರೆ ಎಲ್ರಿಗೂ ನಮ್ಮ ಮಹೇಂದ್ರ ಸಿಂಗ್ ಧೋನಿ ಮುಂತಾದವರು ಎಲ್ರಿಗೂ ಒಂದೊಂದು ರ್ಯಾಂಕ್ ಕೊಡ್ತಾರೆ. ಯಾಕೆ ಕೊಡ್ತಾರೆ ಅಂತಂದ್ರೆ ಅವರೊಂದು ಜೀವನೋಪಾಯನ ಆಯಿತು, ಒಂದು ಗೌರವ ಸೂಚಕವಾಗಿ ಅವರಿಗೆ ಹುದ್ದೆಯನ್ನು ಕೊಡ್ತಿರ್ತಾರೆ. ಸರಿ, ರಿಲೇಟೆಡ್ ಅಂತ ಇನ್ನೊಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತೆ. ಹಾಂ, ಇಲ್ಲೊಂದು ಇನ್ನೊಂದು ವಿಶೇಷವಾದಂಥ ಸಾಧನೆ ಆಯಿತು. ಏನು ವಿಶೇಷವಾದ ಸಾಧನೆ ಅಂತಂದ್ರೆ ಫೈನಲ್ಗೆ ಟಾಪ್ 6 ಬರ್ತಾರೆ. ಫೈನಲ್ಗೆ ಟಾಪ್ 6 6 ಜನರನ್ನು ಫೈನಲ್ ತಗೋತಾರೆ ಈ ಒಂದು ಕ್ರೀಡಾಕೂಟದಲ್ಲಿ, ಅದು ಜಾವ್ಲಿನ್ ಥ್ರೋನಲ್ಲಿ. ಆ ಟಾಪ್ 6 ನಲ್ಲಿ ಇಂಡಿಯನ್ಸೇ 3 ಮಂದಿ ಇದ್ರು, ಇಂಡಿಯನ್ಸೇ 3 ಮಂದಿ. ಈ ಕ್ರೀಡಾಕೂಟ ಸ್ಟಾರ್ಟ್ ಆಗ್ಯದ, ಈ ಕ್ರೀಡಾಕೂಟ ಸ್ಟಾರ್ಟ್ ಆಗ್ಯದ. ಇದು 19ನೇ ಆವೃತ್ತಿ. ಇದು ಎಷ್ಟನೇ ಆವೃತ್ತಿ? 19ನೇ ಆವೃತ್ತಿ. ಈ 19ನೇ ಆವೃತ್ತಿವರೆಗೆ ಇಲ್ಲಿವರೆಗೂ ಜಾವ್ಲಿನ್ ಥ್ರೋನಲ್ಲಿ ಟಾಪ್ 6ಗೆ ಒಂದೇ ದೇಶದ 3 ಜನ ಆಟಗಾರರು ಬಂದೇ ಇಲ್ಲ. ಒಂದೇ ದೇಶದ 3 ಜನ ಆಟಗಾರರು ಬಂದೇ ಇಲ್ಲ. ಈವನ್ ಜರ್ಮನಿ ಅಷ್ಟೆಲ್ಲ ಸಾಧನೆ ಮಾಡಿದ್ರು ಕೂಡ ಜಾವ್ಲಿನ್ ಥ್ರೋನ ಒಂದು ಅತಿ ಮುಖ್ಯವಾದ ದೇಶ ಯಾವುದು ತವರ್ಮನೆ ಅಂತ ಹೇಳ್ಬೋದು ಅದನ್ನು, ಆದರೆ ಅವ್ರಿಗೂ ಸಾಧ್ಯ ಆಗಿಲ್ಲ. ಈ ವರ್ಷ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನಲ್ಲಿ ಅಗ್ರ 6ರಲ್ಲಿ ಟಾಪ್ 6ನಲ್ಲಿ ಭಾರತದ 3 ಜನ ಇರ್ತಾರೆ. ನೀರಜ್ ಚೋಪ್ರಾ, ನಮ್ಮ ಕರ್ನಾಟಕದ ಡಿ ಪಿ ಮನು ಅಂತೇಳಿ, ಕರ್ನಾಟಕದ ಡಿ ಪಿ ಮನು ಇವರು 6ನೇ ಸ್ಥಾನಕ್ಕೆ ಸಂತೃಪ್ತಿಯನ್ನು ಪಡ್ಕೊಳ್ತಾರೆ. ಆಮೇಲೆ ಕಿಶೋರ್ ಜೇನಾ, ಸೇನಾ ಅಲ್ಲದು ಕಿಶೋರ್ ಜೇನಾ ಅಂತೇಳಿ, ಇವರು ಮೂಲತಃ ಒಡಿಸಾದವರು. ಇವರು 5ನೇ ಸ್ಥಾನಕ್ಕೆ ತೃಪ್ತಿಯನ್ನು ಪಡ್ಕೊಳ್ತಾರೆ. ಆದರೆ ಟಾಪ್ 6ನಲ್ಲಿ ಮೂರು ಜನ ಇಂಡಿಯನ್ಸ್ ಇದ್ರು ಅಂತಂದ್ರೆ ಇದು ಗ್ರೇಟ್ ಸರ್. ಇದೊಂದು ನಿಜವಾಗ್ಲೂ ಇಲ್ಲಿವರೆಗೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ ಜಾವ್ಲಿನ್ ಥ್ರೋನಲ್ಲಿ ಇದೊಂದು ಅತಿ ಮುಖ್ಯವಾದಂಥ ವಿಶೇಷವಾದಂಥ ದಾಖಲೆ ಇಂಡಿಯಾದವರು ಮಾಡಿದ್ದಾರೆ ಅಂತ ಹೇಳ್ಬೋದಾಗಿದೆ. ಈ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ 2023ರಾಗ ಎಲ್ಲಿ ನಡೀತದೆ ಅಂತಂದ್ರೆ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೀತದೆ. ಹಂಗೇರಿಯ ಬುಡಾಪೆಸ್ಟ್ ನಡೀತದೆ. ಇದು 19ನೇ ಆವೃತ್ತಿ. ಈ 19ನೇ ಆವೃತ್ತಿಯ ಪಾಯಿಂಟ್ ಪಟ್ಟಿಯಲ್ಲಿ ಭಾರತ 18ನೇ ಸ್ಥಾನದಲ್ಲಿದೆ. 19ನೇ ಆವೃತ್ತಿಯ ಪಾಯಿಂಟ್ ಪಟ್ಟಿಯಲ್ಲಿ ಭಾರತ 18ನೇ ಸ್ಥಾನದಲ್ಲಿದೆ. ಇದರ ಮುಂದಿನ ಒಂದು ಆವೃತ್ತಿ 2025ರೊಳಗೆ ಜಪಾನಿನ ಟೋಕಿಯೋದಲ್ಲಿ ನಡೀತದೆ. ಜಪಾನಿನ ಟೋಕಿಯೋದಲ್ಲಿ ಅಂದ್ರೆ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್, ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ಈ ಕೆಳಗಿನ ಯಾವ
ಸ್ಥಳದಲ್ಲಿ ನಡೆಯಿತು ಅಂತಂದಾಗ ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೀತದೆ. ನೆಕ್ಸ್ಟ್ ಆವೃತ್ತಿ, ನೆಕ್ಸ್ಟ್ ಎಡಿಷನ್ 2025-23 ಎಡಿಷನ್ ಇದು ನಡೆಯೋದಲ್ಲಿ ಅಂದರೆ ಜಪಾನಿನ ಟೋಕಿಯೋದಲ್ಲಿ. ನೆಕ್ಸ್ಟ್ ಈ ವರ್ಷ 2023ನಲ್ಲಿ ಭಾರತದ 27 ಜನ ಕ್ರೀಡಾಪಟುಗಳು ಭಾಗವಹಿಸಿದ್ರು. ಅದರಾಗ 23 ಜನ ಪುರುಷರು, 4 ಜನ ಮಹಿಳೆಯರಿರ್ತಾರೆ. ಪಾಯಿಂಟ್ ಪಟ್ಟಿಯಲ್ಲಿ ಭಾರತ 18ನೇ ಸ್ಥಾನವನ್ನು ಪಡ್ಕೊಂಡದ. ಇಷ್ಟೆಲ್ಲ ಇದಕ್ಕೆ ಸಂಬಂಧಪಟ್ಟಂಥ ಅಂಶಗಳು ಆಗಿರ್ತವೆ. ಮುಂದಿನದು ಎಲ್ಲಿ ನಡೀತದ ಅಂತಂದಾಗ ನೆನ್ಪಿಟ್ಟುಕೊಳ್ಳ್ರಿ, ಜಪಾನಿನ ಟೋಕಿಯೋದಲ್ಲಿ ಮುಂದಿನ ಒಂದು ಏನು ಈ ಕ್ರೀಡಾಕೂಟ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ ನಡೀತದೆ. ಎಸ್ ಸರ್, ಈಗ ನಾವು ನೋಡೋಣಂತೆ, ಇಲ್ಲೊಂದು ಕ್ವಶನ್ ಅದ. ವಿಶ್ವ ಅಥ್ಲೆಟಿಕ್ ಚಾಂಪಿಯನ್ಶಿಪ್ 2023 ಇದಕ್ಕೆ ಸಂಬಂಧಿಸಿದಂತೆ ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತಿದೆ. ಏನು ಹೇಳಿದೆ ಅದರ ರಿಲೇಟೆಡ್ ಕ್ವಶನ್ ಇದು, ಪರಿಗಣಿಸಿ ಅಂತಿದೆ. ಈ ಕ್ರೀಡಾಕೂಟವು ಹಂಗೇರಿ ದೇಶದಲ್ಲಿ ನಡೆಯಿತು ಅಂತಿದೆ. ಈ ಕ್ರೀಡಾಕೂಟ ಎಲ್ಲಿ ನಡೆಯಿತು? ಹಂಗೇರಿ ದೇಶದಲ್ಲಿ ನಡೆಯಿತು ಅಂದ್ಕೊಟ್ಟಾರ. ಎಸ್ ಸರ್, ಸರಿ, ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ನಡೀತದೆ. ಹಂಗೇರಿಯ ಬುಡಾಪೆಸ್ಟ್ನಲ್ಲಿ ಈ ಒಂದು ಕ್ರೀಡಾಕೂಟ ಆಯೋಜನೆ ಆಗಿತ್ತು. ಭಾರತದ ನೀರಜ್ ಚೋಪ್ರಾ ಜಾವ್ಲಿನ್ ಎಸೆತದಲ್ಲಿ ಚಿನ್ನದ ಪದಕ ಗೆದ್ದುಕೊಂಡರು. ಈ ಕ್ರೀಡಾಕೂಟದಲ್ಲಿ ನಮ್ಮ ನೀರಜ್ ಚೋಪ್ರಾ ಗೋಲ್ಡ್ ಮೆಡಲ್ನ ಗೆದ್ದುಕೊಂಡರು. ನೀರಜ್ ಚೋಪ್ರಾ ಅವರು ಮೂಲತಃ ಪಂಜಾಬ್ ರಾಜ್ಯದವರು ಅಂತಿದೆ. ನೀರಜ್ ಚೋಪ್ರಾ ಮೂಲತಃ ಹರಿಯಾಣ ರಾಜ್ಯದವರು, ನಾಟ್ ಪಂಜಾಬ್. ಇವರು ಪಂಜಾಬ್ನವರಲ್ಲ, ಹರಿಯಾಣ ರಾಜ್ಯದವರು. 2020ರ ಜಪಾನ್ನಲ್ಲಿ ನಡೆದ, ಜಪಾನ್ನ ಟೋಕಿಯೋದಲ್ಲಿ ನಡೆದ ಒಲಿಂಪಿಕ್ಸ್ನಲ್ಲಿ ಚೋಪ್ರಾ ಅವರು ಚಿನ್ನದ ಪದಕ ಗೆದ್ದಿದ್ದರು ಅಂತಿದೆ. ಚಿನ್ನದ ಪದಕ, ಸರಿ, ಅಲ್ಲಿ ಅವರು ಚಿನ್ನದ ಪದಕವನ್ನು ಗೆದ್ದುಕೊಂಡಿದ್ದಾರೆ. ಕ್ವಶನ್ ಏನಿದೆ, ಈಕೆ ಮೇಲಿನವುಗಳಲ್ಲಿ ಎಷ್ಟು ಹೇಳಿಕೆಗಳು ಸರಿಯಾಗಿವೆ, ಯಾವ ಹೇಳಿಕೆಗಳು ಸರಿಯಾಗಿವೆ ಅಂತ ಇಲ್ಲ, ಎಷ್ಟು ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ ಕ್ವಶನನ್ನು ಕೊಟ್ಟಿದ್ದಾರೆ. ಓಕೆ, ಅದಕ್ಕೆ ಮೊದಲನೇ ಹೇಳಿಕೆ ಸರಿ ಇದೆ, 2 ಸರಿ ಇದೆ, 3 ಸರಿ ಇದೆ, 5 ಸರಿ ಇದೆ, 4ನೇ ಹೇಳಿಕೆ ತಪ್ಪಾಗಿದೆ. ಸೊ 5ರೊಳಗೆ 4 ಹೇಳಿಕೆಗಳು ಸರಿಯಾಗಿರೋದ್ರಿಂದಾಗಿ ಇಲ್ಲಿ ಸರಿಯಾದಂಥ ಉತ್ತರ ಯಾವುದು ಅಂತಂದ್ರೆ ಸಿ ಆಗಿರುತ್ತದೆ. 4 ಹೇಳಿಕೆಗಳು ಸರಿಯಾಗಿವೆ ಅಂತೇಳಿ, 4 ಹೇಳಿಕೆಗಳು ಸರಿಯಾಗಿವೆ ಅನ್ನೋದು ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತದೆ. 4 ಹೇಳಿಕೆ, ಯಾಕಂದ್ರೆ 4ನೇ ಹೇಳಿಕೆ ತಪ್ಪಾಗಿದೆ. ಯಾಕಂದ್ರೆ ನೀರಜ್ ಚೋಪ್ರಾ ಅವರು ಮೂಲತಃ ಹರಿಯಾಣ ರಾಜ್ಯದವರಾಗಿರ್ತಾರೆ. ನಾಟ್ ಫ್ರಮ್ ಪಂಜಾಬ್, ಈಸ್ ಫ್ರಮ್ ಹರಿಯಾಣ. ಓಕೆ, ಎಸ್ ಸರ್. ನಾವು ಇನ್ನೊಂದು ಮುಂದಿನ ಸುದ್ದಿಯನ್ನು ನೋಡ್ತಾ ಹೋಗೋಣಂತೆ. ಹೀಗಿದೆ ಮುಂದಿನ ಒಂದು ಸುದ್ದಿ, ಸ್ಮಾರ್ಟ್ ಸಿಟಿ ಪ್ರಶಸ್ತಿ. ಸ್ಮಾರ್ಟ್ ಸಿಟಿ ಪ್ರಶಸ್ತಿ ನಮ್ಮ ಪ್ರಧಾನಿ ನರೇಂದ್ರ ಮೋದಿಯವರ ಕನಸಿನ ಯೋಜನೆ. ನಮ್ಮ ದೇಶದ 100 ನಗರಗಳನ್ನು ಸ್ಮಾರ್ಟ್ ಸಿಟಿಗಳಾಗಿ ಮಾಡಬೇಕು ಅನ್ನೋದು ಅವರ ಕನಸಾಗಿತ್ತು. ಆ ಕನಸಿನೊಂದಿಗೆ ಇನ್ 2015ರಲ್ಲಿ ನರೇಂದ್ರ ಮೋದಿಯವರು ಆ ಯೋಜನೆಗೆ ಚಾಲನೆಯನ್ನು ಕೊಡ್ತಾರೆ. ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತೇಳಿ, ನ್ಯಾಷನಲ್ ಸ್ಮಾರ್ಟ್ ಸಿಟೀಸ್ ಮಿಷನ್ ಅಂತೇಳಿ. ಆ ಯೋಜನೆಗೆ ಸಂಬಂಧಪಟ್ಟಂತೆ 2018ನಿಂದ ಯೋಜನೆ ಸ್ಟಾರ್ಟ್ ಆದದ್ದು 2015, ಆದರೆ ಸ್ಮಾರ್ಟ್ ಸಿಟಿ ಯೋಜನೆ ಏನವ್ರ ಕನಸು ಏನಾಗಿತ್ತು ಅಂದರೆ 2019ರ ಅವಧಿಯಲ್ಲಿ 5 ವರ್ಷದಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನು ಮಾಡಬೇಕಂತ ಅವ್ರ ಕನಸಾಗಿತ್ತು. ಅದು ಸಂಪೂರ್ಣವಾಗಿ ಕಾರ್ಯರೂಪಕ್ಕೆ ಬರಲಿಲ್ಲ, ಯಾಕಂದ್ರೆ ಒಬ್ಬರೇ ಮಾಡೋರಾಗೋದಿಲ್ಲ. ಅದರ ಜೊತೆಗೆ ಸ್ಥಳೀಯ ಆಡಳಿತಗಳು ಸಹಿತ ಬಹಳಷ್ಟು ಸಹಕಾರವನ್ನು ಕೊಡಬೇಕು, ಕೇಂದ್ರವು ಸಹಿತ ಅದಕ್ಕೆ ತಕ್ಕದಾದಂಥ ಅನುದಾನವನ್ನು ಕೊಡಬೇಕು, ಅದೇನಾದರೂ ಇರಲಿ. ಆದರೆ ಪ್ರತಿ ವರ್ಷ 2018ರಿಂದ ಏನು ಮಾಡ್ತಾ ಇದ್ದಾರೆ, ಯಾವ ಸಿಟಿ ದೇಶದ 100 ಸಿಟಿಗಳನ್ನು ಮಾಡ್ತೀವಿ ಅಂತ ಹೇಳಿದ್ರೆ ಅವರು ಅದರಾಗ ಆಯ್ಕೆ ಮಾಡಿದಂಥ ಸಿಟಿಗಳಲ್ಲಿ ಯಾವ ಸಿಟಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ನು, ಅಂದರೆ ಅಭಿವೃದ್ಧಿಯಲ್ಲಿ ಹೆಚ್ಚು ಅಭಿವೃದ್ಧಿಯನ್ನು ಸಾಧಿಸಿತು, ಸ್ಮಾರ್ಟ್ ಸಿಟಿ ಆಗುವತ್ತ ಹೆಜ್ಜೆ ಇಟ್ಟು ಅನ್ನೋದನ್ನು ಪ್ರಶಸ್ತಿಗಳ ಮೂಲಕ ಪ್ರಶಂಸೆ ಮಾಡ್ತಕ್ಕಂಥ ಕೆಲಸವನ್ನು ಕೇಂದ್ರ ಸರ್ಕಾರ ಸ್ಟಾರ್ಟ್ ಮಾಡ್ತದೆ. ಇನ್ 2018 2018ರ ಪ್ರಶಸ್ತಿ ಕೊಡೋಕೆ ಸ್ಟಾರ್ಟ್ ಮಾಡಿದರು. ಅದಕ್ಕೆ ನ್ಯಾಷನಲ್ ಸ್ಮಾರ್ಟ್ ಸಿಟಿ ಅವಾರ್ಡ್ಸ್ ಅಂತ ಹೇಳ್ತಾರೆ. ಈ ವರ್ಷ ಅಂದರೆ ಹೋದ ವರ್ಷದ್ದು ಈ ಕೊಡ್ತಾರೆ, ಈ ವರ್ಷದ್ದು ಮುಂದಿನ ವರ್ಷ. 2022ನೇ ಸಾಲಿನ ಸ್ಮಾರ್ಟ್ ಸಿಟಿ ಪ್ರಶಸ್ತಿ, 2022 ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಇಲ್ಲಿದೆ ನೋಡ್ರಿ. ನೀಡುವವರು ಯಾರು, ಈ ಪ್ರಶಸ್ತಿ ಕೊಡೋರು ಯಾರು ಅಂದರೆ ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ಈ ಪ್ರಶಸ್ತಿಯನ್ನು ಕೊಡ್ತಾರೆ. ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಅಂತ ಬಂದಾಗ ಇದೇನೈತಿಲ್ಲ, ಇಂದೋರ್ ಸತತವಾಗಿ 6 ವರ್ಷಗಳ ಕಾಲ ಅತಿ ಸ್ವಚ್ಛ ನಗರ ಅಂತ ಪ್ರಶಸ್ತಿಯನ್ನು ಪಡೆದಿದ್ದಂಥ ಮಧ್ಯಪ್ರದೇಶದ ಇಂದೋರ್ ಈ ವರ್ಷದ ಅತ್ಯುತ್ತಮ ಸ್ಮಾರ್ಟ್ ಸಿಟಿಯಾಗಿ ಪ್ರಶಸ್ತಿಯನ್ನು ಪಡ್ಕೊಂಡದ. ಎರಡನೆಯದು ಸೂರತ್, ಗುಜರಾತಿನ ಸೂರತ್ ಇದೆ. ಮೂರನೆಯದು ಉತ್ತರ ಪ್ರದೇಶದ ಆಗ್ರಾ. ಇವೇನು ಮೂರದವ ಟಾಪ್ 3 ಸಿಟೀಸ್ ಇವು ನೋಡ್ರಿ. ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿ, ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದಿರುವಂತಹ ಮೊದಲನೆಯದು ಇಂದೋರ, ಎರಡನೆಯದು ಸೂರತ್, ಮೂರನೇದು ಯಾವುದು ಅಂತಂದಾಗ ಆಗ್ರಾ ಆಗಿರ್ತದೆ. ಇನ್ನು ಕಳೆದ, ಇಲ್ಲಿ ಹೇಳಿದೆ ನಾನು ಆಗಲೇ ಹೇಳಿದೆ, ಕಳೆದ 6 ವರ್ಷಗಳಿಂದ ಸತತವಾಗಿ ಅತ್ಯಂತ ಸ್ವಚ್ಛ ನಗರ ಎನ್ನುವ ಪ್ರಶಸ್ತಿಯನ್ನು ಈ ಇಂದೋರ್ ಪಡ್ಕೊಂಡದ.
ದೇಶದ ಅತ್ಯಂತ ಸ್ವಚ್ಛ ನಗರ ಬಟ್ ಈ ಸಲ ಏನಾಗಿದೆ ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿಯನ್ನು ಪಡೆದುಕೊಂಡಿದೆ ಅತ್ಯುತ್ತಮ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಅದರ ಜೊತೆಗೆ ಈ ಇಲಾಖೆ ಏನು ಮಾಡುತ್ತದೆ ಈ ಸ್ಮಾರ್ಟ್ ಸಿಟಿಗಳ ನಿರ್ಮಾಣದಲ್ಲಿ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ತೋರಿದಂತ ರಾಜ್ಯಗಳಿಗೆ ಕೂಡ ಪ್ರಶಸ್ತಿಯನ್ನು ಕೊಡಲಾಗುತ್ತದೆ ಬೆಸ್ಟ್ ಸ್ಟೇಟ್ ಅವಾರ್ಡ್ 2022 2022 ಸ್ಮಾರ್ಟ್ ಸಿಟಿ ಮಿಷನ್ ಅಡಿಯಲ್ಲಿ ವಿಶಿಷ್ಟ ಅಭಿವೃದ್ಧಿ ಕಾಮಗಾರಿಗಳನ್ನು ಯುನಿಕ್ ಆಗಿ ಯುನಿಕ್ ಆಗಿರುವಂತ ಅಭಿವೃದ್ಧಿ ಕಾಮಗಾರಿಗಳನ್ನು ಕೈಗೊಳ್ಳುವಂತ ರಾಜ್ಯಗಳಿಗೆ ಇಲ್ಲೂ ಕೂಡ ಅವಾರ್ಡ್ ಕೊಡ್ತಿರ್ತಾರೆ ಈ ಸಲ ಮೊದಲನೇ ಪ್ರಶಸ್ತಿಯನ್ನು ಪಡೆದಿರೋದು ಮೊದಲನೇ ಸ್ಥಾನ ಮಧ್ಯಪ್ರದೇಶ ಎರಡನೇ ತಮಿಳುನಾಡು ಮೂರನೇ ಸ್ಥಾನವನ್ನ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಪಡೆದುಕೊಂಡಿದ್ದಾವೆ ಅಂದ್ರೆ ಬೆಸ್ಟ್ ಸ್ಟೇಟ್ ಸ್ಮಾರ್ಟ್ ಸಿಟಿ ಅಭಿಯಾನದಲ್ಲಿ ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ದಿ ಬೆಸ್ಟ್ ಸ್ಟೇಟ್ ಅವಾರ್ಡ್ ಅನ್ನು ಪಡೆದಿರುವಂತ ರಾಜ್ಯ ಮೊದಲನೇ ಸ್ಥಾನ ಮಧ್ಯಪ್ರದೇಶ ನೆಕ್ಸ್ಟ್ ಒನ್ ತಮಿಳುನಾಡು ಥರ್ಡ್ ಒನ್ ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಆದ್ರೆ ಇವು ರಾಜ್ಯಗಳ ಪಟ್ಟಿ ಆಯಿತು ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯನ್ನು ನಾವು ನೋಡಿದಾಗ ಕೇಂದ್ರಾಡಳಿತ ಪ್ರದೇಶಗಳ ಪಟ್ಟಿಯಲ್ಲಿ ದಿ ಬೆಸ್ಟ್ ಯೂನಿಯನ್ ಟೆರಿಟರಿ ಪ್ರಶಸ್ತಿಯನ್ನು ಪಡೆದುಕೊಂಡದ್ದು ಚಂಡೀಗಡ್ ಯಾವುದಾಗಿರುತ್ತದೆ ಚಂಡೀಗಡ್ ದಿ ಬೆಸ್ಟ್ ಯೂನಿಯನ್ ಟೆರಿಟರಿ ಎನ್ನುವ ಪ್ರಶಸ್ತಿಯನ್ನು ಪಡೆದುಕೊಳ್ಳುತ್ತದೆ ನಾಟ್ ಓನ್ಲಿ ಇದಲ್ಲ ನಾಟ್ ಓನ್ಲಿ ಸ್ಟೇಟ್ಸ್ ಯೂನಿಯನ್ ಟೆರಿಟರಿ ಕೂಡ ಆಯಿತು ಅದರ ಜೊತೆಗೆ ನಮ್ಮ ಕರ್ನಾಟಕದ ಮೂರು ನಗರಗಳಿಗೆ ಕೂಡ ವಿಶೇಷವಾದಂತ ಪ್ರಶಸ್ತಿ ಬಂದಿದೆ ಕರ್ನಾಟಕದ ಮೂರು ನಗರಗಳಿಗೆ ವಿಶೇಷವಾದ ಪ್ರಶಸ್ತಿ ಬಂದಿದೆ ಯಾವುವು ಅಂತಂದಾಗ ಒಂದು ಶಿವಮೊಗ್ಗ ಹುಬ್ಬಳ್ಳಿ ಧಾರವಾಡ ಬೆಳಗಾವಿ ಈ ಮೂರು ಪ್ರಶಸ್ತಿ ಪಡೆದುಕೊಂಡಿದ್ದಾವೆ ಯಾವ ಯಾವ ಪ್ರಶಸ್ತಿ ಬಂದಾವ ಅಂತ ನಾವು ನೋಡೋಣಂತೆ ಮೊದಲನೆಯದು ಅತ್ಯುತ್ತಮ ನಗರ ಪರಿಸರ ಅಭಿವೃದ್ಧಿ ವಿಭಾಗ ಶಿವಮೊಗ್ಗ ಅತ್ಯುತ್ತಮ ನಗರ ಪರಿಸರ ಅಭಿವೃದ್ಧಿ ವಿಭಾಗ ಈ ಪ್ರಶಸ್ತಿಯನ್ನು ಪಡೆದುಕೊಂಡಿರುವಂತ ನಮ್ಮ ಕರ್ನಾಟಕದ ನಗರ ಯಾವುದು ಶಿವಮೊಗ್ಗ ಆಗಿರುತ್ತದೆ ಕರ್ನಾಟಕದ ನಗರ ಶಿವಮೊಗ್ಗ ನೆಕ್ಸ್ಟ್ ಇನ್ನೋವೇಟಿಂಗ್ ಇಂಡಿಯಾ ಪ್ರಶಸ್ತಿ ಇನ್ನೋವೇಟಿಂಗ್ ಇಂಡಿಯಾ ಇದು ಹುಬ್ಬಳ್ಳಿ ಧಾರವಾಡ ಹುಬ್ಬಳ್ಳಿ ಧಾರವಾಡ ಇದು ಇಲ್ಲೇನು ಒಳಚರಂಡಿ ವ್ಯವಸ್ಥೆ ಇದೆಯಲ್ಲ ಆ ಒಳಚರಂಡಿ ವ್ಯವಸ್ಥೆಗೆ ಸಂಬಂಧಪಟ್ಟಂತೆ ಒಳಚರಂಡಿಗೆ ಸಂಬಂಧಪಟ್ಟಂತೆ ಆ ಇಡೀ ನಗರದ ಒಳಚರಂಡಿ ವ್ಯವಸ್ಥೆಯನ್ನು ನವೀಕರಣ ಮಾಡ್ತಕ್ಕಂಥ ಕೆಲಸವನ್ನು ಹುಬ್ಬಳ್ಳಿ ಧಾರವಾಡ ಇಲ್ಲಿ ಸ್ಮಾರ್ಟ್ ಸಿಟಿ ಕಮಿಷನ್ ಮಾಡ್ತಾ ಇದೆ ಓಕೆ ಈಗ ಈ ಹುಬ್ಬಳ್ಳಿ ಧಾರವಾಡ ನಗರಕ್ಕೆ ಇನ್ನೋವೇಟಿಂಗ್ ಇಂಡಿಯಾ ಪ್ರಶಸ್ತಿ ಯಾಕಂದ್ರೆ ಒಳಚರಂಡಿಗಳ ನವೀಕರಣಕ್ಕಾಗಿ ಹುಬ್ಬಳ್ಳಿ ಧಾರವಾಡ ಸಿಟಿಗೆ ಈ ಯಾವುದು ಇನ್ನೋವೇಟಿಂಗ್ ಇಂಡಿಯಾ ಪ್ರಶಸ್ತಿ ಸಿಕ್ತು ನೆಕ್ಸ್ಟ್ ಇಲ್ಲಿ ಜೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಅಂತ ಕೊಡ್ತಾರೆ ದಕ್ಷಿಣ ವಲಯದ್ದು ಯಾವುದು ದಕ್ಷಿಣ ವಲಯ ನೆನಪಿರಲಿ ದಕ್ಷಿಣ ವಲಯದಲ್ಲಿ ದಿ ಬೆಸ್ಟ್ ಸ್ಮಾರ್ಟ್ ಸಿಟಿ ಯಾವುದು ಅಂತಂದಾಗ ಬೆಳಗಾವಿ ದಕ್ಷಿಣ ವಲಯ ಜೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಯಾವುದಾಗಿರ್ತದೆ ಬೆಳಗಾವಿ ಆಗಿರ್ತದೆ ಯಾವುದಾಗಿರ್ತದೆ ಬೆಳಗಾವಿ ಈ ಮೂರು ಪ್ರಶಸ್ತಿಗಳು ನೋಡ್ರಿ ಇಲ್ಲಿ ನೋಡ್ರಿ ದಿ ಬೆಸ್ಟ್ ಸ್ಮಾರ್ಟ್ ಸಿಟಿ ಯಾವುದು ಅಂತಂದಾಗ ಇಂದೋರ್ ನೆಕ್ಸ್ಟ್ ಸೂರತ್ ನೆಕ್ಸ್ಟ್ ಆಗ್ರಾ ಓಕೆ ಅದರ ಜೊತೆಗೆ ನಾನು ಹೇಳಿದೆ ರಾಜ್ಯಗಳ ಪಟ್ಟಿ ಏನು ಮಾಡಿದಾಗ ಮಧ್ಯಪ್ರದೇಶ ತಮಿಳುನಾಡು ರಾಜಸ್ಥಾನ ಮತ್ತು ಉತ್ತರ ಪ್ರದೇಶ ಇದೆ ಬೆಸ್ಟ್ ಯೂನಿಯನ್ ಟೆರಿಟರಿ ಪ್ರಶಸ್ತಿ ಅಂತ ಬಂದಾಗ ಚಂಡೀಗಢ ಇದೆ ನೆಕ್ಸ್ಟ್ ನಾನು ಹೇಳ್ತಾ ಇರೋದು ಈ ಒಂದು ಪ್ರಶಸ್ತಿಯಲ್ಲಿ ಕರ್ನಾಟಕಕ್ಕೆ ಯಾವ ಸಿಕ್ಕಾವ ಅಂತ ನೋಡಿದಾಗ ಅತ್ಯುತ್ತಮ ನಗರ ಪರಿಸರ ಅಭಿವೃದ್ಧಿ ವಿಭಾಗ ಶಿವಮೊಗ್ಗ ಇನ್ನೋವೇಟಿಂಗ್ ಇಂಡಿಯಾ ಪ್ರಶಸ್ತಿ ಇದು ಯಾವುದಪ್ಪ ಅಂತಂದರೆ ಇನ್ನೋವೇಟ್ ಇಂಡಿಯಾ ಅಲ್ಲದೆ ಇನ್ನೋವೇಟಿಂಗ್ ಐಡಿಯಾ ಆಗಬೇಕದು ಇನ್ನೋವೇಟಿಂಗ್ ಐಡಿಯಾ ಇದು ಹುಬ್ಬಳ್ಳಿ ಧಾರವಾಡ ಜೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಇದು ಬೆಳಗಾವಿ ನಗರಕ್ಕೆ ಸಿಕ್ಕಿದೆ ಓಕೆನಾ ಇಷ್ಟೆಲ್ಲ ಪ್ರಶಸ್ತಿಗಳದಾವ ಇದಕ್ಕೆ ಸಂಬಂಧಪಟ್ಟ ಸ್ಮಾರ್ಟ್ ಸಿಟಿ ಸಂಬಂಧಪಟ್ಟ ಹಾಗೆ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಸ್ಮಾರ್ಟ್ ಸಿಟಿಗೆ ಸಂಬಂಧಪಟ್ಟಂತೆ ಒಂದಿಷ್ಟು ಅಂಶಗಳನ್ನು ನಾವಿಲ್ಲಿ ನೋಡೋಣಂತೆ ಸ್ಮಾರ್ಟ್ ಸಿಟಿ ಮಿಷನ್ ಅಂತೇಳಿ ಸ್ಮಾರ್ಟ್ ಸಿಟಿ ಮಿಷನ್ ಈ ಇಮೇಜನ್ನು ನೀವು ನೋಡ್ಬೋದು ಕಾಣಿಸ್ತಾ ಇದೆ ಅಂತ ಅನ್ಕೊಳ್ತೀನಿ ಸ್ವಲ್ಪ ಬ್ಲರ್ ಆಗ್ಬೋದು ಸ್ಮಾರ್ಟ್ ಸಿಟಿ ಮಿಷನ್ ನಮ್ಮ ಕೇಂದ್ರ ಸರ್ಕಾರ ಆರಂಭಿಸಿರತಕ್ಕಂಥ ಒಂದು ಮಿಷನ್ ಇದು ಇನ್ 2015 2015ರೊಳಗೆ ಈ ಒಂದು ಯೋಜನೆಯನ್ನು ನರೇಂದ್ರ ಮೋದಿಯವರು ಸ್ಟಾರ್ಟ್ ಮಾಡ್ತಾರೆ 2019ರವರೆಗೆ ನಮ್ಮ ದೇಶದ ಆಯ್ಕೆ ಮಾಡಿದಂಥ 100 ನಗರಗಳನ್ನು ಅಭಿವೃದ್ಧಿಪಡಿಸ್ತಕ್ಕಂಥ ಒಂದು ಯೋಜನೆ ಇದಾಗಿರ್ತದೆ 100 ನಗರಗಳು ಸ್ಮಾರ್ಟ್ ಸಿಟಿ ಇಟ್ ಮೀನ್ಸ್ ಅಲ್ಲಿ ಏನೇನು ಡೆವಲಪ್ ಆಗಬೇಕು ಏನು ಡೆವಲಪ್ ಆಗಬೇಕು ಮೊದಲನೇದು ಇಲ್ಲಿ ರಸ್ತೆ ಇದೆ ನೋಡಿ ಸರ್ ರಸ್ತೆ ಡೆವಲಪ್ ಆಗಬೇಕು ವೈದ್ಯಕೀಯ ಸೇವೆ ಆಗಬೇಕು ಕಟ್ಟಡದ ಆಗಿರೋ ರಿಯಲ್ ಎಸ್ಟೇಟ್ ರಿಲೇಟೆಡ್ ಆಗಿರ್ಬೋದು ಅದಾದ ನಂತರ ವಿದ್ಯುದೀಕರಣ ಆಗಿರ್ಬೋದು ಸಾರಿಗೆ ಆಗಿರ್ಬೋದು ಟೋಟಲಿ ಒಂದು ನಗರ ಸ್ವಚ್ಛ ಸುಂದರ ಆಗಬೇಕು ಅಂತಂದರೆ ಅಲ್ಲಿನ ಜನರಿಗೆ ಆ ನಗರದ ಪ್ರಜೆಗಳಿಗೆ ಗೌರವಯುತವಾಗಿ ಒಂದು ಅತ್ಯುತ್ತಮ ಪರಿಸರದಲ್ಲಿ ಬದುಕೋದಕ್ಕೆ ಅವಕಾಶ ಕಲ್ಪಿಸಿಕೊಡೋದಕ್ಕೆ ಯಾವ ರೀತಿಯಾಗಿ ಅತ್ಯುತ್ತಮ ನಗರವನ್ನು ಕಟ್ಟಬೇಕು ಅಂತ ನಗರವನ್ನು ಕಟ್ಟೋದಕ್ಕೆ ಸ್ಮಾರ್ಟ್ ಸಿಟಿ ಮಿಷನನ್ನು ಸ್ಟಾರ್ಟ್ ಮಾಡ್ತಾರೆ ಇಲ್ಲಿದೆ ನೋಡ್ರಿ ಬಿಲ್ಡಿಂಗ್ ಎ ಸ್ಮಾರ್ಟ್ ಇಂಡಿಯಾ ಅಂದರೆ ಒಂದು ಸ್ಮಾರ್ಟ್ ಆಗಿರತಕ್ಕಂಥ ಹೆಸರಿನೊಳಗೆ ಇದೆ ಸ್ಮಾರ್ಟ್ ಅಂತೇಳಿ ಸ್ಮಾರ್ಟ್ ಆಗಿರತಕ್ಕಂಥ ಇಂಡಿಯಾವನ್ನು ಬಿಲ್ಡ್ ಮಾಡೋದಕ್ಕೆ ಇಂಥ ಒಂದು ಯೋಜನೆ ನರೇಂದ್ರ ಮೋದಿ ಅವರು ಮಾಡ್ತಾರೆ ಕೆಲವೊಂದಿಷ್ಟು ಟೀಕೆ ಟಿಪ್ಪಣಿಗಳು ಕೂಡ ಬರ್ತವೆ ಇದಕ್ಕೆ
ನಗರಗಳ ತನ್ನ ಅಭಿವೃದ್ಧಿನ ಆಗ್ತಾ ಇದ್ದಾವೆ, ನಗರಗಳ ಅಭಿವೃದ್ಧಿ ಮಾಡೋಕ್ಕಿಂತ ಹಳ್ಳಿ ಅಭಿವೃದ್ಧಿ ಮಾಡ್ರಿ ಅಂತೇಳಿ ಕೆಲವು ಜನ ಹೇಳಿದರು. ಯಾವುದೇ ಯೋಜನೆ ಬಂದಾಗ ಟೀಕೆ ಟಿಪ್ಪಣಿ ಇರ್ತಾವೆ, ಅದಕ್ಕೆ ಅವ್ರು ಹೇಳ್ತಾರೆ ಹಳ್ಳಿಗಳ ಅಭಿವೃದ್ಧಿಗೆ ನಾವು ಯೋಜನೆ ಮಾಡಿದ್ವಿ, ಸಂಸದ ಆದರ್ಶ ಗ್ರಾಮ ಅಂತ ಮಾಡಿದ್ವಿ, ಸ್ವಚ್ಛ ಭಾರತ್ ಮಿಷನ್ ಅಂತೆಲ್ಲ ಮಾಡಿದ್ವಿ, ಅವೆಲ್ಲ ಅದಾವ, ಇದು ಕೂಡ ನಗರಗಳು ಕೂಡ ಅಭಿವೃದ್ಧಿ ಆಗಬೇಕು ಅಂತ ಹೇಳ್ತಿರ್ತಾರೆ. ಈ ಯೋಜನೆ ರಿಲೇಟೆಡ್ ನೋಡೋಣ. ಸ್ಮಾರ್ಟ್ ಸಿಟಿ ಮಿಷನ್ ಇದು ಭಾರತ ಸರ್ಕಾರವು ರಾಜ್ಯ ಸಹಕಾರಗಳ ಸಹಯೋಗದೊಂದಿಗೆ ಯೋಜನೆಯನ್ನು ಮಾಡುತ್ತದೆ. ಈ ಯೋಜನೆಯನ್ನು ಜಾರಿ ಮಾಡತಕ್ಕಂತ ಸಚಿವಾಲಯ ನಗರಾಭಿವೃದ್ಧಿ ಸಚಿವಾಲಯ. ನಗರಾಭಿವೃದ್ಧಿ ಸಚಿವಾಲಯ ಯೋಜನೆ 2015 ರೊಳಗೆ ಸ್ಟಾರ್ಟ್ ಆಗುತ್ತದೆ. ನರೇಂದ್ರ ಮೋದಿ ಅವರ ಯೋಜನೆ, ಅವರು ಪ್ರಧಾನಿಯಾದಾಗ ಅವರ ನೇತೃತ್ವದ ಸರ್ಕಾರದ ಯೋಜನೆ ಈ ಸ್ಮಾರ್ಟ್ ಸಿಟಿ ಮಿಷನ್ ಆಗಿರುತ್ತದೆ. ಸ್ಮಾರ್ಟ್ ಸಿಟಿ ಮಿಷನ್ ಇನ್ 2015 ಮೊದಲು ಅನ್ಕೊಂಡಿದ್ರು ಒಟ್ಟು ವೆಚ್ಚ 1.10 lakh crore ಇಷ್ಟು. ಓಕೆನಾ, 1,10,000 crore 1,10,000 crore ವೆಚ್ಚ ಮಾಡಬೇಕು ಅಂತೇಳಿ ಅನ್ಕೊಂಡಿರ್ತಾರೆ. ಆಮೇಲೆ ಅದರದ್ದು ಮತ್ತೆ ಮೌಲ್ಯ ಜಾಸ್ತಿ ಆಗ್ತಾ ಹೋಗ್ತದೆ. ಯಾಕಂತಂದರೆ ಅವರು ಟಾರ್ಗೆಟ್ ಇದ್ದದ್ದು 2015 ಹಿಡಿದು 2019 ಅವಧಿಯಲ್ಲಿ, 15 ಹಿಡಿದು 2019 ಅವಧಿ, 5 ವರ್ಷದ ಅವಧಿಯಲ್ಲಿ 100 ಸ್ಮಾರ್ಟ್ ಸಿಟಿಗಳನ್ನು ಮಾಡ್ತೀವಿ ಅಂತ ಹೇಳಿದರು. ಬಟ್ ಅದು ಅಷ್ಟು ಆಗಲಿಲ್ಲ. ಮತ್ತು ಅದನ್ನು 2022 ಅದನ್ನು ಎಕ್ಸ್ಟೆಂಡ್ ಮಾಡ್ತಾರೆ, ಅಲ್ಲಿ ಕೂಡ ಆಗಲಿಲ್ಲ, ಮತ್ತೆ ಇದನ್ನು ಹಾಗೆ ಎಕ್ಸ್ಟೆಂಡ್ ಮಾಡ್ತಾ ಹೊರಟಿದ್ದಾರೆ. ಓಕೆ, ಇಲ್ಲಿದೆ ನೋಡಿ ಗುರಿ. ಈ ಯೋಜನೆಯ ಗುರಿಯನ್ನು ಆಯ್ಕೆ ಮಾಡಿದ 100 ನಗರಗಳಲ್ಲಿ ಮೂಲಸೌಕರ್ಯ ಅಭಿವೃದ್ಧಿಗೆ ಒತ್ತು ನೀಡುವುದು ಮತ್ತು ನಗರ ನವೀಕರಣ, ಅರ್ಬನ್ ರಿಜುವಿನೇಷನ್, ನಗರವನ್ನು ನವೀಕರಣ ಮಾಡತಕ್ಕಂಥ ಒಂದು ಯೋಜನೆ ಯಾವುದು, ಸ್ಮಾರ್ಟ್ ಸಿಟಿ ಮಿಷನ್. ನಾಗರಿಕರಿಗೆ ಯೋಗ್ಯ ಗುಣಮಟ್ಟದ ಜೀವನ, ಸ್ವಚ್ಛ ಮತ್ತು ಸುಸ್ಥಿರ ಪರಿಸರವನ್ನು ಒದಗಿಸುವುದು. ಯೋಗ್ಯ ಗುಣಮಟ್ಟದ ಜೀವನ ನಡೆಸುವ ಸಲುವಾಗಿ ಸ್ವಚ್ಛ ಮತ್ತು ಸುಸ್ಥಿರವಾದ ಪರಿಸರವನ್ನು, ಪರಿಸರ ಸ್ವಚ್ಛದನೇ ಎಲ್ಲ ಈಗ, ಅದಕ್ಕಾಗಿ ನಾನು ಹಿಂದಿನ ಕ್ಲಾಸ್ನಾಗ NGT ಬಗ್ಗೆ ಹೇಳಿದ್ದೆ, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಅಂತೇಳಿ. ಅಂದರೆ ನಮ್ಮ ಸಂವಿಧಾನದ 21ನೇ ವಿಧಿ ಅಡಿಯಲ್ಲಿ ನಮ್ಮ ದೇಶದ ಪ್ರಜೆಗಳಿಗೆ ಘನತೆಯಿಂದ ಉತ್ತಮವಾದ ಪರಿಸರದಲ್ಲಿ ಬದುಕೋದಕ್ಕೆ ಅವಕಾಶ ಮಾಡಿಕೊಡಬೇಕು. ಉತ್ತಮವಾದ ಪರಿಸರದಲ್ಲಿ ಬದುಕೋದು ಪ್ರಜೆಗಳ ಹಕ್ಕು, ನಾಗರಿಕರ ಹಕ್ಕು ಅಂತೇಳಿ ಅದಕ್ಕೆ NGT ಸ್ಥಾಪನೆ ಆಯಿತು, ನ್ಯಾಷನಲ್ ಗ್ರೀನ್ ಟ್ರಿಬ್ಯುನಲ್ ಇನ್ 2010 2010 ಅದು ಸ್ಥಾಪನೆ ಆಗ್ತದೆ. ಸರಿನಾ, ಹಂಗೆ ಸ್ಮಾರ್ಟ್ ಸಿಟಿ ಯೋಜನೆ ಉದ್ದೇಶ ನಾಗರಿಕರಿಗೆ ಯೋಗ್ಯ ಗುಣಮಟ್ಟದ ಜೀವನ ನಡೆಸುವ ಸಲುವಾಗಿ ಸ್ವಚ್ಛ ಮತ್ತು ಸುಸ್ಥಿರವಾದಂಥ ಪರಿಸರವನ್ನು ಒದಗಿಸುವುದು ಈ ಯೋಜನೆ ಉದ್ದೇಶ ಆಗಿರುತ್ತದೆ. ನಮ್ಮ ಕರ್ನಾಟಕದಿಂದ ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆಯಾಗಿರುವಂತಹ ನಗರಗಳು ಯಾವುವು ಅಂತ ನಾವು ನೋಡಿದಾಗ ಬೆಂಗಳೂರು ನಗರ ಇದೆ, ಮಂಗಳೂರಿದೆ, ಬೆಳಗಾವಿ, ಶಿವಮೊಗ್ಗ, ಹುಬ್ಬಳ್ಳಿ, ಧಾರವಾಡ. ಹುಬ್ಬಳ್ಳಿ ಬೇರೆ, ಧಾರವಾಡ ಬೇರೆ ಅಲ್ಲ, ಹುಬ್ಬಳ್ಳಿ ಧಾರವಾಡ ಅದು ಒಂದೇ. ನೆಕ್ಸ್ಟ್ ತುಮಕೂರು ಇದೆ, ದಾವಣಗೆರೆ, ಇವೆಲ್ಲ ಆಯ್ಕೆಯಾಗ್ಯಾವ. ಈಗ HDMC ಅಂತ ಹೇಳ್ತೀವಿ ನಾವು, ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್ ಅಂತೇಳಿ, ಹುಬ್ಬಳ್ಳಿ ಧಾರವಾಡ ಮುನ್ಸಿಪಲ್ ಕಾರ್ಪೊರೇಷನ್. ಎಷ್ಟು ನಗರ ನೋಡ್ರಿ, ಬೆಂಗಳೂರು, ಮಂಗಳೂರು, ಬೆಳಗಾವಿ, ಶಿವಮೊಗ್ಗ, ಹುಬ್ಬಳ್ಳಿ ಧಾರವಾಡ, ತುಮಕೂರು, ದಾವಣಗೆರೆ. ಈ 7 ನಗರಗಳು ಕರ್ನಾಟಕದೇಶ ನಗರಗಳು, 7 ನಗರಗಳನ್ನು ಈ ಯೋಜನೆಗೆ ಆಯ್ಕೆ ಮಾಡಲಾಗಿದೆ. ಯಾವ ಯೋಜನೆಗೆ ಆಯ್ಕೆ ಮಾಡಲಾಗಿದೆ, ಸ್ಮಾರ್ಟ್ ಸಿಟಿ ಯೋಜನೆಗೆ ಆಯ್ಕೆ ಮಾಡಲಾಗಿದೆ. ಸರಿನಾ, ಈಗ ನಾವು ಇದಕ್ಕೆ ರಿಲೇಟೆಡ್ ಒಂದು ಪ್ರಶ್ನೆಯನ್ನು ಕೂಡ ನೋಡೋಣಂತೆ. ಒಂದು ಪ್ರಶ್ನೆ ಇದೆ, ಏನಂತ ಪ್ರಶ್ನೆ ಇದೆ, ಕೇಂದ್ರ ವಸತಿ ಮತ್ತು ನಗರ ವ್ಯವಹಾರಗಳ ಸಚಿವಾಲಯ ನೀಡುವ ರಾಷ್ಟ್ರೀಯ ಸ್ಮಾರ್ಟ್ ಸಿಟಿ ಪ್ರಶಸ್ತಿ 2022 ಕುರಿತು ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ತಪ್ಪಾಗಿರುವುದನ್ನು ಗುರುತಿಸಿ ಅಂತಿದೆ. ಅಂದರೆ ಈ ಕೆಳಗಿನವುಗಳಲ್ಲಿ ತಪ್ಪಾದ ಹೇಳಿಕೆ ಯಾವುದಕ್ಕೆ ರಿಲೇಟೆಡ್ ಇದು, ನ್ಯಾಷನಲ್ ಸ್ಮಾರ್ಟ್ ಸಿಟಿ ಏನು ಅವಾರ್ಡ್ ಕೊಡೋಕತ್ತಾರಲ್ಲ ಈಗ, ಆ ಅವಾರ್ಡ್ಗೆ ರಿಲೇಟೆಡ್ ತಪ್ಪಾದ ಹೇಳಿಕೆ ಗುರುತಿಸಿ ಅಂತಿದೆ. ಭಾಳ ಸ್ಮಾರ್ಟಾಗಿ, ಇದು ಸ್ಮಾರ್ಟ್ ಸಿಟಿ ರಿಲೇಟೆಡ್ ಕ್ವಶನ್ ಇದೆ, ಭಾಳ ಸ್ಮಾರ್ಟಾಗಿ ವಿಚಾರ ಮಾಡಿದ್ರೆ ಮಾತ್ರ ಕರೆಕ್ಟಾಗಿ ಆನ್ಸರ್ ಗೊತ್ತಾಗ್ತದೆ ಇಲ್ಲಿ. ಓಕೆ, ಭಾಳ ಇಲ್ಲಾಂದರೆ ಸ್ವಲ್ಪ ಕನ್ಫ್ಯೂಸ್ ಆಗ್ತಕ್ಕಂಥ ಸಾಧ್ಯತೆ ಇರ್ತದೆ. ಈಗ ನೋಡಿ, ಮೊದಲೇ ಮಧ್ಯಪ್ರದೇಶದ ಇಂದೋರ ನಗರವು ಮೊದಲ ಸ್ಥಾನವನ್ನು ಪಡೆದಿದೆ. ಮಧ್ಯಪ್ರದೇಶದ ಇಂದೋರ್ ನಗರವು ಮೊದಲ ಸ್ಥಾನವನ್ನು ಪಡೆದಿದೆ ಅಂತಿದೆ. ಇದು ಒಂದು ಹೇಳಿಕೆ. ಆಗ್ರಾ ಮತ್ತು ಸೂರತ್, ಅದಕ್ಕೆ ಹೇಳಿದೆ ಭಾಳ ಸ್ಮಾರ್ಟಾಗಿ ವಿಚಾರ ಮಾಡಬೇಕಂತ ಹೇಳಿದೆ. ಆಗ್ರಾ ಮತ್ತು ಸೂರತ್ ನಗರಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ. ಕರೆಕ್ಟಾಗಿ ವಿಚಾರ ಮಾಡಬೇಕು ಇದನ್ನೇ ಇಲ್ಲಿ. ಆಗ್ರಾ ಮತ್ತು ಸೂರತ್ ನಗರಗಳನ್ನ ಹೇಳಿದೆ, ಮೊದಲನೇ ಸ್ಥಾನದಲ್ಲಿರೋದು ಯಾವುದು ಅಂತಂದ್ರೆ ಇಂದೋರ. ಮೊದಲನೇ ಸ್ಥಾನದಲ್ಲಿರೋದು ಇಂದೋರ. ಎರಡನೇ ಸ್ಥಾನದಲ್ಲಿರೋದು ಗುಜರಾತಿನ ಸೂರತ್. ಎರಡನೇ ಸ್ಥಾನದ್ದು ಗುಜರಾತಿನ ಸೂರತ್. ಮೂರನೇ ಸ್ಥಾನದಲ್ಲಿರೋದು ಆಗ್ರಾ. ಬಟ್ ಇಲ್ಲಿ ಸೆಕೆಂಡ್ ಆಪ್ಷನ್ ಏನಿದೆ ಅಂತಂದರೆ, ಆಗ್ರಾ ಮತ್ತು ಸೂರತ್ ನಗರಗಳು ಕ್ರಮವಾಗಿ 2 ಮತ್ತು 3ನೇ ಸ್ಥಾನದಲ್ಲಿವೆ ಅಂತ ಕೊಟ್ಟರೆ ಇಲ್ಲಿದು ಉಲ್ಟಾ ಆಗ್ಯದ. ಸೂರತ್ 2ನೇ ಸ್ಥಾನದಲ್ಲಿದೆ, ಆಗ್ರಾ 3ನೇ ಸ್ಥಾನದಲ್ಲಿದೆ. ಆಪ್ಷನ್ನೇ ಕೊಟ್ಟದ್ದೇನು, ಆಗ್ರಾ 2ನೇ ಸ್ಥಾನದಲ್ಲಿದೆ, ಸೂರತ್ 3ನೇ ಸ್ಥಾನದಲ್ಲಿದೆ ಅಂತ ಕೊಟ್ಟರು. ಸೊ ಇಸ್ ರಾಂಗ್, ಇದು ರಾಂಗ್. ಇದು ಇನ್ ನೆಕ್ಸ್ಟ್ ಇದಾದ ಚರಂಡಿ ನವೀಕರಣಕ್ಕಾಗಿ ಹುಬ್ಬಳ್ಳಿ ಧಾರವಾಡ ನಗರ ಇನ್ನೋವೇಟಿಂಗ್ ಇಂಡಿಯಾ ಇನ್ನೋವೇಟಿಂಗ್ ಐಡಿಯಾ ಪ್ರಶಸ್ತಿಯನ್ನು ಪಡೆದಿದೆ. ಇದು ಕೂಡ ಸರಿಯಾದದ್ದಿದೆ.
ನೆಕ್ಸ್ಟ್ ದಕ್ಷಿಣ ವಲಯದಲ್ಲಿ ಜೋನಲ್ ಬೆಸ್ಟ್ ಸ್ಮಾರ್ಟ್ ಸಿಟಿ ಪ್ರಶಸ್ತಿ ಪಡೆದ ನಗರ ಬೆಳಗಾವಿ ಬೆಳಗಾವಿ ಅಂತ ಕೊಟ್ಟಾರ ಮೊದಲನೇ ಹೇಳಿಕೆ ಕೂಡ ಸರಿಯಾಗಿದೆ ಸಿ ಎ ಸರಿ ಇದೆ ಸಿ ಸರಿ ಇದೆ ಆಮೇಲೆ ಡಿ ಸರಿ ಇದೆ ಬಿ ಹೇಳಿಕೆ ತಪ್ಪಾಗಿದೆ ಯಾಕೆ ಬಿ ಹೇಳಿಕೆ ತಪ್ಪಾಗಿದೆ ಅಂತಂದ್ರೆ ಎರಡನೇ ಸ್ಥಾನದಲ್ಲಿ ಇರೋದು ಸೂರತ್ ಮೂರನೇ ಸ್ಥಾನದಲ್ಲಿ ಇರೋದು ಆಗ್ರಾ ಈ ಹೇಳಿಕೆಯಲ್ಲಿ ಎರಡನೇ ಸ್ಥಾನದಲ್ಲಿ ಆಗ್ರಾ ಮತ್ತು ಮೂರನೇ ಸ್ಥಾನದಲ್ಲಿ ಸೂರತ್ ಅಂತ ಕೊಟ್ಟಾರ ಆ ಕಾರಣಕ್ಕಾಗಿ ಈ ಹೇಳಿಕೆ ತಪ್ಪಾಗಿದೆ ಸೋ ಬಿ ಇಸ್ ರೈಟ್ ಆನ್ಸರ್ ಯಾಕೆ ಬಿ ಸರಿಯಾದ್ದು ಅಂದ್ರೆ ಅದು ತಪ್ಪಾದ ಹೇಳಿಕೆ ಅಂತ ಕೇಳಿದಾರ ಅಲ್ಲಿ ತಪ್ಪಾದ ಹೇಳಿಕೆ ಯಾವುದಾಗಿದೆ ಬಿ ಆಗಿದೆ ಸರಿನಾ ಇದರ ರಿಲೇಟೆಡ್ ಆಯ್ತು ನಾವು ಮುಂದಿನ ಸುದ್ದಿಯನ್ನು ನೋಡೋಣಂತೆ ಬಹಳಷ್ಟು ಈಗ ನೋಡಿರಿ ಇದು ಒಂದು ಎರಡು ಮೂರು ದಿನ ಸುದ್ದಿ ತೊಗೊಂಡು ನೆಕ್ಸ್ಟ್ ಮತ್ತೆ ಮುಂದಿನ ನಾಳೆ ಕ್ಲಾಸ್ ನಾಳೆ 9 ಗಂಟೆ ಕ್ಲಾಸ್ ಇರುತ್ತೆ ಆ ಕ್ಲಾಸ್ನಲ್ಲಿ ಮತ್ತು ಮುಂದಿನ ಇನ್ನೂ ಭಾಳ ಚೆನ್ನಾಗಿರ್ತಕ್ಕಂಥ ಸುದ್ದಿಗಳನ್ನ ನೋಡ್ತಾ ನೋಡ್ತಾ ಬರೋಣಂತೆ ಕ್ಲಾಸ್ ಚೆನ್ನಾಗಿರೋ ಕ್ಲಾಸ್ ಅಂದರೆ ಹಾಡು ಹೇಳಿದರೆ ಕಾಮಿಡಿ ಮಾಡಿದರೆ ಅದು ಚೆನ್ನಾಗಿರೋದಲ್ಲ ಅದು ಅಲ್ಲಿ ವಿಷಯ ಇರಬೇಕು ವಿಷಯಕ್ಕೆ ಹೆಚ್ಚಿನ ಮಹತ್ವವನ್ನು ಕೊಡಬೇಕು ವಿಷಯಕ್ಕೆ ಹೆಚ್ಚಿನ ಮಹತ್ವ ಕೊಟ್ಟರೆ ಇಲ್ಲಿ ಬೇಸರ ಆದರೆ ಆಗ್ಬೋದು ನಿಮಗೆ ಆದರೆ ಎಕ್ಸಾಮ್ನೇ ಕೂತ್ಕೊಂಡಾಗ ಬೇಸರ ಆಗಬಾರ್ದು ಇಲ್ಲಿ ಬೇಸರ ಆಗಲಿ ಎಕ್ಸಾಮ್ನಾಗ ನೀವು ಖುಷಿ ಖುಷಿಯಾಗಿ ಎಕ್ಸಾಮ್ ಬರೀಬೇಕು ಅಂತಂದ್ರೆ ಆ ಬೇಸರ ಆಗೋದ ಕಡೆ ತಲೆ ಕೆಡಿಸ್ಕೋಬಾರ್ದು ಯಾವುದಕ್ಕೆ ತಲೆ ಕೆಡಿಸ್ಕೋಬೇಕು ಹೆಚ್ಚಾಗಿ ಕಂಟೆಂಟ್ ಏನು ಸಿಗ್ತಾ ಇದೆ ನೀವು ನನ್ನ ಕ್ಲಾಸನ್ನು ಒಂದರಿಂದ ಒಂದೂವರೆ ತಾಸು ನೋಡ್ತೀರಿ ಅಂತ ನಿಮ್ಮ ಜೀವನದ ಒಂದರಿಂದ ಒಂದೂವರೆ ತಾಸನ್ನು ನಮ್ಮ ಕ್ಲಾಸ್ಗೆ ಇನ್ವೆಸ್ಟ್ ಮಾಡ್ತಾ ಇದ್ದೀರಿ ಅದಕ್ಕೆ ನಾವು ನ್ಯಾಯ ಕೊಡಬೇಕು ಸುಮ್ಮನೆ ನಾನು ಏನರ ಬಂದಿಲ್ಲಿ ಜೋಕ್ ಹೇಳಿದೆ ಅದು ಇದು ನಾಲ್ಕು ಮಾತು ಹೇಳೋದೆ ಅಂತಂದ್ರೆ ಅದು ನಿಮಗೆ ಮಾಡ್ತಕ್ಕಂಥ ಅಣ್ಣೆ ಆಗ್ತದೆ ಅದು ಆಗಬಾರ್ದು ಸರಿ ಎಸ್ ಸರ್ ಈಗ ನಾವು ಮುಂದಿನ ಒಂದು ಸುದ್ದಿಯನ್ನು ನೋಡೋಣಂತೆ ಎಸ್ ಸರ್ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಅಂತಿದೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಇದು ಈ ಗ್ರೀಕ್ ದೇಶದವರು ಕೊಡ್ತಕ್ಕಂಥ ಗ್ರೀಕ್ ದೇಶದ ಅತ್ಯುನ್ನತ ಪ್ರಶಸ್ತಿ ಇದು ಗ್ರೀಕ್ ದೇಶದ ಅತ್ಯುನ್ನತ ಪ್ರಶಸ್ತಿ ಇದ್ಯಾಕೆ ಸುದ್ದಿ ಆಯಿತು ಅಂದರೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇತ್ತೀಚೆಗೆ ಆ ಗ್ರೀಕ್ ದೇಶಕ್ಕೆ ಭೇಟಿ ಕೊಟ್ಟರು ಇನ್ ಆಗಸ್ಟ್ ತಿಂಗಳಲ್ಲಿ ಭೇಟಿ ಕೊಟ್ಟರು ಆಗಸ್ಟ್ ತಿಂಗಳಲ್ಲಿ ಗ್ರೀಕ್ ದೇಶಕ್ಕೆ ಇವರು ಭೇಟಿ ಕೊಡ್ತಾರೆ ಇವರು ಗ್ರೀಕ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಅವರಿಗೆ ಆ ದೇಶದ ಅತ್ಯುನ್ನತ ಗೌರವವನ್ನು ಕೊಡಲಾಯಿತು ಆ ಪ್ರಶಸ್ತಿ ಯಾವುದು ಅಂತಂದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಅದರ ಇನ್ನೊಂದು ವಿಶೇಷತೆ ಅದು 1975 ಸ್ಟಾರ್ಟ್ ಆಗ್ಯದ ಈ ಸಾರಿ ಅದನ್ನು ನರೇಂದ್ರ ಮೋದಿ ಅವರಿಗೆ ಕೊಟ್ಟರು ಆದರೆ ಈ ಸಲ ವಿಶೇಷತೆ ಏನು ಗೊತ್ತನ್ ಆ ಪ್ರಶಸ್ತಿ ಸ್ಥಾಪನೆ ಆದಾಗಿನಿಂದ ಇಲ್ಲಿವರೆಗೆ ಯಾವುದೇ ವಿದೇಶಿ ವ್ಯಕ್ತಿಗಳಿಗೆ ಆ ಪ್ರಶಸ್ತಿಯನ್ನು ಕೊಟ್ಟೇ ಇಲ್ಲ ಅಂದರೆ ವಿದೇಶ ಸರ್ಕಾರದ ಮುಖ್ಯಸ್ಥರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟೇ ಇಲ್ಲ ಅವ್ರ ದೇಶದವರಿಗೆ ಕೊಡ್ತಾರೆ ಓಕೆ ಅಂತ ಅಂದ್ರೆ ಇಲ್ಲಿವರೆಗೆ ಅಲ್ಲೇವ್ರು ಕೊಡ್ತಾರೆ ಬೇರೆದ್ರು ಕೊಡ್ಬೋದು ಬಟ್ ನಾ ಹೇಳಕತ್ತದ್ದೇನೋ ಯಾವುದೇ ಒಂದು ವಿದೇಶದ ಸರ್ಕಾರದ ಮುಖ್ಯಸ್ಥರಿಗೆ ಈ ಪ್ರಶಸ್ತಿಯನ್ನು ಕೊಟ್ಟೇ ಇಲ್ಲ ಹಾಗಾದರೆ ಗ್ರೀಕ್ ದೇಶದ ಅತ್ಯುನ್ನತ ಪ್ರಶಸ್ತಿಯಾದ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿಯನ್ನು ಪಡೆದ ಮೊಟ್ಟ ಮೊದಲ ವಿದೇಶದ ಮುಖ್ಯಸ್ಥ ನಮಗೆ ಸ್ವದೇಶ ನರೇಂದ್ರ ಮೋದಿ ಅವರವ್ರಿಗೆ ವಿದೇಶದ ಮುಖ್ಯಸ್ಥ ಯಾರು ಅಂತಂದರೆ ನರೇಂದ್ರ ಮೋದಿ ಅವರಿಗೆ ಪ್ರಶಸ್ತಿ ಸಿಗ್ತದೆ ಈ ಪ್ರಶಸ್ತಿಯನ್ನು ಗ್ರೀಕ್ ದೇಶದ ಅಧ್ಯಕ್ಷರು ಕ್ಯಾಥರಿನ್ ಅದು ಕ್ಯಾಥರಿನ್ ಆಗ್ತದೆ ಕೆಲವು ಜನ ಕ್ಯಾಥರಿನ್ ಅಂತ ಕೊಟ್ಟರೆ ಹಂಗೆ ಓದನ ಕ್ಯಾಥರಿನ್ ದಿ ಸಕೆಲ್ಲಾ ರಪೌಲೋ ಅಂತೇಳಿ ಇವರು ಇಲ್ಲಿ ಚಿತ್ರದೊಳಗೆ ನೋಡ್ಬೋದು ಚಿತ್ರದೊಳಗೆ ನೋಡ್ಬೋದು ಇಲ್ಲ ಅದಾರ ಅವರು ಇವರು ಗ್ರೀಕ್ನ ಅಧ್ಯಕ್ಷರು ಈ ಕಡೆ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರು ಇದ್ದಾರೆ ಅವರವ್ರಿಗೆ ಪ್ರಶಸ್ತಿ ಪ್ರದಾನ ಮಾಡ್ತಾ ಇದ್ದಾರೆ ಅವರ ಆ ಕಡೆ ನೋಡ್ತಾ ಇದ್ದಾರೆ ನರೇಂದ್ರ ಮೋದಿ ಈ ಕಡೆ ನೋಡ್ತಾರೆ ಇಮೇಜ್ ಇದೆ ಇಲ್ಲಿ ನರೇಂದ್ರ ಮೋದಿ ಅವರಿಗೆ ಈ ಪ್ರಶಸ್ತಿ ಸಿಕ್ಕಿದೆ ಒಂದೇನು ಗೊತ್ತಾ ನಮ್ಮ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ 2014 ಅವರು PM ಆದರು 2014 PM ಆಗಿರೋದ್ರಿಂದಾಗಿ 2014 PM ಆಗಿದ್ದರಿಂದ ಇಲ್ಲಿವರೆಗೆ 9 ಇಯರ್ಸ್ ಆಯಿತು 9 ವರ್ಷದ ಅವಧಿಯಲ್ಲಿ ಅವರಿಗೆ ದೇಶದ್ದು ಬಿಟ್ಟು ವಿದೇಶಗಳದ್ದೇ 15 ಪ್ರಶಸ್ತಿಗಳು ಬಂದಿದ್ದಾವೆ ಎಷ್ಟು ಬಂದಾವ 15 ಪ್ರಶಸ್ತಿಗಳು ಬಂದಿದ್ದಾವೆ ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಹಾಗಾದರೆ ಯಾವ್ಯಾವು ಒಂದಿಷ್ಟು ಪ್ರಮುಖವಾದದ್ದು ನೋಡೋಣ ಈಗ ಮೊದಲನೇದು ಇದು ಯಾಕೆ ಸುದ್ದಿ ಆಯಿತು ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಗ್ರೀಕ್ ದೇಶದ್ದು 1975 ಸ್ಟಾರ್ಟ್ ಆಗ್ಯದ ಈ ಪ್ರಶಸ್ತಿಯನ್ನು ಈ ಸಲ ನರೇಂದ್ರ ಮೋದಿ ಅವರಿಗೆ ಕೊಡಲಾಗ್ಯದ ನರೇಂದ್ರ ಮೋದಿ ಅವರು ಈ ಪ್ರಶಸ್ತಿಯನ್ನು ಪಡೆದಂಥ ಮೊದಲ ವಿದೇಶದ ಒಂದರ ಮುಖ್ಯಸ್ಥ ಯಾರು ನರೇಂದ್ರ ಮೋದಿ ಅವರು ಹಾಗಾದರೆ ಮೋದಿ ಅವರಿಗೆ ಮತ್ತೆ ಯಾವ್ಯಾವ ಪ್ರಶಸ್ತಿ ಸಿಕ್ಕಾವ ಅಂತ ನಾವು ನೋಡಿದಾಗ ನೋಡ್ರಿ ಆರ್ಡರ್ ಆಫ್ ಕಿಂಗ್ ಅಬ್ದುಲ್ಲಾ ಅಜೀಜ್ ಅಲ್ ಸೌದ್ ಅಂತ ಪ್ರಶಸ್ತಿ ಹೆಸರಿದೆ ನಮ್ಮಲ್ಲಿ ಭಾರತ ರತ್ನ ಅಂತ ಇದ್ದಿಲ್ಲ ಈಗ ಹಂಗೆ ಅಲ್ಲಿನ ಹೈಯೆಸ್ಟ್ ಸಿವಿಲಿಯನ್ ಅವಾರ್ಡ್ಸ್ ಎಲ್ಲ ಅವು ಓಕೆ ಯಾವುದು ಆರ್ಡರ್ ಆಫ್ ಕಿಂಗ್ ಅಬ್ದುಲ್ ಅಜೀಜ್ ಆಗಿರೋದು ಅಜೀಜ್ ಅಲ್ ಸೌದ್ ಇದು ಸೌದಿ ಅರೇಬಿಯಾ ದೇಶದ ಪ್ರಶಸ್ತಿ ಇನ್ 2016 2016 ಈ ಪ್ರಶಸ್ತಿಯನ್ನು ಕೊಡ್ತಾರೆ ಯಾರಿಗೆ ಕೊಡ್ತಾರೆ ನರೇಂದ್ರ ಮೋದಿ ಅವರು ಕೊಟ್ಟರು ಇನ್ನು ಅದೇ 2016 ಸ್ಟೇಟ್ ಆರ್ಡರ್ ಆಫ್ ಗಾಜಿ ಅಮೀರ್ ಅಮಾನುಲ್ಲಾ ಖಾನ್ ಅಂತೇಳಿ ಇದು ಅಫ್ಘಾನಿಸ್ತಾನದ್ದು ಇವತ್ತಿನ ತಾಲಿಬಾನಿಸ್ತಾನ ಆಗ್ಯದವು
ಅವತ್ತು ಅಫ್ಘಾನಿಸ್ತಾನ ಅಫ್ಘಾನಿಸ್ತಾನ ಸರ್ಕಾರ 2016 ನಲ್ಲಿ ನರೇಂದ್ರ ಮೋದಿ ಅವರಿಗೆ ಸ್ಟೇಟ್ ಆರ್ಡರ್ ಆಫ್ ಗಾಜಿ ಅಮೀರ್ ಅಮಾನುಲ್ಲಾ ಖಾನ್ ಅವಾರ್ಡ್ ಅನ್ನು ಕೊಡ್ತಾರೆ ಇನ್ 2016 ಇನ್ 2018 ಫ್ಯಾಲಸ್ತೀನ್ ದೇಶ ಫ್ಯಾಲಸ್ತೀನ್ನ ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಅಂತ ಪ್ರಶಸ್ತಿಯನ್ನು ಕೊಟ್ಟರು ಗ್ರ್ಯಾಂಡ್ ಕಾಲರ್ ಆಫ್ ದಿ ಸ್ಟೇಟ್ ಪ್ರಶಸ್ತಿ ಬರುತ್ತದೆ ನರೇಂದ್ರ ಮೋದಿ ಅವರಿಗೆ ಯಾವಾಗ 2018 ರಲ್ಲಿ 2018 ರಲ್ಲಿ ನೆಕ್ಸ್ಟ್ ಆರ್ಡರ್ ಆಫ್ ಜೈದ್ ಯುಎಇ ಯುಎಇ ಮೀನ್ಸ್ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಅಂತ ಹೇಳಿ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇದ್ದದ್ದನ್ನ ಇದ್ದಕ್ಕಿದ್ದಂಗ ನಾವು ಟ್ರಾನ್ಸ್ಲೇಟ್ ಮಾಡಿದ್ರೆ ಸಂಯುಕ್ತ ಅರಬ್ ಅಮೀರರು ಅಂತ ಆಗ್ತದೆ ಅದು ಸಂಯುಕ್ತ ಅರಬ್ ಅಮೀರರು ಅವರು 2019 ರಲ್ಲಿ ನರೇಂದ್ರ ಮೋದಿ ಅವರಿಗೆ ಆರ್ಡರ್ ಆಫ್ ಜೈದ್ ಅಥವಾ ಆರ್ಡರ್ ಆಫ್ ಜೈದ್ ಅಂತ ಪ್ರಶಸ್ತಿಯನ್ನು ಕೊಡ್ತಾರೆ ಇನ್ 2019 ಅದೇ ವರ್ಷ 2019 ರಲ್ಲಿ ರಷ್ಯಾ ದೇಶದ್ದು ಆರ್ಡರ್ ಆಫ್ ಸೇಂಟ್ ಆಂಡ್ರಿವ್ ಆರ್ಡರ್ ಆಫ್ ಸೇಂಟ್ ಆಂಡ್ರಿವ್ ಅಂತ ಪ್ರಶಸ್ತಿ ಸಿಗ್ತದೆ 2019 ರಲ್ಲಿ ಅದು ರಷ್ಯಾ ದೇಶದ್ದು ರಷ್ಯಾ 2020 ರಲ್ಲಿ ಅಮೆರಿಕಾದ್ದು ಲಿಜನ್ ಆಫ್ ಮೆರಿಟ್ ಅಂತ ಹೇಳಿ ಲಿಜನ್ ಆಫ್ ಮೆರಿಟ್ ಅದನ್ನ ಹಿಂಗ್ ಬರೀತೀವಿ ನೋಡಿ ನಾವು ಲಿಜನ್ ಆಫ್ ಅಥವಾ ಲಿಜನ್ ಆಫ್ ಮೆರಿಟ್ ಅಂತ ಅವಾರ್ಡ್ ಸಿಕ್ತು ಯಾರಿಗೆ ನರೇಂದ್ರ ಮೋದಿ ಅವರಿಗೆ ಯಾವಾಗ 2020 ರಲ್ಲಿ ಇನ್ 2020 ನೆಕ್ಸ್ಟ್ 2021 ರಲ್ಲಿ ಭೂತಾನ್ ದೇಶದ್ದು ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಅಂತ ಅವಾರ್ಡ್ ಸಿಗುತ್ತದೆ ಆರ್ಡರ್ ಆಫ್ ದಿ ಡ್ರ್ಯಾಗನ್ ಕಿಂಗ್ ಇದನ್ನ ಕೊಡವರು ಯಾವ ದೇಶದವರು ಭೂತಾನ್ ದೇಶದ್ದು ಕೊಡವರು ಭೂತಾನ್ ದೇಶದ್ದು ಯಾವಾಗ ಸಿಕ್ತು ನರೇಂದ್ರ ಮೋದಿಗೆ ಮೋದಿ ಅವರಿಗೆ ಅಂದ್ರೆ 2021 ನಲ್ಲಿ ನೆಕ್ಸ್ಟ್ ಆರ್ಡರ್ ಆಫ್ ಫಿಜಿ ಅಂತ ಹೇಳಿ ಇದು ಫಿಜಿ ದೇಶದ್ದು 2023 ರಲ್ಲಿ ಸಿಕ್ಕದೆ ನೆಕ್ಸ್ಟ್ ಆರ್ಡರ್ ಆಫ್ ಲೋಗೋ ಇದು ಪಪುವಾ ನ್ಯೂ ಗಿನಿಯಾ ದೇಶದ್ದು 2023 ರಲ್ಲಿ ಸಿಕ್ಕದೆ ಇದೇ ವರ್ಷ ನೆಕ್ಸ್ಟ್ ಆರ್ಡರ್ ಆಫ್ ನೈಲ್ ಆರ್ಡರ್ ಆಫ್ ದಿ ನೈಲ್ ಈಜಿಪ್ಟ್ ದೇಶದ್ದು 2023 ನೆಕ್ಸ್ಟ್ ಲೀಜನ್ ಆಫ್ ಆನರ್ ಅಂತ ಹೇಳಿ ಫ್ರಾನ್ಸ್ ದೇಶದ್ದು 2023 ಇದೇ ವರ್ಷ ನೋಡಿ ಸರ್ ಇವು ನಾಲ್ಕು ದಾವ ಒಂದು ಫಿಜಿ ದೇಶದ್ದು ಪಪುವಾ ನ್ಯೂ ಗಿನಿಯಾ ನೆಕ್ಸ್ಟ್ ಈಜಿಪ್ಟ್ ನೆಕ್ಸ್ಟ್ ಫ್ರಾನ್ಸದ್ದು ನರೇಂದ್ರ ಮೋದಿ ಅವರಿಗೆ ಈ ವರ್ಷ 2023 ಒಳಗೆ ಅವು ಸಿಕ್ಕಾವ ಟೋಟಲ್ 15 ಹೇಳಿದೆ ಪ್ರಮುಖವಾಗಿರುವಂತಹ 11 ನಾನು ಲಿಸ್ಟ್ ಮಾಡ್ಕೊಂಡಿದ್ದೀನಿ ಓಕೆ ಈಗ ಸುದ್ದಿ ಯಾಕಾಯಿತು ಅಂದ್ರೆ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಯಾರಿಗೆ ಸಿಗುತ್ತದೆ ನರೇಂದ್ರ ಮೋದಿ ಅವರಿಗೆ ಪ್ರಶಸ್ತಿಯನ್ನು ಕೊಡ್ತಾರೆ ಅಂದ್ರೆ ಕೆಲವೊಂದಿಷ್ಟು ಸಣ್ಣ ದೇಶಗಳು ದೊಡ್ಡ ಅಮೆರಿಕ ಅಂತ ಕೊಟ್ಟವಾದಲ್ಲಿ ಓಕೆ ಕೆಲವು ಸಂದೇಶಗಳು ದೊಡ್ಡ ದೇಶಗಳ ಪ್ರಬಲ ದೇಶಗಳ ನಾಯಕರು ಅವರ ದೇಶಕ್ಕೆ ಭೇಟಿ ಕೊಡುವ ಸಂದರ್ಭದಲ್ಲಿ ಅವರ ದೇಶದ ಅತ್ಯುನ್ನತ ಗೌರವವನ್ನು ಅವರಿಗೆ ಕೊಡೋದರ ಮೂಲಕ ಆ ಎರಡು ದೇಶಗಳ ನಡುವಿನ ರಾಜತಾಂತ್ರಿಕ ಸಂಬಂಧವನ್ನು ಸುಧಾರಿಸಿಕೊಳ್ಳತಕ್ಕಂಥ ಪ್ರಯತ್ನವನ್ನು ಮಾಡ್ತಿರ್ತವೆ ಆ ಎರಡು ದೇಶಗಳ ರಾಜತಾಂತ್ರಿಕ ಸಂಬಂಧ ಸುಧಾರಿಸಿಕೊಳ್ಳುವ ಪ್ರಯತ್ನವನ್ನು ಮಾಡ್ತಿರ್ತಾರೆ ಅದರ ಒಂದು ಪ್ರಯತ್ನ ಒಂದೊಂದು ಹಂತ ಅಂದರೆ ಪ್ರಶಸ್ತಿಯನ್ನು ಕೊಡೋದ್ರ ಮೂಲಕ ಅವರನ್ನು ತಮ್ಮ ಕಡೆಗೆ ಒಲಿಸಿಕೊಳ್ಳೋದು ಅಂತ ಈ ರೀತಿಯಾಗಿರ್ತದೆ ಸರಿ ಇದಕ್ಕೆ ರಿಲೇಟೆಡ್ ಹೆಂಗೆ ಪ್ರಶ್ನೆ ಕೇಳ್ಬೋದು ಡೈರೆಕ್ಟ್ ಆಗಿ ಅಂತಂದ್ರೆ ಇಷ್ಟ ನೋಡಿ ಗ್ರೀಕ್ ದೇಶದ ಪ್ರತಿಷ್ಠಿತ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಪಡೆದ ಭಾರತೀಯ ನಾಯಕರು ಯಾರು ಅಂತ ಹೇಳಿ ಇದೆ ಡೈರೆಕ್ಟ್ ಈಜಿ ಈ ರೀತಿ ಕ್ವಶನ್ ಅನ್ನು ಕೇಳ್ಬೋದು ಏನು ಕೇಳ್ಬೋದು ಗ್ರೀಕ್ ದೇಶದ ಪ್ರತಿಷ್ಠಿತ ಗ್ರ್ಯಾಂಡ್ ಕ್ರಾಸ್ ಆಫ್ ದಿ ಆರ್ಡರ್ ಪ್ರಶಸ್ತಿ ಪಡೆದ ಭಾರತೀಯ ನಾಯಕರು ಯಾರಂತಿದೆ ರಾಮನಾಥ್ ಕೋವಿಂದ್ ಕೈಲಾಸ್ ಸತ್ಯಾರ್ಥಿ ಅಮಿತ್ ಶಾ ನರೇಂದ್ರ ಮೋದಿ ಅಂತೇಳಿ ಆಪ್ಷನ್ಸ್ ಕೊಟ್ಟಾರ ನಿಮಗೆಲ್ಲ ಗೊತ್ತಿರಬಹುದು ರಾಮನಾಥ ಕೋವಿಂದ್ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿಗಳು ಇತ್ತೀಚೆಗೆ ಮತ್ತೆ ಸುದ್ದಿ ಒಳಗದಾರ ಒನ್ ನೇಷನ್ ಒನ್ ಎಲೆಕ್ಷನ್ ಕುರಿತು ಸಮಿತಿ ರಚನೆಯಾಗಿದೆ ಆ ಸಮಿತಿಯ ನೇತೃತ್ವವನ್ನು ರಾಮನಾಥ್ ಕೋವಿಂದ್ ವಹಿಸಿಕೊಂಡಿದ್ದಾರೆ ಮುಂದಿನ ಕ್ಲಾಸ್ನಲ್ಲಿ ಅದರ ಬಗ್ಗೆ ನಾವು ನೋಡೋಣಂತೆ ಒನ್ ನೇಷನ್ ಒನ್ ಎಲೆಕ್ಷನ್ ಅಂದರೆ ಏನಂತ ನೋಡೋಣ ನೆಕ್ಸ್ಟ್ ಕೈಲಾಸ ಸತ್ಯಾರ್ಥಿ ಇವರು ನೋಬೆಲ್ ಪೀಸ್ ಪ್ರೈಸ್ ನೋಬೆಲ್ ಶಾಂತಿ ಪ್ರಶಸ್ತಿಯನ್ನು ಪಡೆದಿರತಕ್ಕಂಥ ಆ ಪಾಕಿಸ್ತಾನದ ಮಲಾಲ ಯೂಸುಫ್ ಜೈ ಮತ್ತು ಮಕ್ಕಳ ಹಕ್ಕುಗಳ ಹೋರಾಟಗಾರ ಕೈಲಾಸ ಸತ್ಯಾರ್ಥಿ ಅವರಿಗೆ ಇನ್ 2015 ಒಳಗೆ ಏನು ಸಿಗ್ತದೆ ನೋಬೆಲ್ ಪೀಸ್ ಪ್ರೈಸ್ ಸಿಕ್ತು ನೆಕ್ಸ್ಟ್ ಅಮಿತ್ ಶಾ ಇದೆ ಸರಿ ಅಮಿತ್ ಶಾ ಅವರ ಹೆಸರಿದೆ ಆಪ್ಷನ್ ಇದೆ ಅಮಿತ್ ಶಾ ಇದೆ ಅಂತಲ್ಲ ಅಮಿತ್ ಶಾ ಅವರ ಹೆಸರಿದೆ ನೆಕ್ಸ್ಟ್ ನರೇಂದ್ರ ಮೋದಿ ಅವರಿಗೆ ಕೂಡ ಯಾವಾಗ ಈ ಆಪ್ಷನ್ ಇದೆ ಈ ಪ್ರಶಸ್ತಿ ಸಿಕ್ಕದ್ದು ನರೇಂದ್ರ ಮೋದಿ ಅವರಿಗೆ ಸೊ ಎ ಇಸ್ ರೈಟ್ ಆನ್ಸರ್ ಎ ಸರಿಯಾದಂಥ ಉತ್ತರ ಆಗಿರುತ್ತದೆ ಎ ಸರಿಯಾದ ಉತ್ತರ ಆಗಿದೆ ನೆಕ್ಸ್ಟ್ ಮುಂದಿನ ಸುದ್ದಿಯನ್ನು ನಾವು ನೋಡೋಣಂತೆ ಹಾಂ ಇತ್ತೀಚೆಗೆ ಭಾರಿ ದೊಡ್ಡ ಬರ್ನಿಂಗ್ ಇಶ್ಯೂ ಅಂತಂದ್ರೆ ನಮ್ಮ ಇಸ್ರೋ ಬ್ರೆಕ್ಥ್ರೋ ಒಂದ್ರ ಮೇಲೊಂದು ಈಗ ಉಡಾವಣೆ ಮೊದಲು ಚಂದ್ರಯಾನ ಸಕ್ಸಸ್ ಆಯಿತು ಇವತ್ತಿಗೆ ಅಂದರೆ ಇವತ್ತೇನು ಸೆಪ್ಟೆಂಬರ್ 3ಗೆ ಆ ಪ್ರಜ್ಞಾನ್ ರೋವರ್ ಇವತ್ತಿಗೆ ಅಲ್ಲಿ ಕತ್ಲಾಗ್ತದೆ ಚಂದ್ರನ ಮೇಲೆ ಕತ್ಲಾಗೋದ್ರಿಂದಾಗಿ ಅದು ಇವತ್ತು ನಿದ್ದೆಗೆ ಹೋಗ್ತದೆ ಅಂತ ಹೇಳ್ಬೋದು ಎಸ್ ಸರ್ ಅದಾಯಿತು ನಿನ್ನೆಗೆ ಇವಾಗ ಆದಿತ್ಯ L1 ನೆಕ್ಸ್ಟ್ ಕ್ಲಾಸ್ನ ನೋಡೋಣಂತ ಆದಿತ್ಯ L1 ಉಡಾವಣೆ ಆಯಿತು ಸುಮಾರು 125 ದಿನಗಳ ಪ್ರಯಾಣ ಮಾಡ್ತದೆ 15 ಲಕ್ಷ ಕಿಲೋಮೀಟರ್ ದೂರ ಅಷ್ಟು ಪ್ರಯಾಣ ಮಾಡ್ತಕ್ಕಂಥ ಆದಿತ್ಯ L1 ಉಡಾವಣೆ ಆಯಿತು ಅಲ್ಲೇನು ಹೋಗಿ ಚಂದ್ರನ ಮೇಲೆ ಈ ನಮ್ಮ ಚಂದ್ರಯಾನ 3ದು ಏನದು ಲ್ಯಾಂಡರ್ ಹೋಗಿ ಲ್ಯಾಂಡ್ ಆಯಿತಲ್ಲ ಆ ಸ್ಥಳಕ್ಕೆ ನರೇಂದ್ರ ಮೋದಿ ಅವರೊಂದು ಹೆಸರಿಡ್ತಾರೆ ಏನು ಹೆಸರಿಡ್ತಾರೆ ಶಿವಶಕ್ತಿ ಪಾಯಿಂಟ್ ಅಂತ ಹೆಸರಿಟ್ರು
ಬರೀ ಹೆಸರಿಟ್ಟರು ಅಂತ ಓದಿದ್ರಲ್ಲ ನಾನು ಇವತ್ತಿನ ಕ್ಲಾಸ್ ಒಳಗೆ ಹೆಸರಿಡಬೇಕಾದ್ರೆ ಏನಾದರೂ ನಿಯಮಗಳು ಅದಾವ ಅಥವಾ ಅದನ್ನ ಯಾರಾದರೂ ರೆಗ್ಯುಲೇಟ್ ಮಾಡ್ತಿರ್ತಾರಾ ಅದಕ್ಕೆ ಏನಾದರೂ ಆಕ್ಟ್ ಇದೆಯಾ ಚಂದ್ರನ ಮೇಲೆ ಯಾವ ರೀತಿಯಾಗಿ ರೂಲ್ಸ್ ಇದಾವೆ ಅಂತ ಹೇಳಿ ಒಂದು 8 ಪಾಯಿಂಟ್ಸ್ ಅನ್ನು ಹೇಳುವಂತ ಪ್ರಯತ್ನವನ್ನ ನಾನು ಮಾಡ್ತೀನಿ ಯಾಕಂದ್ರೆ ನೀವೆಲ್ಲ ಇದನ್ನು ಓದಿರ್ತೀರಿ ನಮಗೆ ಚಂದ್ರಯಾನ 1 ಪಾಯಿಂಟ್ ಯಾವುದು 2 ಪಾಯಿಂಟ್ ಯಾವುದು 3 ಯಾವುದು ಎಲ್ಲ ಓದಿರ್ತೀರಿ ಬಟ್ ಇತ್ತೀಚಿನ ನೀವು ಕ್ವೆಶ್ಚನ್ ಪೇಪರ್ಸ್ ಅನ್ನು ನೀವು ಏನಾದರೂ ಸ್ವಲ್ಪ ಅನಲೈಸ್ ಮಾಡಿದಿರಿ ಅಂತಂದ್ರೆ ನೀವು ಏನು ಕಾಮನ್ ಆಗಿ ಓದಿರ್ತೀರಿ ಕಾಮನ್ ಆಗಿ ಗೊತ್ತಿರುವಂತವಳನ್ನ ಬಿಟ್ ಸ್ವಲ್ಪ ಹೊರಗಿನ ವಿಷಯಗಳನ್ನು ಕೇಳ್ತಿರ್ತಾರೆ ಆ ಕಾರಣಕ್ಕಾಗಿ ಸ್ವಲ್ಪ ನಾವು ಹೊರಗೆ ನೋಡೋಣಂತೆ ಚಂದ್ರಯಾನ ಶಿವಶಕ್ತಿ ಪಾಯಿಂಟ್ ಚಂದ್ರಯಾನ ಇನ್ 2008 ರಲ್ಲಿ ಚಂದ್ರಯಾನ ಫಸ್ಟ್ ಮಾಡ್ತಾರೆ ಮನಮೋಹನ್ ಸಿಂಗ್ ಅವರು ಪಿಎಂ ಆಗಿದ್ದಂತ ಸಂದರ್ಭದಲ್ಲಿ ಅಲ್ಲಿ ಹೋಗಿ ಚಂದ್ರಯಾನ ಅದಕ್ಕೆ ತಿಳ್ಕೊಳ್ಳಿ ಚಂದ್ರಯಾನ ಫಸ್ಟ್ ಅದು ಚಂದ್ರನ ಮೇಲೆ ಲ್ಯಾಂಡ್ ಆದದ್ದಲ್ಲ ಓಕೆನಾ ಅದು ಆರ್ಬಿಟರ್ ಅಂದ್ರೆ ಅಲ್ಲಿ ಹೋಗಿ ಚಂದ್ರನ ಕಕ್ಷೆಯಲ್ಲಿ ಸುತ್ತ ಆಗತಕ್ಕಂತ ಒಂದು ಉಪಗ್ರಹನ ಅಲ್ಲಿ ಕಳಿಸ್ತಾರೆ ಸರಿನಾ ಅಲ್ಲಿ ಹೋಗಿ ಏನು ಮೊದಲು ಫೋಟೋವನ್ನು ಕ್ಲಿಕ್ಕಿಸಿದ್ರೆ ಕ್ರ್ಯಾಶ್ ಆಗುತ್ತಲ್ಲ ಆ ಒಂದು ಪ್ಲೇಸ್ ಗೆ ಏನು ಮಾಡಿದ್ರು ಜವಾಹರ್ ಪಾಯಿಂಟ್ ಅಂತ ಹೆಸರು ಇಡ್ತಾರೆ ಏನು ಹೆಸರು ಇಟ್ಟಿದ್ರು ಜವಾಹರ್ ಪಾಯಿಂಟ್ ಅಂತ ನೇಮ್ ಮಾಡಿದ್ರು ನೇಮಿಂಗ್ ಯಾವುದಕ್ಕೆ ಚಂದ್ರಯಾನ ಫಸ್ಟ್ ಪ್ಲೇಸ್ ಇರುತ್ತಲ್ಲ ಅದಕ್ಕೆ ಏನು ಜವಾಹರ್ ಪಾಯಿಂಟ್ ಚಂದ್ರಯಾನ 2 2019 ರಲ್ಲಿ ನಮ್ಮ ಇಸ್ರೋ ಚಂದ್ರಯಾನ 2 ಈ ಒಂದು ಅಭಿಯಾನವನ್ನ ಕೈಗೊಳ್ಳುತ್ತದೆ ಬಟ್ ಅಲ್ಲಿ ಹೋಗಿ ವಿಕ್ರಮ್ ಲ್ಯಾಂಡರ್ ಅನ್ನು ಲ್ಯಾಂಡ್ ಮಾಡಬೇಕಾಗಿತ್ತು ಅದು ಲ್ಯಾಂಡ್ ಆಗೋ ಬದಲು ಹೋಗಿ ಕ್ರ್ಯಾಶ್ ಆಯಿತು ಉಲ್ಟಾ ಬಿದ್ದು ಬಿಡ್ತು ಹೋಗಿ ಅದು ಫೇಲ್ ಆಯಿತು ಆದರೆ ನಮ್ಮ ನರೇಂದ್ರ ಮೋದಿ ಅವರು ಈ ಇಸ್ರೋ ಕೇಂದ್ರ ಕಚೇರಿಗೆ ಭೇಟಿ ಕೊಟ್ಟರು ಇತ್ತೀಚೆಗೆ ಬೆಂಗಳೂರಿಗೆ ಭೇಟಿ ಕೊಟ್ಟಂತ ಸಂದರ್ಭದಲ್ಲಿ ಇದೇನು ಚಂದ್ರಯಾನ 2 ಅದು ವಿಕ್ರಮ್ ಲ್ಯಾಂಡರ್ ಹೋಗಿ ಅಲ್ಲಿ ಕ್ರ್ಯಾಶ್ ಆಗಿತ್ತಲ್ಲ ಹೋಗಿ ಅದು ಡಿಕ್ಕಿ ಹೊಡೆದಿತ್ತಲ್ಲ ಅಲ್ಲಿ ಉಲ್ಟಾ ಬಿದ್ದು ಬಿಡ್ತು ಸೇಫ್ ಆಗಿ ಅದು ಇಳಿಲ್ಲ ಅಲ್ಲಿ ಸಾಫ್ಟ್ ಲ್ಯಾಂಡಿಂಗ್ ಆಗಲಿಲ್ಲ ಸೇಫ್ ಲ್ಯಾಂಡಿಂಗ್ ಆಗಲಿಲ್ಲ ಅಲ್ಲಿ ಆ ಸಂದರ್ಭದಲ್ಲಿ ಅದೇನು ಪ್ಲೇಸ್ ಇದೆಯಲ್ಲ ಆ ಪ್ಲೇಸ್ಗೆ ತಿರಂಗ ಪಾಯಿಂಟ್ ಅಂತ ಹೆಸರು ಇಡ್ತಾರೆ ಚಂದ್ರಯಾನ 2 ಅದೇನು ಪಾಯಿಂಟ್ ಇದೆಯಲ್ಲ ಅಲ್ಲಿ ಹೋಗಿ ಆ ವಿಕ್ರಮ್ ಲ್ಯಾಂಡರ್ ಅಪ್ಪಳಿಸಿದ್ದು ಅದಕ್ಕೆ ತಿರಂಗ ಪಾಯಿಂಟ್ ಅಂತ ಹೆಸರಿಟ್ರು ನೆಕ್ಸ್ಟ್ ಚಂದ್ರಯಾನ 3 ಸಕ್ಸೆಸ್ ಆಯಿತು ಈ ವರ್ಷ ಇನ್ 2023 2023 ಇದೇನು ಚಂದ್ರಯಾನ 3 ಅಲ್ಲಿ ಕರೆಕ್ಟ್ ಸೇಫ್ ಲ್ಯಾಂಡ್ ಆಯಿತಲ್ಲ ಆ ಸೇಫ್ ಲ್ಯಾಂಡ್ ಆದಂತ ಸಾಫ್ಟ್ ಲ್ಯಾಂಡಿಂಗ್ ಅಂತ ಹೇಳ್ತೀನಿ ಆ ಲ್ಯಾಂಡ್ ಆದಂತ ಸ್ಥಳಕ್ಕೆ ನರೇಂದ್ರ ಮೋದಿ ಅವರು ಏನಂತ ಹೆಸರು ಇಡ್ತಾರೆ ಶಿವಶಕ್ತಿ ಪಾಯಿಂಟ್ ಅಂತ ಹೇಳಿದ್ರು ಶಿವಶಕ್ತಿ ಪಾಯಿಂಟ್ ಯಾಕಂದ್ರೆ ಈ ಶಿವಶಕ್ತಿ ಶಿವ ಮತ್ತು ಶಕ್ತಿ ನಮ್ಮ ನೆಲದ ಮೂಲ ದೈವಗಳು ನಮ್ಮ ನೆಲದ ಮೂಲ ದೈವಗಳು ಅದಕ್ಕೆ ಶಿವಶಕ್ತಿ ಪಾಯಿಂಟ್ ಹೆಸರನ್ನು ಇಡ್ತಾರೆ ಮತ್ತೆ ನರೇಂದ್ರ ಮೋದಿ ಅವರು ಡಿಕೋಡ್ ಮಾಡ್ತಾರೆ ಶಿವ ಅಂದ್ರೆ ಏನು ಶಕ್ತಿ ಅಂತ ಹೇಳ್ತಾರೆ ಅದರ ಕಡೆ ಎಲ್ಲ ಹೋಗಬೇಡ್ರಿ ಚಂದ್ರಯಾನ 1 ಪಾಯಿಂಟ್ ಅದು ಜವಾಹರ್ ಪಾಯಿಂಟ್ ಎರಡನೇದು ತಿರಂಗ ಪಾಯಿಂಟ್ ಥರ್ಡ್ ಒನ್ ಅದು ಶಿವಶಕ್ತಿ ಪಾಯಿಂಟ್ ಅದರ ಜೊತೆಗೆ ಬೆಂಗಳೂರಿಗೆ ಬಂದಿದ್ದಂಥ ಪ್ರಧಾನಿ ನರೇಂದ್ರ ಮೋದಿ ಅವರು ಇನ್ನೊಂದು ಪ್ರಮುಖವಾದಂಥ ಅನೌನ್ಸ್ಮೆಂಟ್ ಅನ್ನು ಮಾಡ್ತಾರೆ ಏನು ಅನೌನ್ಸ್ಮೆಂಟ್ ಮಾಡ್ತಾರೆ ಈ 2023 2023 ಆಗಸ್ಟ್ 23ನೇ ತಾರೀಕಿ ಆಗಸ್ಟ್ 23 ಗೆ ಆಗಸ್ಟ್ 23 2023 ಆಗಸ್ಟ್ 23 ಕ್ಕೆ ಏನಾಯ್ತಪ್ಪ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಸೌತ್ ಪೋಲ್ ಮೇಲೆ ದಕ್ಷಿಣ ಧ್ರುವದ ಮೇಲೆ ಅಲ್ಲಿ ಹೋಗಿ ನಮ್ಮ ಈ ವಿಕ್ರಮ್ ಲ್ಯಾಂಡರ್ ಸೇಫ್ ಆಗಿ ಲ್ಯಾಂಡ್ ಆಯಿತು ವಿಕ್ರಮ್ ಲ್ಯಾಂಡರ್ ಎಲ್ಲಿ ಲ್ಯಾಂಡ್ ಆಗ್ತದೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಾಕಂದ್ರೆ ಚಂದ್ರನ ಮೇಲೆ ಚಂದ್ರಯಾನ ಕೈಗೊಂಡ ಯಶಸ್ವಿ ಚಂದ್ರಯಾನ ಕೈಗೊಂಡಂತ ದೇಶಗಳು ಅಂತಂದಾಗ ಒಂದು ಅಮೆರಿಕ ರಷ್ಯಾ ಚೀನಾ ಬಿಟ್ರೆ ಈಗ ನಮ್ಮದು ಯಾವುದು ಭಾರತ ಆದರೆ ಅವೆಲ್ಲದ ದೇಶಗಳು ಇಲ್ಲಿವರೆಗೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಯಾರಿಗೂ ಕೂಡ ಅಲ್ಲಿ ಹೋಗಿ ಲ್ಯಾಂಡ್ ಮಾಡೋದಕ್ಕೆ ಸಾಧ್ಯ ಆಗಿಲ್ಲ ಅದರ ಯಶಸ್ವಿಯಾದಂಥ ಮೊದಲ ದೇಶ ನಮ್ಮದು ಇವರು ರಷ್ಯಾದವರು ಅವಸರ ಅವಸರವಾಗಿ ಏನೋ ಮಾಡೋಕೆ ಹೋಗಿ ಡಿಕ್ಕಿ ಹೊಡೆದುಬಿಟ್ರು ನಾವು ಅದನ್ನು ಸಂಭ್ರಮಿಸೋದು ಬೇಡ ಯಾಕಂದರೆ ಭಾಳಷ್ಟು ಸಂದರ್ಭಗಳಲ್ಲಿ ಇವತ್ತು ನಮ್ಮ ದೇಶ ಈ ಬಾಹ್ಯಾಕಾಶ ಕ್ಷೇತ್ರ ಇಷ್ಟೊಂದು ಬೆಳವಣಿಗೆ ಹೊಂದಿದೆ ಅಂತಂದರೆ ಅದಕ್ಕೆ ರಷ್ಯಾದ ಬೆಂಬಲ ಕೂಡ ಭಾಳ ಇದೆ ಆ ಕಾರಣಕ್ಕಾಗಿ ಆ ರಷ್ಯಾವನ್ನು ನಾವು ಅಲ್ಲಿ ಗೇಲಿ ಮಾಡಬೇಕಾದ ಅನಿವಾರ್ಯತೆ ಇಲ್ಲ ಬಟ್ ಆ ಪುಟಿನ ಏನೋ ಒಂದು ಹುಚ್ಚು ಸಾಹಸ ಮಾಡೋಕೆ ಹೋಗಿ ಅದು ಡಿಕ್ಕಿ ಹೊಡೆದುಬಿಡ್ತು ಅದು ಡಿಕ್ಕಿ ಹೊಡೆದುಬಿಡ್ತು ಅದು ಡಿಕ್ಕಿ ಹೊಡೆದಕ್ಕೆ ಒಂದು ಕುಳಿ ಬಿದ್ದದಂತೆ ನಮ್ಮ ಪ್ರಜ್ಞಾನ್ ರೋವರ್ ಅದನ್ನು ಕೂಡ ಪತ್ತೆ ಹಚ್ತದೆ ಚಂದ್ರನ ಮೇಲೆ ಹೊಸ ಕುಳಿ ಬಿದ್ದದ ಯಾಕಲ್ಲಿ ಲೂನಾ 25 ಓಕೆನಾ ಲೂನಾ 25 ಅಂತಕ್ಕಂಥದ್ದು ಏನೋ ಒಂದು ಇರುತ್ತಲ್ಲ ಹೋಗಲಿ ಡಿಕ್ಕಿ ಹೊಡೆದಿತ್ತು ಸರಿ ಅದೆಲ್ಲ ಇರಲಿ ಈ ವಿಕ್ರಮ್ ಲ್ಯಾಂಡರ್ ಆಗಸ್ಟ್ 23ನೇ ತಾರೀಕಿಗೆ ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಹೋಗಿ ಲ್ಯಾಂಡ್ ಆಯ್ತಲ್ಲ ಆ ದಿನವನ್ನು ನಮ್ಮ ನರೇಂದ್ರ ಮೋದಿ ಅವರು ಹೇಳ್ತಾರೆ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ನ್ಯಾಷನಲ್ ಸ್ಪೇಸ್ ಡೇ ಅಂತ ಆಚರಣೆ ಮಾಡೋಣ ಅಂತೇಳಿ ಹೇಳಿದ್ರು ಇನ್ನು ಮುಂದಿನ ವರ್ಷದಿಂದ 2024ರಿಂದ ಆಗಸ್ಟ್ ತಿಂಗಳ 23ನೇ ತಾರೀಕನ್ನು ನ್ಯಾಷನಲ್ ಸ್ಪೇಸ್ ಡೇ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ರಾಷ್ಟ್ರೀಯ ಬಾಹ್ಯಾಕಾಶ ದಿನ ಅಂತೇಳಿ ಇನ್ಮೇಲೆ ಆಚರಣೆ ಮಾಡ್ತಾರೆ ಯಾವಾಗಿನಿಂದ 2024ರಿಂದ ಅಂತೇಳಿ ಸರಿ ಈಗ ನಾವು ಎಲ್ಲ ಪಾಯಿಂಟ್ಸ್ ನೀವೆಲ್ಲ ಓದಿರಿ ಇದೆಲ್ಲ ಗೊತ್ತದೆ ಅದರ ರಿಲೇಟೆಡ್ ಇದಕ್ಕೆ ಚಂದ್ರ ಸಂಬಂಧಪಟ್ಟಂಥ ಒಂದಿಷ್ಟು ಎಕ್ಸ್ಟ್ರಾ ಒಂದು 4-5 ಪಾಯಿಂಟ್ಸನ್ನು ನಾವು ಅಧ್ಯಯನ ಮಾಡೋಣಂತೆ ಮೊದಲನೇದು 1966 ಒಳಗೆ ವಿಶ್ವಸಂಸ್ಥೆಯದು ಒಂದು ಒಪ್ಪಂದ ಆಗಿದೆ ಇದು ವಿಶ್ವಸಂಸ್ಥೆಯ ಬಾಹ್ಯಾಕಾಶ ಒಪ್ಪಂದ ಅದು ಯುನೈಟೆಡ್ ನೇಷನ್ಸ್ ಸ್ಪೇಸ್ ಟ್ರೀಟಿ ಅಥವಾ ಅಗ್ರಿಮೆಂಟ್ ಅಂತ ಹೇಳ್ತೀವಿ ನಾವು ಯಾವಾಗ ಆಗಿದೆ ಒಪ್ಪಂದ 1966 ಈ ಒಪ್ಪಂದ ಯಾವ ಕಾರಣಕ್ಕಾಗಿ ಅದು ಗೊತ್ತ ನಿಮಗೆ ಇಲ್ಲಿದೆ ಪಾಯಿಂಟ್
ಯಾವುದೇ ರಾಷ್ಟ್ರವು ಚಂದ್ರನ ಮೇಲೆ ಅಥವಾ ಇತರ ಆಕಾಶಕಾಯಗಳ ಮೇಲೆ ಸಾರ್ವಭೌಮತ್ವ ಪಡೆಯಲು ಸಾಧ್ಯವಿಲ್ಲ 1966 ನಾಗ ಆದಂತ ವಿಶ್ವಸಂಸ್ಥೆ ಒಂದು ಒಪ್ಪಂದ ಇದು ಏನಂದ್ರೆ ಇದು ಚಂದ್ರ ಆಗಿರಬಹುದು ಮಂಗಳ ಆಗಿರಬಹುದು ಮತ್ತ್ಯಾವುದು ಗ್ರಹ ಆಗಿರಬಹುದು ಯಾವುದು ಉಪಗ್ರಹ ಆಗಿರಬಹುದು ಅಲ್ಲಿ ಯಾವುದೇ ದೇಶ ಹೋಗಿ ಅದು ತನ್ನದು ಅಂತ ಹೇಳಿ ತನ್ನ ಸಾರ್ವಭೌಮತೆಯನ್ನು ಸ್ಥಾಪಿಸಲು ಸಾಧ್ಯವಿಲ್ಲ ಇನ್ 1966 ಈಗ ಅಮೆರಿಕನೋ ಈಗ ಇಂಡಿಯಾದವರು ಹೋಗಿ ಅನ್ನಬಹುದು ನಾವು ಚಂದ್ರನ ದಕ್ಷಿಣ ಧ್ರುವದ ಮೇಲೆ ಮೊದಲು ಇಳಿದಿದ್ದೀವಿ ಸೋ ದಕ್ಷಿಣ ಧ್ರುವ ನಮ್ಮದು ಅಂತ ಅನ್ನಬಹುದು ಇಂಡಿಯಾ ಬಟ್ ಅದಕ್ಕೆ ಅವಕಾಶ ಇಲ್ಲ 1966 ನಾದಂತ ಒಪ್ಪಂದದ ಪ್ರಕಾರ ನೆಕ್ಸ್ಟ್ ಬಾಹ್ಯಾಕಾಶ ಅನ್ವೇಷಣೆಯನ್ನು ಎಲ್ಲ ದೇಶಗಳ ಪ್ರಯೋಜನಕ್ಕಾಗಿ ಕೈಗೊಳ್ಳಬೇಕು ಯಾವುದೇ ದೇಶ ಚೀನಾ ಅಮೆರಿಕ ರಷ್ಯಾ ಫ್ರಾನ್ಸ್ ಇಂಡಿಯಾ ಬ್ರಿಟನ್ ಜಪಾನ್ ಯಾವುದೇ ದೇಶ ಬಾಹ್ಯಾಕಾಶ ಅನ್ವೇಷಣೆಯನ್ನು ಕೈಗೊಂಡ್ರೆ ಅದು ಎಲ್ಲ ದೇಶಗಳ ಪ್ರಯೋಜನಕ್ಕಾಗಿ ಅದನ್ನು ಕೈಗೊಳ್ಳಬೇಕು ಅನ್ನೋದು ಇದು 1966 ನಲ್ಲಿ ವಿಶ್ವ ಸಂಸ್ಥೆಯ ಸ್ಪೇಸ್ ಒಪ್ಪಂದ ಆಗಿದ ಯಾವಾಗ ಆಗಿದೆ 1966 ಈಗ ಇಷ್ಟೊಂದು ಸುದ್ದಿ ಆಗತ್ತದ ಅಂತಂದ್ರೆ ನಾಳೆ ಎಕ್ಸಾಮ್ ನಾಗ ಅದನ್ನು ಕೇಳಬಹುದಲ್ಲ ವಿಶ್ವ ಸಂಸ್ಥೆಯ ಸ್ಪೇಸ್ ಒಪ್ಪಂದ ಅಥವಾ ಬಾಹ್ಯಾಕಾಶ ಒಪ್ಪಂದ ಯಾವ ವರ್ಷ ಆಗಿದೆ ಅಂತ ಕೇಳಬಹುದಾ ಅದಕ್ಕಾಗಿ ನೆನಪಿಟ್ಟುಕೊಳ್ಳ್ರಿ 1966 ನಾಗ ಆ ಒಂದು ಒಪ್ಪಂದ ಆಗ್ತದೆ ಯಾವಾಗ 1966 ಇನ್ನೊಂದು ಎರಡು ಮೂರು ಪಾಯಿಂಟ್ ನೋಡೋಣ ಪ್ರಮುಖವಾದಂತ ಪಾಯಿಂಟ್ಸ್ ಏನಪ್ಪ ಇಲ್ಲಿ ನೋಡ್ರಿ ಈಗ ನಾನು ಹೇಳಿದ್ದೆ ವಿಶ್ವಸಂಸ್ಥೆ ಬಾಹ್ಯಾಕಾಶ ಒಪ್ಪಂದ ಅಂತ ಹೇಳಿದೆ ಅದರಲ್ಲಿ ಇನ್ನೊಂದು ಅದ ಮೂನ್ ಅಗ್ರಿಮೆಂಟ್ ಅಂತಿದೆ ಅಗ್ರಿಮೆಂಟ್ ಆನ್ ಮೂನ್ ಅಂತೇಳಿ ಅಂದರೆ ಚಂದ್ರನಿಗೆ ಸಂಬಂಧಪಟ್ಟಂಥ ಒಂದು ಒಪ್ಪಂದ ಆಗ್ಯದ ಅಥವಾ ಅದನ್ನು ಚಂದ್ರನ ಒಪ್ಪಂದ ಅಂತ ಕರಿತೀವಿ ಇದಾದದ್ದು ಯಾವಾಗ ಅಂದರೆ 1979 ನೋಡ್ರಿ ಯುನೈಟೆಡ್ ನೇಷನ್ಸ್ ಸ್ಪೇಸ್ ಟ್ರೀಟಿ ಅಥವಾ ಅಗ್ರಿಮೆಂಟು 1966 ನಲ್ಲಿ ಈಗ ನಾನು ಹೇಳಕತ್ತದ್ದು ಮೂನ್ ಅಗ್ರಿಮೆಂಟ್ ಮೂನ್ ಒಪ್ಪಂದ ಅಂದರೆ ಚಂದ್ರನ ಒಪ್ಪಂದ 1979 ಆಗ್ಯದ 1979 ಆಗ್ಯದ ಇಲ್ಲಿ ಎರಡು ಪಾಯಿಂಟ್ ಅದಾವೆ ಒಂದು ಚಂದ್ರನ ಯಾವುದೇ ಭಾಗವು ಚಂದ್ರನ ಆಗಲೇ ಹೇಳಿದೆ ಅದನ್ನಾಗಲೇ ಚಂದ್ರನ ಯಾವುದೇ ಭಾಗವು ಯಾವುದೇ ರಾಜ್ಯ ಅಂತಾರಾಷ್ಟ್ರೀಯ ಅಂತರ್ ಸರ್ಕಾರಿ ಅಥವಾ ಸರ್ಕಾರೇತರ ಸಂಸ್ಥೆ ರಾಷ್ಟ್ರೀಯ ಸಂಸ್ಥೆ ಅಥವಾ ಸರ್ಕಾರೇತರ ಘಟಕಗಳ ಸರ್ಕಾರೇತರ ಘಟಕ ಅಥವಾ ಯಾವುದೇ ವ್ಯಕ್ತಿಯ ಆಸ್ತಿಯಾಗಿರುವುದಿಲ್ಲ ಯಾವುದೇ ವ್ಯಕ್ತಿಯ ಆಸ್ತಿ ಆಗಿರುವುದಿಲ್ಲ ನಾನು ಹೇಳೋದು ಅರ್ಥ ಆತ ಅನ್ಕೊಳ್ತೀನಿ ಇವಾಗ ಈ ಒಂದು ಒಪ್ಪಂದದ ಪ್ರಕಾರ ಚಂದ್ರನ ಯಾವುದೇ ಭಾಗ ಯಾವುದೇ ದೇಶ ಯಾವುದೇ ಸಂಸ್ಥೆ ಯಾವುದೇ ಸರ್ಕಾರೇತರ ಆಗಿರ್ಬೋದು ಸರ್ಕಾರಿ ಸಂಸ್ಥೆ ಆಗಿರ್ಬೋದು ಅದರ ಆಸ್ತಿ ಅಲ್ಲ ಇದು ಒಂದು ಪಾಯಿಂಟ್ ಇನ್ನೊಂದು ಚಂದ್ರನ ಮೇಲಿನ ಸ್ಥಳಗಳನ್ನು ಹೆಸರಿಸುವ ಬಗ್ಗೆ ಯಾವುದೇ ಶಾಸನವಿಲ್ಲ ಶಾಸನ ಮೀನ್ಸ್ ಕಾಯಿದೆ ಈಗ ಚಂದ್ರನ ಮೇಲೆ ಆ ಸ್ಥಳ ಆ ಚಂದ್ರಯಾನ ಒಂದು ಅಲ್ಲಿ ಹೋಗಿ ಅದು ಕ್ಲಿಕ್ಕಿಸಿರ್ತಕ್ಕಂಥ ಮೊದಲು ಫೋಟೋ ಕ್ಲಿಕ್ಕಿಸ್ತದೆ ಮೊದಲು ಅಪ್ರೋಚ್ ಪ್ಲೇಸ್ ಇತ್ತಲ್ಲ ಅದಕ್ಕೆ ಜವಾರ್ ಪಾಯಿಂಟ್ ಅಂತ ಹೆಸರಿಟ್ರು ಎರಡನೇದಕ್ಕೆ ಏನಂತಾರೆ ನಮ್ಮ ನರೇಂದ್ರ ಮೋದಿ ತಿರಂಗ ಪಾಯಿಂಟ್ ಅಂತ ಹೆಸರಿಟ್ರು ಮೂರನೇದಕ್ಕೆ ಶಿವಶಕ್ತಿ ಪಾಯಿಂಟ್ ಹೆಸರಿಟ್ರಲ್ಲ ಹಿಂಗೆ ಹೆಸರಿಡೋದಕ್ಕೆ ಯಾವುದೇ ಕಾಯ್ದೆ ಇಲ್ಲ ಯಾವುದೇ ಶಾಸನದ ಬಲ ಇಲ್ಲ ಸರಿನಾ ಇವೆರಡು ಪಾಯಿಂಟ್ ಬಟ್ ಒಂದು ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅಂತಿದೆ ಐ ಎ ಯು ಇಲ್ಲಿದೆ ನೋಡಿ ಸರ್ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅಂತ ಹೇಳ್ತೀವಿ ನಾವು ಇದನ್ನು ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಇದು 1990 ಸ್ಥಾಪನೆ ಆಗ್ತದೆ 1919 ಸ್ಥಾಪನೆ ಮೊದಲು ಅದನ್ನು ಸ್ಥಾಪನೆ ಮಾಡಿದಂಥ ಸ್ಥಳ ಬ್ರಸೆಲ್ಸ್ ಬ್ರಸೆಲ್ನಾಗ ಅದನ್ನು ಸ್ಥಾಪನೆ ಮಾಡಿದ್ರು ಪ್ರೆಸೆಂಟ್ ಇದ್ರ ಹೆಡ್ ಕ್ವಾರ್ಟರ್ ಇರೋದು ಎಲ್ಲಿ ಅಂತಂದ್ರೆ ಫ್ರಾನ್ಸ್ ದೇಶದ ಪ್ಯಾರಿಸ್ನಲ್ಲಿ ಇದ್ರ ಹೆಡ್ ಕ್ವಾರ್ಟರ್ ಇದೆ ಯಾವುದು ಹೆಡ್ ಕ್ವಾರ್ಟರ್ ಕೇಂದ್ರ ಕಚೇರಿ ಇದೆ ಯಾವುದು ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅಂತೇಳಿ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ 1919 ಒಳಗೆ ಸ್ಥಾಪನೆ ಆಗ್ತದೆ ಮೊದಲು ಸ್ಥಾಪನೆ ಆದ್ದು ಬ್ರಸೆಲ್ಸ್ನಲ್ಲಿ ಇದರ ಹೆಡ್ ಕ್ವಾರ್ಟರ್ ಇರೋದು ಫ್ರಾನ್ಸ್ನ ಪ್ಯಾರಿಸ್ನಲ್ಲಿ ಸದಸ್ಯ ರಾಷ್ಟ್ರಗಳು 92 ಅದಾವ ಭಾರತವು ಸೇರಿ ಇದು ಸ್ವಲ್ಪ ನನಗೂ ಕೂಡ ಕನ್ಫ್ಯೂಷನ್ ಏನಪ್ಪ ಅಂದರೆ ನೀವು ವಿಕಿಪೀಡಿಯಾ ಸರ್ಚ್ ಮಾಡಿದರೆ 85 ಕಂಟ್ರೀಸ್ ಅಂತ ತೋರಿಸ್ತದೆ ಬಟ್ ಕೆಲವೊಂದಿಷ್ಟು ಸೋರ್ಸ್ಗಳಲ್ಲಿ ನಾವು ನೋಡಿದಾಗ 92 ದೇಶಗಳು ಅಂತ ಕೊಟ್ಟಾರೆ ಯಾವುದರ ಸದಸ್ಯ ರಾಷ್ಟ್ರಗಳು ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅಂತಿದೆಯಲ್ಲ ಅದು ಈಗ ನರೇಂದ್ರ ಮೋದಿಯವರು ಆ ಚಂದ್ರಯಾನ 2 ಅಲ್ಲೇನೋ ಕ್ರ್ಯಾಶ್ ಆಗಿತ್ತಲ್ಲ ವಿಕ್ರಮ್ ಲ್ಯಾಂಡರ್ ಅದಕ್ಕೆ ತಿರಂಗ ಪಾಯಿಂಟ್ ಹೆಸರಿಟ್ರು ಇನ್ನು ನೆಕ್ಸ್ಟ್ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರು ಲ್ಯಾಂಡ್ ಆಗಿರುವಂಥ ಸ್ಥಳಕ್ಕೆ ಶಿವಶಕ್ತಿ ಪಾಯಿಂಟ್ ಅಂತ ಹೆಸರಿಟ್ರು ಇದನ್ನು ಈಗ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅದನ್ನು ಅಕ್ಸೆಪ್ಟ್ ಮಾಡಬೇಕು ಮಾಡ್ಕೊಡ್ತದೆ ಈಗಾಗಲೇ ಈ ಚೀನಾದವರು ಒಂದು ಚಾಂಗ್ ನಾವೆಂಗೆ ಚಂದ್ರಯಾನ 1 2 3 ಇವರು ಅಮೇರಿಕದವರು ಅಪೋಲೋ 1 ಅಪೋಲೋ 2 ಅಪೋಲೋ 3 ಅಂತ ಮಾಡಿದ್ರಲ್ಲ ಹಂಗೆ ಈ ರಷ್ಯಾದವರು ಲೂನಾ 1 ಲೂನಾ 2 ಲೂನಾ 3 ಲೂನಾ 25 ಮಾಡಿದರು ಹಂಗೆ ಚೀನಾ ದೇಶದ ಚಂದ್ರಯಾನ ಸರಣಿ ಹೆಸರು ಚಾಂಗ್ ಅಂತೇಳಿ ಏನದು ಚಾಂಗ್ ಅಂತೇಳಿ ಅವರು ಕೂಡ ಕೆಲವು ಪ್ಲೇಸ್ಗಳಿಗೆ ಹೆಸರಿಡೋದಕ್ಕೆ ಅವರು ತಯಾರು ಮಾಡ್ತಾರೆ ಅದಕ್ಕೆ ಈ ಇಂಟರ್ನ್ಯಾಷನಲ್ ಅಸ್ಟ್ರಾನಾಮಿಕಲ್ ಯೂನಿಯನ್ ಅದಕ್ಕೆ ಒಪ್ಪಿಗೆಯನ್ನು ಕೊಡ್ತದೆ ಅಂದರೆ ನಮ್ಮ ದೇಶದ ಇವೇನು ಹೆಸರಿಡೋದಕ್ಕೆ ಪ್ರಯತ್ನ ಪಡೆದಾರಲ್ಲ ಶಿವಶಕ್ತಿ ಮತ್ತು ತಿರಂಗ ಅದಕ್ಕೂ ಒಪ್ಪಿಗೆ ಸಿಗ್ತದೆ
ಕಾಯ್ದೆ ಇಲ್ಲ ಬಟ್ ಇದೊಂದು ಸಂಘಟನೆ ಮೊದಲಿಂದ ಐತಿ ಅನ್ನೋ ಕಾರಣಕ್ಕಾಗಿ ಭಾರತ ಅದರ ಸದಸ್ಯರಾಗಿದೆ ಅನ್ನೋ ಕಾರಣಕ್ಕೆ ಅದರ ಕೆಲವೊಂದಿಷ್ಟು ಗೈಡ್ಲೈನ್ಸ್ ಅನ್ನು ನಾವು ಕೂಡ ಒಪ್ಪಿಕೊಳ್ಳಬೇಕಾಗುತ್ತದೆ ಈಗ ನೋಡಿ ಸರ್ ಗ್ರಹಗಳು ಮತ್ತು ಉಪಗ್ರಹಗಳ ನಾಮಕರಣಕ್ಕೆ ಸಂಬಂಧಿಸಿದಂತೆ ವಿವರಿಸುತ್ತದೆ ಗ್ರಹ ಉಪಗ್ರಹ ಆಗಿರಬಹುದು ಆಗ ಯಾವುದೇ ಗ್ರಹ ಉಪಗ್ರಹದ ಮೇಲಿನ ಸ್ಥಳಗಳಿಗೆ ಹೆಸರಿಡೋದಕ್ಕೆ ಸಂಬಂಧಿಸಿದಂತೆ ವ್ಯವಹಾರ ಮಾಡತಕ್ಕಂತ ಒಂದು ಸಂಸ್ಥೆ ಯಾವುದು ಇಂಟರ್ನ್ಯಾಷನಲ್ ಆಸ್ಟ್ರೋನಾಮಿಕಲ್ ಯೂನಿಯನ್ ಅಥವಾ ಅಂತಾರಾಷ್ಟ್ರೀಯ ಖಗೋಳ ಒಕ್ಕೂಟ ಅಂತ ಕರೀತೀವಿ ಇಲ್ಲಿದೆ ಒಂದು ಪಾಯಿಂಟ್ ಇದೆ ಲಾಸ್ಟ್ ಒಂದು ಪಾಯಿಂಟ್ ಇದೆ ನೋಡ್ರಿ IAU ನ ಕಾರ್ಯನಿರತ ಗುಂಪುಗಳು ಚಂದ್ರನ ತಾಣಗಳನ್ನು ಹೆಸರಿಸುವ ಪ್ರಕ್ರಿಯೆಯನ್ನು ನಿರ್ವಹಿಸುತ್ತವೆ ಅಂದ್ರೆ ಇದೇನೋ IAU ಇದೆಯಲ್ಲ ಇದರ ಕೆಲವೊಂದಿಷ್ಟು ವರ್ಕ್ ಮಾಡತಕ್ಕಂತ ಗ್ರೂಪ್ಗಳು ಏನಿದೆ ಆ ಗ್ರೂಪ್ಗಳು ಈ ಹೆಸರಿಡೋದಕ್ಕೆ ಸಂಬಂಧಪಟ್ಟಂತ ಕೆಲಸವನ್ನು ನೋಡಿಕೊಳ್ಳುತ್ತಿರುತ್ತವೆ ಆದರೂ ಅದರ ನಿರ್ಧಾರಗಳು ಮತ್ತು ಶಿಫಾರಸುಗಳನ್ನು ಯಾವುದೇ ಅಂತಾರಾಷ್ಟ್ರೀಯ ಕಾನೂನಿನಿಂದ ಜಾರಿಗೊಳಿಸಲು ಸಾಧ್ಯವಿಲ್ಲ ಒಂದು ವೇಳೆ ಈಗ ಶಿವಶಕ್ತಿ ಪಾಯಿಂಟ್ ಅಂತ ಹೆಸರಿಟ್ಟದು ಇಂಡಿಯಾದವರು ತಿರಂಗ ಒಂದು ವೇಳೆ IAU ತಿರಸ್ಕರಿಸಿದ್ರು ಅಂದ್ರೂ ಕೂಡ ಅದಕ್ಕೆ ಯಾವುದೇ ಕಾನೂನಿನ ಬಲ ಇಲ್ಲ ನಾವು ಹೆಸರಿಟ್ಟಿದ್ದೇವಪ್ಪ ಏನೀಗ ಅಂತ ಇಂಡಿಯಾದವರು ಕೇಳಿದ್ರೆ ಅವರು ಏನು ಮಾಡೋದಕ್ಕಾಗೋದಿಲ್ಲ ಯಾಕಂದ್ರೆ ಅಂತ ಯಾವುದೇ ಆಕ್ಟು ಯಾವುದೇ ಕಾಯ್ದೆ ಅಲ್ಲಿ ಇಲ್ಲ ಸರಿನಾ ಅಂದ್ರೆ ಈ ಶಿವಶಕ್ತಿ ಪಾಯಿಂಟು ಮತ್ತು ತಿರಂಗ ಪಾಯಿಂಟು ಚಂದ್ರ ಎಲ್ಲಿವರೆಗೆ ಇರ್ತಾನೋ ಅಲ್ಲಿವರೆಗೆ ವಿಕ್ರಮ್ ಲ್ಯಾಂಡರ್ ಅಲ್ಲಿರಲಿದೆ ಆಮೇಲೆ ಪ್ರಜ್ಞಾನ್ ರೋವರ್ ಅಲ್ಲಿರಲಿದೆ ಅದರ ಜೊತೆಗೆ ಅಲ್ಲಿ ಈ ಹೆಸರು ಕೂಡ ನಮ್ಮ ಜ್ಞಾನ ಇರುವವರೆಗೆ ಅದು ಇರಲಿದೆ ಸರಿ ಇದಕ್ಕೆ ರಿಲೇಟೆಡ್ ಕ್ವೆಶ್ಚನ್ ಅನ್ನು ನಾವಿಲ್ಲಿ ನೋಡೋಣಂತೆ ಭಾರತದ ಚಂದ್ರಯಾನ 3 ವಿಕ್ರಮ್ ಲ್ಯಾಂಡರ್ ಸ್ಪರ್ಶವಾದ ಚಂದ್ರನ ಮೇಲ್ಮೈ ಸ್ಥಳಕ್ಕೆ ಈ ಕೆಳಗಿನ ನಾಮಕರಣ ಮಾಡಲಾಗಿದೆ ಈ ರೀತಿ ಕ್ವೆಶ್ಚನ್ಸ್ ಅನ್ನು ಕೂಡ ಎಕ್ಸಾಮ್ ನಲ್ಲಿ ಕೇಳಬಹುದಾಗಿದೆ ಕ್ವೆಶ್ಚನ್ಸ್ ಅನ್ನು ಕೇಳಬಹುದು ಏನೋ ವಿಕ್ರಮ್ ಲ್ಯಾಂಡರ್ ಚಂದ್ರಯಾನ 3 ಚಂದ್ರಯಾನ ಏನಿದೆ ಅದರ ವಿಕ್ರಮ್ ಲ್ಯಾಂಡರ್ ಹೋಗಲಿ ಲ್ಯಾಂಡ್ ಆದಂತ ಸ್ಪರ್ಶವಾದಂತ ಸ್ಥಳ ಚಂದ್ರನ ಮೇಲ್ಮೈ ಸ್ಥಳಕ್ಕೆ ಅಥವಾ ಅದು ಮೂನ್ ಸರ್ಫೇಸ್ ಗೆ ಆ ಪ್ಲೇಸ್ ಗೆ ಏನು ಹೆಸರು ಇಡಲಾಗಿದೆ ಅಂತಿದೆ ಚಂದ್ರಯಾನ 1 ಅಂತ ಬಂದಾಗ ಜವ ಪಾಯಿಂಟ್ 2 ಅಂತ ಬಂದಾಗ ತಿರಂಗ 3 ಅಂತ ಬಂದಾಗ ಶಿವಶಕ್ತಿ ಪಾಯಿಂಟ್ ಮರೀನಾ ಅದು ಅಮೆರಿಕದವರು ಮಾಡಿದಂತ ನಾಮಕರಣ ಆಗಿರುತ್ತದೆ ಸರಿ ನಾವು ಮುಂದಿನ ಒಂದು ಸುದ್ದಿಯನ್ನ ಒಂದಿಷ್ಟು ಕ್ವೆಶ್ಚನ್ಸ್ ರಿಲೇಟೆಡ್ ಡಿಸ್ಕಷನ್ ಕೂಡ ಮಾಡ್ತಾ ಹೋಗೋಣಂತೆ ಎಸ್ ಸರ್ ಯಾಕಂದ್ರೆ ಒಂದಿಷ್ಟು ಡಿಟೇಲ್ ಇನ್ಫಾರ್ಮೇಷನ್ ಇರ್ತಾವೆ ಇನ್ನು ಕೆಲವು ಕಡೆಗೆ 4-4 ಪಾಯಿಂಟ್ ಓದಬೇಕಾಗಿರುತ್ತದೆ ಏನಿದೆ ಕ್ವೆಶ್ಚನ್ ಚೈಲ್ ಅಂತಂದ್ರೆ CHAIL ಇದು ಸ್ಪೆಲ್ಲಿಂಗ್ ಚೈಲ್ ವನ್ಯಜೀವಿ ಅಭಯಾರಣ್ಯ ವನ್ಯಜೀವಿ ಅಭಯಾರಣ್ಯ ಇತ್ತೀಚೆಗೆ ಸುದ್ದಿ ಒಳಗದ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅನ್ನೋದು ಕ್ವೆಶ್ಚನ್ ಅದ ಚೈಲ್ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿ ಇದೆ ಅನ್ನೋದು ಕ್ವೆಶ್ಚನ್ ಯಾವ ರಾಜ್ಯದಲ್ಲಿ ಕ್ವೆಶ್ಚನ್ ಅದ ಸರಿನಾ ಇಲ್ಲಿ ಅರುಣಾಚಲ ಪ್ರದೇಶ ಆಂಧ್ರ ಪ್ರದೇಶ ಹಿಮಾಚಲ ಪ್ರದೇಶ ಉತ್ತರ ಪ್ರದೇಶ ರಾಜ್ಯ ಇಲ್ಲಿ ಇದು ಯಾಕೆ ಸುದ್ದಿ ಆಯ್ತಂದ್ರೆ ಇಲ್ಲೊಂದು ಇಮೇಜ್ ಇದೆ ನೋಡ್ರಿ ಕರ್ ಕಾಣಕತ್ತೈತಿ ಅನ್ನೋ ಕಾರಣಕ್ಕೆ ಕಾಗೆನ ಬೇಡ್ರಿ ಅದು ಕಾಗೆ ಅಲ್ಲ ಅದು ಬ್ಲ್ಯಾಕ್ ಈಗಲ್ ಅಥವಾ ಅದನ್ನ ನಾವೀಗ ಬ್ಲ್ಯಾಕ್ ವಲ್ಚರ್ ಅಂತ ಹೇಳ್ತಿರ್ತೀವಿ ಸರಿನಾ ಕಪ್ಪು ಬಣ್ಣದ ಹದ್ದು ಇದು ಕಾಗೆ ಅಲ್ಲ ಇದೊಂದು ಕಪ್ಪು ಬಣ್ಣದಲ್ಲಿ ಇರುವಂತ ಒಂದು ಹದ್ದು ಆಗ್ಯದ ಸರಿ ಅದು ನಮ್ಮ ದೇಶದಲ್ಲಿ ಮೊಟ್ಟ ಮೊದಲ ಬಾರಿಗೆ ಆಫ್ಟರ್ ಲಾಂಗ್ ಇಯರ್ಸ್ ಸರಿ ಬ್ಲ್ಯಾಕ್ ಏಜ್ ಅಲ್ಲ ಬ್ಲ್ಯಾಕ್ ಈಗಲ್ಲ ಅಥವಾ ಬ್ಲ್ಯಾಕ್ ವಲ್ಚರ್ ಅಂತ ಹೇಳ್ತೀವಿ ನಾವು ಇದು ಬಹಳಷ್ಟು ವರ್ಷಗಳ ನಂತರ ಮೊಟ್ಟ ಮೊದಲ ಬಾರಿಗೆ ನಮ್ಮ ದೇಶದಲ್ಲಿ ಕಾಣಿಸಿಕೊಳ್ಳುತ್ತದೆ ಕಪ್ಪು ಬಣ್ಣದ ಒಂದು ಹದ್ದು ಇದು ಇಕಾಲಜಿ ರಿಲೇಟೆಡ್ ಅಥವಾ ಎನ್ವೈರನ್ಮೆಂಟಲ್ ಸೈನ್ಸ್ ರಿಲೇಟೆಡ್ ಇದನ್ನು ಕ್ವಶನ್ ಹಿಂಗೆ ಕೇಳ್ಬೋದು ಇದು ಎಲ್ಲಿ ಕಾಣಿಸಿಕೊಳ್ಳುತ್ತೆ ಮೊಟ್ಟ ಮೊದಲ ಬಾರಿಗೆ ಅಂತಂದಾಗ ಚೈಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಇದು ಕಾಣಿಸಿಕೊಳ್ಳುತ್ತದೆ ಅದಕ್ಕಾಗಿ ಹಿಂಗೆ ಉಲ್ಟಾ ಕ್ವಶನ್ ಅನ್ನು ಕೇಳ್ಬೋದು ಚೈಲ್ ವನ್ಯಜೀವಿ ಅಭಯಾರಣ್ಯ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ ಕೇಳಿದ್ರು ಅಂತಂದರೆ ಇದಕ್ಕೆ ಸರಿಯಾದಂಥ ಉತ್ತರ ಹಿಮಾಚಲ ಪ್ರದೇಶದಲ್ಲಿದೆ ಚೈಲ್ ವನ್ಯಜೀವಿ ಅಭಯಾರಣ್ಯದಲ್ಲಿದೆ ಹಿಮಾಚಲ ಪ್ರದೇಶದಲ್ಲಿ ಚೈಲ್ ವನ್ಯಜೀವಿ ಅಭಯಾರಣ್ಯ ಇದೆ ಸರಿನಾ ಇಷ್ಟು ಇದಕ್ಕೆ ಇಲ್ಲಿ 2-3 ಪಾಯಿಂಟ್ ಹೇಳಿದೆ ಯಾಕೆ ಸುದ್ದಿ ಒಳಗಿದೆ ಮತ್ತು ಅದು ಎಲ್ಲಿದೆ ಯಾಕೆ ಸುದ್ದಿ ಒಳಗಿದೆ ಎಲ್ಲಿದೆ ಇಂಥ ಹದ್ದುಗಳನ್ನು ನಾನು ಫಸ್ಟ್ ಟೈಮ್ ನೋಡಿದ್ದೆ ಯಾಕಂದ್ರೆ ಹದ್ದುಗಳನ್ನು ನೋಡಿದ್ದೀವಿ ನಾವೆಲ್ಲ ಬಟ್ ಈ ರೀತಿಯಾದ ಕಪ್ಪು ಬಣ್ಣದ ಒಂದು ಹದ್ದು ಬ್ಲ್ಯಾಕ್ ವಲ್ಚರ್ ಅಥವಾ ಬ್ಲ್ಯಾಕ್ ಏನು ಹದ್ದುಗಳು ಬರ್ತಾವಲ್ಲ ಈಗ ಅದರಾಗಿದ್ದು ಕಪ್ಪು ಬಣ್ಣದ ಹದ್ದು ದೊರೆತ ಮೊಟ್ಟ ಮೊದಲ ಬಾರಿಗೆ ಕಂಡದ್ದು ಎಲ್ಲಿ ಅಂತಂದ್ರೆ ಈ ಚೈಲ್ ವನ್ಯಜೀವಿ ಅಭಯಾರಣ್ಯದಲ್ಲಿ ಕಾಣಿಸಿಕೊಳ್ಳುತ್ತದೆ ಸರಿನಾ ನೆಕ್ಸ್ಟ್ ಮುಂದಿನ ಒಂದು ಸುದ್ದಿಯನ್ನು ಕ್ವಶನ್ ಅನ್ನು ನೋಡೋಣಂತೆ ಹಾ ಧೋಲ್ಪುರ್ ಕರೌಲಿ ಸಂರಕ್ಷಿತ ಪ್ರದೇಶವು ಸಾರಿ ಇದು ಹುಲಿ ಸಂರಕ್ಷಿತ ಪ್ರದೇಶವು ಧೋಲ್ಪುರ್ ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶವು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತೇಳಿ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಪ್ರೆಸೆಂಟ್ ನಮ್ಮ ದೇಶದಲ್ಲಿ 54 ಟೈಗರ್ ರಿಸರ್ವ್ ಅಂದ್ರೆ 54 ಹುಲಿ ಸಂರಕ್ಷಿತ ಪ್ರದೇಶಗಳನ್ನು ನಾವು ನೋಡ್ಬೋದಾಗಿದೆ ಅದಾವ ಇವತ್ತು ಅದಾವ NTCA ನಾನು ಇದ್ರ ಬಗ್ಗೆ ಹಿಂದಿನ ಕ್ಲಾಸ್ಗಳೆಲ್ಲ ಹೇಳಿದ್ದೀನಿ ಮತ್ತೆ ಅದ್ರ ಬಗ್ಗೆ ಹೇಳ್ಕೋತ ಕೂತ್ಕೊಳ್ಳೋ ಅವಶ್ಯಕತೆ ಏನಿಲ್ಲ ಅಂತ ಅನ್ಕೊಳ್ತೀನಿ NTCA ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ಅಂತ ಹೇಳಿದೆ ಈ ರಾಷ್ಟ್ರೀಯ ಹುಲಿ ಸಂರಕ್ಷಣಾ ಪ್ರಾಧಿಕಾರ ನಮ್ಮ ದೇಶದಲ್ಲಿರ್ತಕ್ಕಂಥ ಟೈಗರ್ ರಿಸರ್ವ್ಗಳನ್ನು ಮ್ಯಾನೇಜ್ ಕಂಟ್ರೋಲ್ ಮಾಡ್ತಕ್ಕಂಥದ್ದು ನ್ಯಾಷನಲ್ ಟೈಗರ್ ರಿಸರ್ವ್ ಇದು ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ
ಈ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿ ಈ ವರ್ಷ ಮೊನ್ನೆ ಈ ಆಗಸ್ಟ್ ತಿಂಗಳಲ್ಲಿ ರಾಜಸ್ಥಾನದಲ್ಲಿರುವಂತ ಡೋಲ್ಪುರ್ ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶ ಸಂರಕ್ಷಿತ ಆಗಿದದು ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶಕ್ಕೆ ಇದು ಮಾನ್ಯತೆಯನ್ನ ನೀಡಿದೆ ಯಾವುದು NTCA NTCA ಇದು ದೇಶದಲ್ಲಿ ಎಷ್ಟನೇ ಹುಲಿ ಸಂರಕ್ಷಿತ ಪ್ರದೇಶ ಅಂದಾಗ 54 54ನೇ ಹುಲಿ ಸಂರಕ್ಷಿತ ಪ್ರದೇಶ ಇದು 54ನೇ ಹುಲಿ ಸಂರಕ್ಷಿತ ಪ್ರದೇಶ ಹೌದಾ ಇದು ರಾಜಸ್ಥಾನದಲ್ಲಿ ಇರುವಂತದ್ದು ಹೇಳಿದೆ ದೇಶದ 54ನೇ ಹಾಗೂ ರಾಜಸ್ಥಾನದಲ್ಲಿ ಇದು ಈಗಾಗಲೇ 4 ಇದ್ದು ಇದು 5ನೇ ರಾಜಸ್ಥಾನದಾಗ 5ನೇ ಪ್ರಾಜೆಕ್ಟ್ ಟೈಗರ್ ಆಗಿರುತ್ತದೆ ಅಥವಾ ಟೈಗರ್ ರಿಸರ್ವ್ ಆಗಿರುತ್ತದೆ ದೇಶದ ಮೊಟ್ಟಮೊದಲ ಟೈಗರ್ ರಿಸರ್ವ್ ಬಂಡೀಪುರ 1973 ಒಳಗ ಇಂದಿರಾ ಗಾಂಧಿ ಅವರು ಪ್ರಾಜೆಕ್ಟ್ ಟೈಗರ್ ಅಂತ ಸ್ಟಾರ್ಟ್ ಮಾಡ್ತಾರೆ ದೇಶದಲ್ಲಿ ಅತಿ ಹೆಚ್ಚು ಹುಲಿ ಹೊಂದಿರುವಂಥದ್ದು ಮಧ್ಯಪ್ರದೇಶ ಸೆಕೆಂಡ್ ಕರ್ನಾಟಕ ಇದನ್ನೆಲ್ಲ ಹಿಂದಿನ ಕ್ಲಾಸ್ನಲ್ಲಿ ಡೀಟೇಲಾಗಿ ಓದಿದ್ದೀವಿ ಮತ್ತೆ ಮತ್ತೆ ಅದನ್ನು ಓದೋ ಅವಶ್ಯಕತೆ ಇಲ್ಲ ಮತ್ತು ಹೊಸ ಹೊಸ ವಿಷಯ ತಿಳ್ಕೊಳ್ಳೋಂಥ ಪ್ರಯತ್ನ ಮಾಡೋಣ ಮಾಡೋಣಂತೆ ಇಲ್ಲಿ ಹೇಳಿದೆ ನಾನು ರಾಜಸ್ಥಾನದೊಳಗೆ 4 ಹುಲಿ ಸಂರಕ್ಷಿತ ಪ್ರದೇಶಗಳದಾವ ಇಲ್ಲಿ ನೋಡು ಡೋಲ್ಪುರ್ ಕರೌಲಿ ಹುಲಿ ಸಂರಕ್ಷಿತ ಪ್ರದೇಶ ಇದು ದೇಶದ 54ನೇ ರಾಜಸ್ಥಾನದ 5ನೇ ಟೈಗರ್ ರಿಸರ್ವ್ ಇದು ಎಷ್ಟನೇ ಟೈಗರ್ ರಿಸರ್ವ್ ಇದು ದೇಶದ 54ನೇ ರಾಜಸ್ಥಾನದ 5ನೇ ಹುಲಿ ಸಂರಕ್ಷಿತ ಪ್ರದೇಶ ಇದು ಆಗಿರುತ್ತದೆ ಈಗಾಗಲೇ ರಾಜಸ್ಥಾನದಲ್ಲಿರುವಂತ ಹುಲಿ ಸಂರಕ್ಷಿತ ಪ್ರದೇಶಗಳು ಯಾವುದು ಅಂತಂದಾಗ ಒಂದು ಮುಕುಂದ್ರ ಬೆಟ್ಟಗಳು ಅಂತ ಬರುತ್ತದೆ ರಾಮಗಡ್ ವಿಶ್ವದಾರಿ ಹುಲಿ ಸಂರಕ್ಷಿತ ಪ್ರದೇಶ ಆಮೇಲೆ ರಣತಂಬೋರ್ ಅಂತ ಬರುತ್ತದೆ ಸಾರಿಸ್ಕಾ ಅಂತ ಬರುತ್ತದೆ ಇನ್ನು ಐದನೆಯದು ಡೋಲ್ಪುರ್ ಕರೌಲಿ ಅನ್ನುವಂಥದ್ದು ರಾಜಸ್ಥಾನದಲ್ಲಿ ಬರುವಂಥ ಎಷ್ಟನೆಯದು 5ನೇ ಹುಲಿ ಸಂರಕ್ಷಿತ ಪ್ರದೇಶ ಆಗಿರುತ್ತದೆ ರಾಜಸ್ಥಾನದ 5ನೇ ಹುಲಿ ಸಂರಕ್ಷಿತ ಪ್ರದೇಶ ಅದು ಆಗಿರುತ್ತದೆ ಸರಿನಾ ಎಸ್ ಸರ್ ನಾವು ಮತ್ತೆ ಮುಂದಿನ ಒಂದು ಪ್ರಶ್ನೆಯನ್ನು ನೋಡೋಣಂತೆ ಹೇಗಿದೆ ಪ್ರಶ್ನೆ ಕೇಂದ್ರ ಸರ್ಕಾರದ ಈ ಕೆಳಗಿನ ಯಾವ ಯೋಜನೆಯ ಜಾರಿಯಾಗಿ ಯೋಜನೆಯು ಜಾರಿಯಾಗಿ ಈ ವರ್ಷಕ್ಕೆ 9 ವರ್ಷ ಪೂರ್ಣವಾಯಿತು ಅಂತಿದೆ ಸ್ಮಾರ್ಟ್ ಸಿಟಿ ಮಿಷನ್ ಇನ್ 2015 ಪ್ರಧಾನಮಂತ್ರಿ ಜನಧನ್ ಯೋಜನೆ ಇನ್ 2014 ಜನನಿ ಸುರಕ್ಷಾ ಉದ್ಯೋಗ ಖಾತ್ರಿ ಹಳೆ ಯೋಜನೆಗಳಿವೆ ಎರಡು ಓಕೆ ಇಲ್ಲಿ ಕ್ವಶನ್ ಇರೋದೇನು ಈ ಯೋಜನೆ ಯಾವ ಯೋಜನೆ 9 ವರ್ಷ ಆಯಿತು ಅಂತ ಕೇಳ್ತಾರೆ ಇದೇನು ಪ್ರಧಾನಮಂತ್ರಿ ಜನಧನ್ ಯೋಜನಾ ಅಂತ ಐತೆ ನೋಡಿ PMJDY ಅಂತೇಳಿ ಪ್ರಧಾನಮಂತ್ರಿ ಜನಧನ್ ಯೋಜನಾ ಪ್ರಧಾನಮಂತ್ರಿ ಜನಧನ್ ಯೋಜನಾ ಪ್ರಧಾನಮಂತ್ರಿ ಜನಧನ್ ಯೋಜನಾ 2014ರ ಆಗಸ್ಟ್ 15ನೇ ತಾರೀಕಿನಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಸ್ವತಂತ್ರೋತ್ಸವವನ್ನು ಉದ್ದೇಶಿಸಿ ಸ್ವತಂತ್ರೋತ್ಸವವನ್ನು ದೇಶವನ್ನು ಉದ್ದೇಶಿಸಿ ಭಾಷಣ ಮಾಡ್ತಾರೆ ಅನೌನ್ಸ್ ಮಾಡಿರ್ತಾರೆ ದೇಶದ ಜನರ ಪ್ರತಿ ಒಂದು ಕುಟುಂಬಕ್ಕೆ ಒಂದರಂತೆ ಪ್ರತಿ ಕುಟುಂಬಕ್ಕೆ ಒಂದರಂತೆ ಬ್ಯಾಂಕ್ ಅಕೌಂಟ್ ಜೀರೋ ಬ್ಯಾಲೆನ್ಸ್ ಬ್ಯಾಂಕ್ ಅಕೌಂಟನ್ನು ಓಪನ್ ಮಾಡ್ತಕ್ಕಂಥ ಒಂದು ಯೋಜನೆ ಯಾವುದಂದ್ರೆ ಪ್ರೈಮ್ ಮಿನಿಸ್ಟರ್ ಜನಧನ್ ಯೋಜನಾ ಅಂತೇಳಿ ಯಾವಾಗಾಯ್ತು ಇದು 2014 ಆಗಸ್ಟ್ 15 ಅಂತೇಳಿ ಇದಕ್ಕೊಂದು ಧ್ಯೇಯವಾಕ್ಯವು ಕೂಡ ಇದೆ ಇಲ್ಲಿ ಚಿತ್ರದಲ್ಲಿ ನೋಡಬಹುದು ಮೇರಾ ಖಾತಾ ಭಾಗ್ಯ ವಿಧಾತ ಅಂತೇಳಿ ಮೇರಾ ಖಾತಾ ಭಾಗ್ಯ ವಿಧಾತ ಅವಾಗ ಯೋಜನೆ ಬಹಳ ಬೇಗನೆ ಜಾರಿ ಆಯಿತು ಹಳ್ಳಿ ಹಳ್ಳಿಗಳಲ್ಲಿ ಅಕೌಂಟ್ ಓಪನ್ ಮಾಡ್ತಾರೆ ಆಮೇಲೆ ವಿವಾದವೂ ಕೂಡ ಆಗ್ತದೆ ಯಾಕಂದರೆ ಜೀರೋ ಬ್ಯಾಲೆನ್ಸ್ ಮೇಂಟೈನ್ ಮಾಡೋದಕ್ಕಾಗಿ ಭಾಳಷ್ಟು ಅಕೌಂಟ್ಗಳಿಗೆ ಪೆನಾಲ್ಟಿ ಅಂತೇಳಿ ದುಡ್ಡು ಕೂಡ ಕಟ್ಟಾಗ್ತದೆ ಪೆನಾಲ್ಟಿ ಅಂತೇಳಿ ನಂತರ ದುಡ್ಡು ಹಾಕಿದಾಗ ದುಡ್ಡು ಕೂಡ ಕಟ್ಟಾಗ್ತವೆ ಅದೆಲ್ಲ ವಿವಾದ ಆಯಿತು ವಿವಾದ ಏನಾದರೂ ಇರಲಿ ಆ ಯೋಜನೆ ಯಶಸ್ವಿಯಾಗಿ ಎಷ್ಟು ವರ್ಷ ಪೂರೈಸಿದೆ 9 ವರ್ಷ ಈಗ ಪೂರೈಸಿದೆ ಇದೊಂದು ನೆನ್ಪಿಟ್ಕೊಂಡ್ಬಿಡ್ರಿ ನೀವು ಜಾಮ್ ಅಂತೇಳಿ ಜಾಮ್ ಜಾಮ್ ಅಂತಂದರೆ ನೀವು ಸರ್ಕಾರದ ಯಾವುದೇ ಯೋಜನೆಯ DBT ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂದರೆ ನೀವು ಯಾವುದು ಫಾರ್ ಎಕ್ಸಾಂಪಲ್ ಈ ಗೃಹಲಕ್ಷ್ಮಿ ಯೋಜನೆ ಅಂತ ಬರ್ತಾ ಇದೆ ನಮ್ಮ ರಾಜ್ಯದ 1 ಕೋಟಿ 10 ಲಕ್ಷ ಮಹಿಳೆಯರಿಗೆ ಅಂದರೆ ಕುಟುಂಬದ ಯಜಮಾನಿಯರಿಗೆ ತಿಂಗಳಿಗೆ 2 ಲಕ್ಷ ಕೊಡ್ತಕ್ಕಂಥ ಯೋಜನೆ ಏನೈತಲ್ಲ ಅದು ಗೃಹಲಕ್ಷ್ಮಿ ಯೋಜನೆ ಆ ಗೃಹಲಕ್ಷ್ಮಿ ಯೋಜನೆಯ ಹಣ ನೇರವಾಗಿ ಅವ್ರ ಅಕೌಂಟ್ಗೆ ಹೋಗಬೇಕು ಅಂತಂದರೆ 3 ಅವಶ್ಯಕತೆ ಇದೆ ಜನಧನ್ ಆಧಾರ್ ಮೊಬೈಲ್ ಇವು 3 ಒಂದಕ್ಕೊಂದು ಲಿಂಕ್ ಇದ್ದರೆ ಮಾತ್ರ ಅವ್ರ ಅಕೌಂಟ್ಗೆ ದುಡ್ಡು ಜಮಾ ಆಗ್ತದೆ ಜಮ್ ಇನ್ನು ಫುಲ್ ಫಾರ್ಮ್ ಕೇಳಿದ್ದಾರೆ ಎಕ್ಸಾಮ್ನೊಳಗೆ ಮೊದಲನೇ DBT ಅಂತ ಹೇಳಿದೆ ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಅಂದರೆ ಫಲಾನುಭವಿಗಳ ಅಕೌಂಟ್ಗೆ ನೇರ ನಗದು ವರ್ಗಾವಣೆ ಮಾಡ್ತಕ್ಕಂಥ ಒಂದು ಒಂದು ಐಡಿಯಾ ಅದಕ್ಕೆ ಏನು ಕರೀತಾರೆ DBT ಅಂತ ಕರೆದ್ರು ನೀವು DBT ಅದಕ್ಕೆ ಏನು ಬೇಕು ಕಂಪಲ್ಸರಿ ಅಂತಂದರೆ ಜಾಮ್ ಜಾಮ್ ಅಂದರೆ ಜನಧನ್ ಆಧಾರ್ ಮೊಬೈಲ್ ಇವು 3 ಲಿಂಕ್ ಇದ್ದಾಗ ಮಾತ್ರ ಅಲ್ಲಿ ನೀವು ಡೈರೆಕ್ಟ್ ಬೆನಿಫಿಷರಿ ಟ್ರಾನ್ಸ್ಫರ್ ಈ ಒಂದು ಸೌಲಭ್ಯವನ್ನು ಪಡೆಯೋದಕ್ಕೆ ಸಾಧ್ಯ ಆಗ್ತದೆ ಸರಿ ನಾವು ಮತ್ತೆ ಮುಂದಿನ ಒಂದು ಪಾಯಿಂಟನ್ನು ನಾವು ನೋಡೋಣಂತೆ ಒಂದು ಕ್ವಶನ್ ಇತ್ತೀಚೆಗೆ ನಿಧನ ಹೊಂದಿದ ಜಯಂತ ಮಹಾಪಾತ್ರ ಇತ್ತೀಚೆಗೆ ನಿಧನ ಹೊಂದಿದ ಜಯಂತ ಮಹಾಪಾತ್ರ ಯಾವ ಭಾಷೆಯ ಕವಿಯಾಗಿದ್ದರು ಅಂತಿದೆ
ಇಲ್ಲಿ ಹಿಂದಿ ಇಂಗ್ಲಿಷು ಹಿಂದಿ ಒಡಿಯಾ ಕನ್ನಡ ಅಂತಿದೆ ಒಡಿಯಾ ಕನ್ನಡ ಅಂತಿದೆ ಜಯಂತ ಮಹಾಪಾತ್ರ ಜಯಂತ ಮಹಾಪಾತ್ರ ಬಹಳ ವಿಶೇಷವಾಗಿ ಆಗಿರುವಂತ ಕವಿ ಯಾಕೆ ವಿಶೇಷ ಅಂದ್ರೆ ಇವರಿಗೆ ಪದ್ಮಶ್ರೀ ಸಿಕ್ಕಿದೆ ಸರಿ ಪದ್ಮಶ್ರೀ ಸಿಕ್ಕಿದೆ ಅದು ಓಕೆ ಆದರೆ ಇವರಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸರ್ ಇದೇನ ಬಿಡ್ರಿ ವರ್ಷ ಕೊಟ್ಟೆ ಕೊಡ್ತಾರ ಸಾಹಿತ್ಯ ಅಕಾಡೆಮಿ ಅಂತೀರಾ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಇವರು ಸಿಕ್ಕದ್ದು 1981 ರಲ್ಲಿ ಇವರು ಇಂಗ್ಲಿಷ್ ಸಾಹಿತ್ಯಕ್ಕೆ ಸಾಹಿತ್ಯ ಅಕಾಡೆಮಿಯನ್ನ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನ ಪಡೆದಿರುವಂತಹ ಮೊದಲ ಕವಿ ಜಯಂತ ಮಹಾಪಾತ್ರ ಇಂಗ್ಲಿಷ್ ಮತ್ತೆ ಹಂಗಂತ ಹೇಳಿ ಸಡನ್ ಆಗಿ ಇಂಗ್ಲಿಷ್ ಆನ್ಸರ್ ಹಾಕಬೇಡ್ರಿ ಹಾಕಬೇಡ್ರಿ ಸ್ವಲ್ಪ ನೋಡ್ರಿ ಏನು ಹೇಳಿದೆ ಯಾವ ಭಾಷೆಯ ಕವಿಯಾಗಿದ್ದರು ಅಂತ ಹೇಳಿದೆ ಇಂಗ್ಲಿಷ್ಗೆ ಪ್ರಶಸ್ತಿ ಸಿಕ್ತು ಅಂತ ಹೇಳಿದೆ ಹಾಗಂತ ಇಂಗ್ಲಿಷ್ನಾಗ ಅಷ್ಟೇ ಕೃತಿಗಳನ್ನು ಬರೆದ್ರು ಅಂತ ನಾನು ಹೇಳಿದ್ನ ಎಲ್ಲೂ ಹೇಳಿಲ್ಲ ಇಂಗ್ಲಿಷ್ನಾಗ ಅಷ್ಟೇ ಕೃತಿಗಳನ್ನು ಬರೆದ್ರು ಅಂತ ನಾನು ಎಲ್ಲೋ ಹೇಳೇ ಇಲ್ಲ ಅದಕ್ಕಾಗಿ ನೋಡ್ರಿ ಇವರು ಇಂಗ್ಲಿಷ್ನಲ್ಲಿಯೂ ಕೂಡ ಕೃತಿ ರಚನೆ ಮಾಡಿದ್ದಾರೆ ಒಡಿಯಾ ಭಾಷೆಯಲ್ಲೂ ಕೂಡ ಇವರು ಒಡಿಸಾದವರು ಮೂಲತಃ ಒಡಿಸಾದವರು ಇತ್ತೀಚೆಗೆ ಈ ಮೊನ್ನೆ ಆಗಸ್ಟ್ 27ನೇ ತಾರೀಕು ಇವರು ನಿಧನ ಹೊಂದಿದ್ರು ಆಗಸ್ಟ್ 27ಗೆ 94 ಇಯರ್ಸ್ ಏಜ್ ಆಗಿತ್ತು ಅವರಿಗೆ ಒಡಿಸಾದವರು ಅವರು ಇಂಗ್ಲಿಷ್ನಲ್ಲಿಯೂ ಕೂಡ ಸಾಹಿತ್ಯ ರಚನೆ ಮಾಡಿದ್ದಾರೆ ಒಡಿಯಾ ಅಥವಾ ಒಡಿಸಾ ಭಾಷೆಗಳು ಕೂಡ ಸಾಹಿತ್ಯ ರಚನೆ ಮಾಡಿದ್ದಾರೆ ಸೊ 1 ಮತ್ತು 3 ಸರಿಯಾಗಿರೋದ್ರಿಂದಾಗಿ ಸಿ ಇಸ್ ರೈಟ್ ಆನ್ಸರ್ ಸಿ ಇಸ್ ರೈಟ್ ಆನ್ಸರ್ ಇವರಿಗೆ ಪದ್ಮಶ್ರೀ ಸಿಕ್ಕಿದೆ ಅಂತ ಹೇಳಿದೆ ಇನ್ನೊಂದು ಯಾವುದಪ್ಪ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಸಿಕ್ಕಿದೆ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಯನ್ನು ಪಡೆದಂಥ ಇಂಗ್ಲಿಷ್ನ ಒಬ್ಬರೇ ಲೇಖಕರು ಇವರು ಯಾರಾಗಿರ್ತಾರೆ ಈ ವ್ಯಕ್ತಿ ಯಾರಪ್ಪ ಜಯಂತ ಮಹಾಪಾತ್ರ ಅಂತೇಳಿ ಇವರು ಎರಡು ಅತಿ ಪ್ರಸಿದ್ಧವಾದ ಪೋಯಂ ಯಾವುದಂತಂದ್ರೆ ಒಂದು ಇಂಡಿಯನ್ ಸಮರ್ ಅಂತಕ್ಕಂಥ ಒಂದು ಪೋಯಂ ನಾಳೆ ಇದನ್ನು ಕೂಡ ಕ್ವಶನ್ ಕೇಳ್ಬೋದು ಎಕ್ಸಾಮ್ನ್ಯಾಗ ಇಂಡಿಯನ್ ಸಮರ್ ಅಂತಕ್ಕಂಥದ್ದೊಂದು ಇನ್ನೊಂದು ಹಂಗಾರ ಅಂತೇಳಿ ಇಂಡಿಯನ್ ಸಮರ್ ಮತ್ತೊಂದು ಹಂಗಾರ್ ಅಂತೇಳಿ ಎರಡು ಇವರು ಪದ್ಯಗಳ ರಚನೆ ಮಾಡಿದ್ದಾರೆ ಬಹಳ ಫೇಮಸ್ ಆಗಿರುವಂಥ ಪದ್ಯಗಳು ಇವು ಆಗಿರ್ತವೆ ಸರಿನಾ ಇವರು ಇಂಗ್ಲಿಷ್ ಮತ್ತು ಒಡಿಯಾ ಭಾಷೆಯ ಕವಿಯಾಗಿದ್ದರು ಇವರು ಮೂಲತಃ ಒಡಿಸದವರು ಇತ್ತೀಚೆಗೆ ಅವರು ನಿಧನ ಹೊಂದ್ತಾರೆ ಸುಮಾರು 28 ಕೃತಿಗಳ ರಚನೆ ಮಾಡಿದ್ದಾರೆ ಅದರಾಗ 6 27 ಅದರಾಗ 6 ಒಡಿಸಾ ಭಾಷೆ ಒಳಗೆ ಇನ್ನು ಉಳಿದಂಥ 21 ಇಂಗ್ಲಿಷ್ ಭಾಷೆಯಲ್ಲಿ ರಚನೆ ಮಾಡಿದ್ದಾರೆ ಅದಕ್ಕೆ 2 ಇಲ್ಲಿ ಸರಿಯಾದಂಥ ಉತ್ತರ ಆಗಿರುತ್ತದೆ ನೆಕ್ಸ್ಟ್ ನಾವು ನೋಡೋಣಂತೆ ಸೀತಾಕಾಳಿ ಎಂಬ ಜಾನಪದ ಕಲೆ ಯಾವ ರಾಜ್ಯಕ್ಕೆ ಸೀತಾಕಲಿ ಅಥವಾ ಸೀತಾಕಾಳಿ ಎಂಬ ಜಾನಪದ ಕಲೆ ಯಾವ ರಾಜ್ಯಕ್ಕೆ ಸಂಬಂಧಿಸಿದೆ ಅಂತ ಮೊದಲು ಈ ನಮ್ಮ ಹಳ್ಳಿಗಳಲ್ಲಿ ನೀವು ನೋಡಬಹುದು ಬಹುರೂಪಿಯರ್ ಅಂತ ಬರ್ತಿದ್ರು ಹಳ್ಳಿಗಳಲ್ಲಿ ಈಗಲೂ ಕೂಡ ಅಲ್ಲಲ್ಲಿ ಹಳ್ಳಿ ಕಡೆ ಇರ್ತಾರೆ ದಿನಕ್ಕೊಂದು ವೇಷ ಒಂದಿನ ರಾಮಂದು ಒಂದಿನ ಇನ್ನೊಂದು ರಾಮ ಲಕ್ಷ್ಮಣ ಸೀತೆ ಹನುಮಂತ ಇನ್ನೊಂದು ಕಡೆಗೆ ಮಹಾಭಾರತ ವೇಷ ಹಾಕ್ಕೊಂಡಿರ್ತಾರೆ ಆ ರೀತಿಯಾಗಿ ಕೇರಳದಲ್ಲಿ ಯಾವ ರಾಜ್ಯದಲ್ಲಿ ಕೇರಳದಲ್ಲಿ ರಾಮಾಯಣ ಮತ್ತು ರಾಮಾಯಣದ ವಿಶೇಷವಾಗಿ ರಾಮಾಯಣ ಮಹಾಭಾರತದ ಪಾತ್ರಗಳನ್ನು ಮಾಡ್ತಾ ದಿನ ಒಂದೊಂದು ವೇಷ ಹಾಕೊಂಡು ಇಲ್ಲಿ ನೋಡ್ಬೋದು ಈಗ ರಾಮ ಲಕ್ಷ್ಮಣ ಸೀತೆ ಈ ರೀತಿ ವೇಷ ಹಾಕ್ಕೊಂಡು ನೃತ್ಯವನ್ನು ಮಾಡ್ತಾ ಅವರು ನಾಟ್ಯವನ್ನು ಮಾಡ್ತಾ ಅಭಿನಯವನ್ನು ಮಾಡ್ತಾ ಊರೂರಿಗೆ ತಿರುತ್ತಕ್ಕಂಥ ಒಂದು ಕಲೆ ಅದು ಒಂದು ಕಲೆ ಓಕೆನಾ ಇದು ಯಾವ ರಾಜ್ಯದ ಕೇಳ ಯಾಕೆ ಸುದ್ದಿ ಆಯಿತು ಅಂದರೆ ಇತ್ತೀಚೆಗೆ ಕೇರಳವನ್ನು ಬಿಟ್ಟು ಬೇರೆ ರಾಜ್ಯದಲ್ಲಿ ಇದನ್ನು ಪ್ರದರ್ಶನ ಮಾಡಲಾಗ್ತದೆ ಕೇರಳವನ್ನು ಬಿಟ್ಟು ಬೇರೆ ಕಡೆ ಪ್ರದರ್ಶನ ಮಾಡಿದರು ಇಲ್ಲೊಂದು 2-3 ಪಾಯಿಂಟ್ ಅದಾವೆ ನಿಮಗೆ ಕಾಣಲಿಕ್ಕಿಲ್ಲ ನಾನು ಎಕ್ಸ್ಪ್ಲೇನ್ ಮಾಡ್ತೀನಿ ಅದನ್ನು ಅಕ್ಷರ ಕಾಣಲಿಕ್ಕಿಲ್ಲ ಬಟ್ ಎಕ್ಸ್ಪ್ಲೇನ್ ಮಾಡ್ತೀನಿ ಏನಪ್ಪ ಅಂತಂದರೆ ಒಂದು ಸೀತಾಕಲಿ ಎ ಡ್ಯಾನ್ಸ್ ಡ್ರಾಮಾ ಇದು ನೃತ್ಯವನ್ನು ಮಾಡ್ತಾ ಮತ್ತು ನಾಟಕ ಮಾಡುವಂಥದ್ದು ವೈಚ್ ನೆರೇಟೆಡ್ ದಿ ಸ್ಟೋರಿ ಆಫ್ ದಿ ರಾಮಾಯಣ ಥ್ರೋ ಸೀತಾಸ್ ಪರ್ಸ್ಪೆಕ್ಟಿವ್ ಅಂತೇಳಿ ಸೀತೆಯನ್ನು ಮುಖ್ಯ ಭೂಮಿಕೆಯಲ್ಲಿ ಇಟ್ಕೊಂಡು ರಾಮಾಯಣವನ್ನು ತೋರಿಸ್ತಕ್ಕಂಥ ರಾಮಾಯಣದ ನಾಟ್ಯವನ್ನು ಮಾಡ್ತಕ್ಕಂಥ ಇಲ್ಲಿ ಇವರು ನಾಗಲೇ ಬೌರೂಪ ಅಂತ ಹೇಳಿದ್ದು ಅವರು ರಾಮಾಯಣ ಮಹಾಭಾರತ ಎಲ್ಲ ಬರ್ತಿದ್ದು ಬಟ್ ಇವರು ಸೀತೆಯನ್ನು ಮುಖ್ಯ ಪಾತ್ರದಲ್ಲಿ ಇಟ್ಕೊಂಡು ಇವರು ರಾಮಾಯಣದ ಕಥೆಗಳನ್ನು ಹೇಳ್ತಕ್ಕಂಥ ಒಂದು ಜಾನಪದ ಕಲೆ ಇದು ಯಾವ ರಾಜ್ಯದ್ದು ಕೇರಳದ್ದು ನೆಕ್ಸ್ಟ್ ಎ ಪರ್ಫಾರ್ಮೆನ್ಸ್ ಬೈ ದಿ ವೇದ ಕಮ್ಯುನಿಟಿ ಇದು ಯಾವ ಒಂದು ಸಮುದಾಯಕ್ಕೆ ಸೇರಿದ್ದು ಅಂದರೆ ವೇದ ಎನ್ನುವ ಕೇರಳದ ಈ ಒಂದು ಕಮ್ಯುನಿಟಿಗೆ ಸಂಬಂಧಪಟ್ಟದ್ದು ಇದು ಇತ್ತೀಚೆಗೆ ನಾಶ ಆಗ್ತಾ ಇತ್ತು ಬಟ್ ಅಲ್ಲಿ ಕೇರಳದ ಒಂದು ತಂಡ 20 ಜನರು ಗುಂಪು ಕಟ್ಟಿಕೊಂಡು ಇಡೀ ನಾಡಿನ ತುಂಬೆಲ್ಲ ಅದನ್ನು ಪ್ರದರ್ಶನ ಮಾಡ್ತಾ ಮಾಡ್ತಾ ಮತ್ತೆ ಅದನ್ನು ಪುನರುಜ್ಜೀವನಗೊಳಿಸ್ತಕ್ಕಂಥ ಕೆಲಸವನ್ನು ಮಾಡ್ತದೆ ನೆಕ್ಸ್ಟ್ ವಿಚ್ ವಾಸ್ ಎಕ್ಸ್ಕ್ಲೂಸಿವ್ ಫಾರ್ ಫ್ಯೂಡಲ್ ಲಾರ್ಡ್ಸ್ ಅಂದರೆ ಫ್ಯೂಡಲ್ ಅವತ್ತಿನ ಕಾಲದಾಗ ಸರ್ವಾಧಿಕಾರಿ ಏನು ದೊರೆಗಳು ರಾಜರಿದ್ದಿರಲ್ಲ ಅವರಿಗೆ ಅವ್ರ ವಿರುದ್ಧ ಹೋರಾಡತಕ್ಕಂಥ ಒಂದು ವೇದ ಕಮ್ಯುನಿಟಿ ಅವ್ರಿಗೆ ಸಂಬಂಧಪಟ್ಟದ್ದು ನೆಕ್ಸ್ಟ್ ಬಿಕೇಮ್ ಎಕ್ಸ್ಟಿಂಕ್ಟ್ ಬೈ ದಿ 80s ಅಂದರೆ ಇದು ಮೊದಲೆಲ್ಲ ಇತ್ತು 1980 ಹೊತ್ತಿಗೆ 1980 ಹೊತ್ತಿಗೆ ಈ ಕಲೆ ನಾಶ ಆಗ್ತಾ ಇತ್ತು ಈಗ ಮತ್ತದ ಬೆಳಕಿಗೆ ಬಂದದ ಜಾನಪದ ಕಲೆ ಸೀತಾಕಾಳಿ ಅಥವಾ ಸೀತಾಕಲೆ ಅಂತಕ್ಕಂಥ ಜಾನಪದ ಕಲೆ ಇದು ಯಾವ ರಾಜ್ಯಕ್ಕೆ ಸೇರಿದ್ದು ಅಂತಂದಾಗ ಇದು ಕೇರಳ ರಾಜ್ಯಕ್ಕೆ ಸೇರಿದಂಥ ಜಾನಪದ ಕಲೆ ಆಗಿರುತ್ತದೆ ನೆಕ್ಸ್ಟ್ ನಾವು ನೋಡೋಣಂತೆ ಮುಂದಿನ ಒಂದು ಪ್ರಶ್ನೆ ಇದೆ ಇದನ್ನ ಎಕ್ಸ್ಪ್ಲನೇಷನ್ ಕೊಡೋಕೆ ಹೋಗಲ್ಲ ಕಾಸ್ ಗ್ರ್ಯಾಂಡ್ ಅಥವಾ ಕಾಸಾ ಗ್ರ್ಯಾಂಡ್ ಅಂತೇಳಿ
ಕಾಸಗ್ರ್ಯಾಂಡ್ ಅಥವಾ ಕಾಸಾ ಗ್ರ್ಯಾಂಡ್ ಕಂಪನಿಯ ಬ್ರ್ಯಾಂಡ್ ರಾಯಭಾರಿಯಾಗಿ ಈ ಕೆಳಗಿನ ಯಾರು ಆಯ್ಕೆಯಾಗಿದ್ದಾರೆ ಅಂತಿದೆ. ಇದು ಪೇಪರ್ನಾಗ ಬಂದಿತ್ತು, ಯಾರು ಅಂತ ಹೇಳಿ ನೋಡೋಣ ಅಂತೆ ಅಂದಾಗ ಇಲ್ಲಿ ಆಪ್ಷನ್ಸ್ ಇದೆ. ಸಚಿನ್ ತೆಂಡೂಲ್ಕರ್, ಮಹೇಂದ್ರ ಸಿಂಗ್ ಧೋನಿ, ಸೌರವ್ ಗಂಗೂಲಿ, ವಿರಾಟ್ ಕೊಹ್ಲಿ ಅಂತಿದೆ. ಇದಕ್ಕೆ ಸರಿಯಾದಂಥ ಉತ್ತರ ಯಾವುದಂದ್ರೆ ಸೌರವ್ ಗಂಗೂಲಿ ಆಗಿರುತ್ತೆ. ಸರಿಯಾದ ಉತ್ತರ ಯಾವುದು? ಸೌರವ್ ಗಂಗೂಲಿ ಸರಿಯಾದಂಥ ಉತ್ತರ ಆಗಿರುತ್ತದೆ. ಆತ್ಮೀಯರೆ, ನಾವು ಇಲ್ಲಿವರೆಗೆ ಬಹಳಷ್ಟು ಸುದ್ದಿಗಳನ್ನು ಸುಮಾರು ಒಂದು ತಾಸು 20 ನಿಮಿಷದ ನಿಯರ್ ಬಂದಿದೆ, ಅಷ್ಟು ನಾವು ಸುದ್ದಿಗಳನ್ನ ಡಿಸ್ಕಷನ್ ಮಾಡ್ತಾ ಮಾಡ್ತಾ ಬಂದ್ವಿ. ಕೊನೆಗೆ ಇಲ್ಲಿ ಒಂದಿಷ್ಟು ಬುಲೆಟ್ ಪಾಯಿಂಟ್ಸ್ ಕೂಡ ನಾನು ತಗೊಂಡಿದ್ದೀನಿ. ಬುಲೆಟ್ ಪಾಯಿಂಟ್ಸ್ ಯಾವುದಪ್ಪ? ಶ್ವೇತಾ ತಾವಿಸಿನ್ ಥೈಲ್ಯಾಂಡ್ ದೇಶದ ನೂತನ ಪ್ರಧಾನಿಯಾಗಿ ಆಯ್ಕೆಯಾದ್ರೆ ಇತ್ತೀಚೆಗೆ ಡೈರೆಕ್ಟ್ ಪಾಯಿಂಟ್ ಇದು. ಯಾರು? ಶ್ವೇತಾ ತಾವಿಸಿನ್, ಇವರು ಥೈಲ್ಯಾಂಡ್ ದೇಶ ನೂತನ ಪ್ರಧಾನಿ. ಸಾಂವಿಧಾನಿಕ ಕ್ರಮವನ್ನು ಪರಿಣಾಮಕಾರಿಯಾಗಿ ಮರುಸ್ಥಾಪನೆ ಮಾಡುವವರೆಗೂ ನೈಜರ್ ದೇಶದ ಸದಸ್ಯತ್ವವನ್ನು ಆಫ್ರಿಕನ್ ಒಕ್ಕೂಟ ಅಮಾನತ್ ಮಾಡಿದೆ. ಇತ್ತೀಚೆಗೆ ನೀವು ಪೇಪರ್ನ ಓದಿರಿ, ನೈಜರ್ ದೇಶದಲ್ಲಿ ದಂಗೆ ನಡೆದಿತ್ತು, ದೊಡ್ಡ ಮಟ್ಟದ ದಂಗೆ ನಡೆದಿತ್ತು. ಅಲ್ಲಿನ ಅಧ್ಯಕ್ಷರನ್ನು ಕಿತ್ತಾಕಿ ಆರ್ಮಿ ಆಡಳಿತ ಬಂತು. ಆ ಕಾರಣಕ್ಕಾಗಿ ಮತ್ತೆ ಅಲ್ಲಿ ನೀವು ಸಂವಿಧಾನಿಕವಾಗಿ ಕ್ರಮ ಕೈಗೊಳ್ಳುವವರೆಗೂ ನೈಜರ್ ದೇಶವನ್ನು ಆಫ್ರಿಕಾ ಒಕ್ಕೂಟದಿಂದ ಹೊರಗಾಗ್ತೀವಿ ಅಂತೇಳಿ ಆಫ್ರಿಕಾ ಒಕ್ಕೂಟ ನಿರ್ಧಾರವನ್ನು ಕೈಗೊಂಡದ. ನೆಕ್ಸ್ಟ್, ಏರ್ ಟು ಏರ್ ಅಸ್ತ್ರ ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ ಸಂಸ್ಥೆ DRDO, ಡಿಫೆನ್ಸ್ ರಿಸರ್ಚ್ ಆ್ಯಂಡ್ ಡೆವಲಪ್ಮೆಂಟ್ ಆರ್ಗನೈಸೇಷನ್ ಅಂತೇಳಿ DRDO ಅಂತೇಳಿ. ಇದು ರಕ್ಷಣೆಗೆ ಸಂಬಂಧಪಟ್ಟಂಥ ಸಂಶೋಧನೆ ಮತ್ತು ಅಭಿವೃದ್ಧಿಯನ್ನು ಮಾಡ್ತಕ್ಕಂಥ ಒಂದು ಸಂಸ್ಥೆ DRDO. ಅವರು ಅಸ್ತ್ರ ಎನ್ನುವ ಏರ್ ಟು ಏರ್ ಒಂದು ಕ್ಷಿಪಣಿಯನ್ನು ಅಭಿವೃದ್ಧಿಪಡಿಸಿದ್ದಾರೆ. ವಿಶ್ವದ ಮೊದಲ ಸ್ಪಾಟ್ಲೆಸ್ ಅಂದರೆ ದೇಹದ ಮೇಲೆ ಜರಾಪಿಯನ್ನು ನೀವು ನೋಡಿರ್ತೀರಿ, ಜರಾಪಿ ಮೈ ಮೇಲೆ ತ್ಯಾಪೆ ತ್ಯಾಪೆ ಇರ್ತದೆ ಅದು. ಆದರೆ ವಿಶ್ವದ ಇಡೀ ಜಗತ್ತಿನೊಳಗೆ ಮೊದಲ ಬಾರಿಗೆ ಯಾವುದೇ ಕಲೆಗಳು ತ್ಯಾಪೆ ಇರಲಾರದು ಒಂದೇ ಬಣ್ಣವನ್ನು ಹೊಂದಿರುವಂಥ ಜರಾಪೆ ಅಮೇರಿಕಾದಲ್ಲಿ ಇತ್ತೀಚೆಗೆ ಜನಿಸಿದೆ. ಹೆಂಗೆ ಕ್ವಶನ್ ಕೇಳ್ಬೋದು? ವಿಶ್ವದ ಮೊದಲ ಸ್ಪಾಟ್ಲೆಸ್ ಜರಾಪೆ ಈ ಕೆಳಗಿನ ಯಾವ ದೇಶದಲ್ಲಿ ಜನಿಸಿದೆ ಅಂತ ಕೇಳ್ಬೋದು? ಅಮೇರಿಕಾದಲ್ಲಿ. ಶಾಲಾ ಮಕ್ಕಳಿಗಾಗಿ ಮುಖ್ಯಮಂತ್ರಿ ಉಪಹಾರ ಯೋಜನೆ ಪ್ರಾರಂಭಿಸಿದ ರಾಜ್ಯ ಯಾವುದು ಅಂತ ಕೇಳ್ಬೋದು? ಅದು ತಮಿಳುನಾಡು. ಅಲ್ಲಿನ MK ಸ್ಟಾಲಿನ್ ಅವರು ಶಾಲಾ ಮಕ್ಕಳಿಗೆ ಈಗ ಮಿಡ್ ಡೇ ಮೀಲ್ ಇದೆ, ಅದ್ರ ಜೊತೆಗೆ ಉಪಹಾರವನ್ನು ಕೊಡ್ತಕ್ಕಂಥ ಒಂದು ಯೋಜನೆಯನ್ನು ಮೊದಲು ಕೆಲವು ಶಾಲೆಗಳು ಸ್ಟಾರ್ಟ್ ಮಾಡಿದ್ರು. ಈಗ ಅದರ ಮುಂದಿನ ಹಂತವಾಗಿ ಇನ್ನುಳಿದಂಥ ಎಲ್ಲ ಶಾಲೆಗಳಲ್ಲಿ ಆ ಯೋಜನೆ ಸ್ಟಾರ್ಟ್ ಮಾಡಿದರೆ ಈ ಪಾಯಿಂಟ್ಸನ್ನು ಕೂಡ ನೀವು ನೋಟ್ಸ್ ಮಾಡಿಕೊಡ್ರಿ ಅಂತ ಹೇಳ್ತಾ ಈ ಒಂದು ತರಗತಿಯಲ್ಲಿ ಮುಗಿಸ್ತಾ ಇದ್ದೀನಿ. ಆತ್ಮೀಯರೇ, ನಾವು ಇಲ್ಲಿವರೆಗೆ ಸುಮಾರು 1 ತಾಸು 20 ನಿಮಿಷ ಕಾಲ ಸುದೀರ್ಘ ಅವಧಿಗೆ ನಾವು ಕ್ಲಾಸನ್ನು ನೋಡಿದ್ವಿ. ಮತ್ತೆ ನಾಳೆ ರಾತ್ರಿ 9 ಗಂಟೆಗೆ ಭೇಟಿಯಾಗೋಣ ಅಂತ ಹೇಳ್ತಾ ಈ ಒಂದು ಕ್ಲಾಸ್ನಲ್ಲಿ ಮುಗಿಸ್ತಾ ಇದ್ದೀನಿ. ತಮ್ಮೆಲ್ಲರಿಗೂ ನಮಸ್ಕಾರ, ಶುಭರಾತ್ರಿ.